ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತ. ನೀವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247. ಇದು ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ಮಹಾಮಾರಿ ಕೊರೋನಾವನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಈ ಲಾಕ್ಡೌನ್ ಪಿರಿಯಡ್ನಲ್ಲಿ? ನಮ್ಮೊಂದಿಗೆ ಇದ್ದಾರೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಕೆ ರಘುಪತಿ ಭಟ್. ತಮಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ನಮಸ್ಕಾರ ಸರ್. ಮೊತ್ತ ಮೊದಲು ವೀಕ್ಷಕರ ಪರವಾಗಿ ಮತ್ತು ಎಂಟೈರ್ ದೈಜಿವರ್ಲ್ಡ್ ಟೀಮ್ನ ಪರವಾಗಿ ಕೆ ರಘುಪತಿ ಭಟ್ ಅವರನ್ನು ಶ್ಲಾಘಿಸ್ತೇನೆ, ಅಭಿನಂದಿಸ್ತೇನೆ ಮತ್ತು ಕಂಗ್ರಾಚುಲೇಷನ್ಸ್ ಹೇಳ್ತಿದ್ದೇನೆ. ಲಾಕ್ಡೌನ್ ಆದ್ದರಿಂದ ಇಲ್ಲಿವರೆಗೆ ಸರಿಸುಮಾರು 4,000 ಮಂದಿಗೆ ಪ್ರತಿ ದಿವಸ ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಮತ್ತು ಖುದ್ದಾಗಿ ಅದನ್ನು ಮಾನಿಟರ್ ಮಾಡ್ತಿದ್ದಾರೆ. ಖುದ್ದಾಗಿ ಜಾಗಕ್ಕೆ ತೆರಳಿ, ಕ್ಷೇತ್ರಗಳಿಗೆ ತೆರಳಿ, ಸ್ಥಳಗಳಿಗೆ ತೆರಳಿ ಅವರು ಅದನ್ನು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ವೀಕ್ಷಕರ ಪರವಾಗಿ ತಮಗೆ ಹೃದಯಪೂರ್ತಿ ವಂದನೆಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶ್ಲಾಘನೀಯ, ಯಾಕೆಂದರೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಡುಪಿಯಲ್ಲಿ ಕಂಡುಬರುವಂತಹ ಅಥವಾ ಗೆದ್ದು ಬಂದಿರುವಂತಹ ಜನತಾ ಪ್ರತಿನಿಧಿಗಳಲ್ಲಿ ಕೆ ರಘುಪತಿ ಭಟ್ರವರು ಯಾವುದೇ ಪ್ರಚಾರ ಬಯಸದೆ ಕೆಲಸವನ್ನು ಮಾಡ್ತಿದ್ದಾರೆ. ಅದು ನಾವು ಕಂಡುಕೊಂಡಂಥ ಸತ್ಯ. ಸರ್, ನೇರ ಇವತ್ತು ಫೋನ್ ಇನ್ ಕಾರ್ಯಕ್ರಮ ಆಗಿದೆ, ಹಾಗಾಗಿ ನಮ್ಮ ಕ್ಷೇತ್ರದ ಜನರು, ಜನತೆ, ನಿಮ್ಮನ್ನು ಆರಿಸಿಕೊಂಡಂಥ ಜನತೆ ಇವತ್ತು ಫೋನ್ ಮಾಡಿಕೊಳ್ಳಬಹುದು. ಫೋನ್ ನಂಬರ್ ನಿಮಗೆ ಗೊತ್ತಿದೆ. ದಯವಿಟ್ಟು ಉಡುಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮತ್ತು ಯಾವುದೇ ಸಮಸ್ಯೆ, ಜೆನ್ವಿನ್ ಸಮಸ್ಯೆ, ನಿಜವಾಗಿ ಸಮಸ್ಯೆ ಇದ್ದರೆ ಮಾತ್ರ ಕರೆ ಮಾಡಿ. ಅವರನ್ನು ಅಭಿನಂದನೆ ತಮ್ಮೆಲ್ಲರ ಪರವಾಗಿ ನಾನು ಕೊಟ್ಟಿದ್ದೇನೆ, ಎಂಟೈರ್ ದೈಜಿವರ್ಲ್ಡ್ನ ಟೀಮ್ನ ಪರವಾಗಿ. ಸರ್, ನಮ್ಮಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ದೇವರ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ ಮತ್ತು ನಿಮ್ಮೆಲ್ಲರ ಒಂದು ಮುಂದಾಲೋಚನೆಯಿಂದ ದೊಡ್ಡ ಹೊಡೆತ ಏನು ಬಿದ್ದಿಲ್ಲ. ಆದರೆ ವಲಸೆ ಕಾರ್ಮಿಕರ ಸಮಸ್ಯೆ ಇದೆ. ಅವರನ್ನು ಇಲ್ಲಿಂದ ಅಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡಲಾಯಿತು, ಆದರೆ ಅವರು ಬಿಡಲಿಲ್ಲ. ಅವರಿಗೆ ಸರಿಯಾದಂಥ ಸೂರಿಲ್ಲ, ಅವರು ಎಲ್ಲಿರಬೇಕು, ಪಡಿತರ ಮುಗಿದಿದೆ, ಬೇಕಾದಂಥ ಔಷಧಿಗಳಿಲ್ಲ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿ? ನೋಡಿ, ಉಡುಪಿಯಲ್ಲಿ ಸಮಸ್ಯೆ ಆಗಲಿಲ್ಲ, ಇಲ್ಲ ನಮಗೆ ಸಮಸ್ಯೆ ಆಗಿದೆ, ಬಟ್ ಅವ್ರಿಗೆ ಸಮಸ್ಯೆ ಆಗಲಿಲ್ಲ. ನೋಡಿ, ಸುಮಾರು ನಮ್ಮ ಪಡಿತರವನ್ನೇ ನಾವು ಈಗಾಗಲೇ ಸುಮಾರು 500 ಕಿಟ್ಗಳನ್ನು ಅಂಬಲ್ಪಾಡಿ ದೇವಸ್ಥಾನದಿಂದ ಕೊಡಿಸ್ತೇವೆ. ನಾನೇ ವಿನಂತಿ ಮಾಡಿಕೊಂಡು ನಮ್ಮ ಜನರು ಹೋಗಿ ಕಿಟ್ಟನ್ನು ಮಾಡಿ, ಸುಮಾರು 1,500 ಕಿಟ್ ಜಿ ಶಂಕರ್ ಅವರು ಕಿಟ್ ಮಾಡಿ ಕೊಟ್ಟಿದ್ದಾರೆ, 10 kg ಅಕ್ಕಿ ಇದೆಲ್ಲ. ಮತ್ತು ನಿನ್ನೆ ಪೇಜಾರ್ ಶಿಪ್ ಆದರೂ 500 ಕಿಟ್ಟನ್ನು ಕೊಟ್ಟಿದ್ದಾರೆ. ಪೇಜಾರ್ ಶಿಪ್ ನಾನೇ ಮಾತಾಡಿ ಹೀಗೆ ಬೇಕು ಅಂತ. ಇವತ್ತು ಕೃಷ್ಣಮಠದಿಂದ 500 ಕೊಟ್ಟಿದ್ದಾರೆ, ನಾಳೆ 500 ಕೊಡ್ತಾರೆ ಅಂತ. 1,000 ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಬಂಜಾರ ಪ್ರಕಾಶ್ ಶೆಟ್ಟರು ನಿನ್ನೆ ಒಂದು 2 ಜಿಲ್ಲೆಗಳಿಗೆ ಕೊಟ್ಟು 5,000 ಕಿಟ್ಟನ್ನು ಇದೇ ರೀತಿ ತಯಾರು ಮಾಡಿದ್ದಾರೆ. ಅದನ್ನು ಅವರ ಇದರ ಮೂಲಕವೇ ಕೊಡ್ತಾ ಇದ್ದಾರೆ. ಅಂದರೆ ನಾವು ವಿಶೇಷವಾಗಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನನಗೆ ಈ ಸಮಸ್ಯೆ ಗೊತ್ತಾದ ಫಸ್ಟ್ ಡೇ ನನಗೆ ಗೊತ್ತಾಯಿತು. ಯಾಕಂದರೆ ನಮ್ಮ ಕಾರ್ಮಿಕರ ಹತ್ರ ರೇಷನ್ ಕಾರ್ಡ್ ಇಲ್ಲ, ಅಥವಾ ಅವರದ್ದು ವೋಟರ್ ಇಲ್ಲ, ಇಲ್ಲಿಯವರಲ್ಲ, ಐಡೆಂಟಿ ಯಾವುದಿಲ್ಲ, ಇಲ್ಲ. ಎಲ್ಲಿಯೋ ಒರಿಸ್ಸಾದವರಿದ್ದಾರೆ, ಎಲ್ಲಿಯೋ ಜಾರ್ಖಂಡ್ನವರು, ಉತ್ತರ ಕರ್ನಾಟಕ, ಮ್ಯಾಕ್ಸಿಮಮ್ ಉತ್ತರ ಕರ್ನಾಟಕವರು. ಅವರಿಗೆ ರೇಷನ್ ಸಿಕ್ಕಲ್ಲ, ಅವರು ಒಮ್ಮೆ ಹೋಗಿ ಬಂದು ಖಾಲಿ ಮಾಡಿದ್ದಾರೆ. ನಾವು ಫಸ್ಟ್ ಡೇ ಫಸ್ಟ್ ಮಾಡಿದ್ದು ಏನು ಅಂತ ಹೇಳಿದ್ರೆ, 500 ಕಿಟ್ಟನ್ನು ತಕ್ಷಣ ರೆಡಿ ಮಾಡಿ, ನಮ್ಮದೊಂದು 80 ಜನ ಕಾರ್ಯಕರ್ತರು ಅಂಬಲ್ಪಾಡಿಯಲ್ಲಿ ರೆಡಿ ಮಾಡಿ, ಕಿಟ್ ರೆಡಿ ಮಾಡಿ ರಾತ್ರಿ 10:30 ಮುಗಿಸಿಬಿಡ್ತೀವಿ. ನಾನು ಹೋಗಿದ್ದೆ ಆ ದಿವಸ. ನಾವು 10:30 ಎಲ್ಲ ಕಿಟ್ಗಳನ್ನು 500 ಜನರಿಗೆ ಕೊಟ್ಟೆವು, ಅಂದರೆ ಆ ಕಾರ್ಮಿಕರಿಗೆ. ಮತ್ತು ಈಗ ಒಬ್ಬೊಬ್ಬರದ್ದೇ, ಆಮೇಲೆ ನಾವು ಹೋಗ್ತಾ ಇಲ್ಲ. ಈಗ ತಹಸೀಲ್ದಾರ್ಗಳು, ನಮ್ಮದು ಬ್ರಹ್ಮಾವರ ತಹಸೀಲ್ದಾರ್ ಮತ್ತು ಉಡುಪಿ ತಹಸೀಲ್ದಾರ್ಗಳು ಲೀಸ್ಟ್ ಮಾಡಿದ್ದಾರೆ ವಿ ಎಗಳ ಹತ್ರ. ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ದಿದ್ದವರು, ಕೆಲವರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಕೈಗೆ ಸಿಗಲಿಲ್ಲ, ಅಂದರೆ ರೇಷನ್ ಸಿಗ್ತಾ ಇಲ್ಲ. ಅಂಥವರದ್ದು ಒಂದು ಪಟ್ಟಿ ಮಾಡಿದ್ದಾರೆ, ಅವರಿಗೆ ಪಟ್ಟಿಗಳಿಗೆ ಈಗ ಒಂದು ಕಿಟ್ಗಳನ್ನು ನಾವು ಕೊಂಡೋಗಿ ಕೊಡ್ತಾ ಇದ್ದೀವಿ. ಇವತ್ತು ಈಗ 500 ಬ್ರಹ್ಮಾವರ ಕಡೆಗೆ ಹೋಯ್ತೀಗ, ಮಧ್ಯಾಹ್ನ ಕೃಷ್ಣಮಠದಿಂದ. ಈ ಸಾಮಗ್ರಿಗಳನ್ನು ಪಡಿತರವನ್ನು ತಹಸೀಲ್ದಾರ್ ಮೂಲಕ ವಿ ಎ ಮೂಲಕ ವಿತರಣೆ ಮಾಡ್ತಿದ್ರು. ಯಾಕಿದು? ಯಾಕೆಂದರೆ ನಾವೆಲ್ಲ ಹೋದರೆ ಅಲ್ಲಿ ಮಿಸ್ಯೂಸ್ ಆಗ್ತದೆ, ಅಂದರೆ ನಮಗೆ ಒತ್ತಡಗಳು ಶುರುವಾಗ್ತವೆ, ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂದರೆ ನಮಗೆ ರಾಜಕೀಯ ಒತ್ತಡಗಳು ಬರ್ತದೆ, ಅಥವಾ ಅದು ನಮ್ಮ ಮೇಲೆ ಆಪಾದನೆಗಳು ಬರ್ತದೆ, ನಮ್ಮ ಪ್ರಚಾರಕ್ಕೆ ಹೋಗ್ತಾರೆ ಅಂತ. ವಿ ಎಗಳ ಮೂಲಕ ಕೊಟ್ಟರೆ ಅದು ಯಾರು ಅವ್ರು ಸೈನ್ ತಗೊಳ್ತಾರೆ, ಮತ್ತೆ ನಮ್ಮ ಪಟ್ಟಿ ಕೊಡ್ತಾರೆ, ಲೆಕ್ಕ ಸಿಗ್ತದೆ. ಮತ್ತೆ ಅವ್ರಿಗೆ ಗೊತ್ತಿರ್ತದೆ ರೇಷನ್ ಕಾರ್ಡ್ ಉಂಟಾ ಇಲ್ವಾ, ನಮ್ಗೆ ಗೊತ್ತಿರ. ನಮ್ಮ ಹತ್ರ ನೋಡಿ, ಜನ ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಮಿಸ್ಯೂಸ್ ಮಾಡ್ಕೊಳ್ತಾರೆ, ನಮಗೂ ಕೊಡಿ ಸರ್, ನಮಗೂ ಕೊಡಿ, ಸಿಕ್ಕವರಿಗೆ ಸಿಗ್ತದೆ. ಸಿಕ್ಕಿದ ಅದಕ್ಕೆ ಆ ಪ್ರದೇಶದ ವಿ ಎಗಳಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದ್ದೇವೆ. ನಿಮ್ಮ ಏರಿಯಾದಲ್ಲಿ ಒಬ್ಬನೇ ಒಬ್ಬ ರೇಷನ್ ಕಾರ್ಡ್ ಇಲ್ದಿದ್ದವನಿಗೆ ರೇಷನ್ ಸಿಗಲಿಲ್ಲ ಅಂತ ಆಗಬಾರ್ದು. ನಮ್ಮ ಪಟ್ಟಿ ಕೊಡಿ, ಯಾರು ನಾವು ಎಲ್ಲಿಂದ ಯಾರ ಧಾನಿಗಳಿಂದಾರು ಬೇಡ್ಕೊಂಡು ಕೊಡ್ತೇವೆ ಅಂತ. ಇವತ್ತು ಪುತ್ತಿಗೆ ಸ್ವಾಮಿ ಹತ್ರ ಮಾತಾಡಿದೆ ನಾನು, ಪುತ್ತಿಗೆ ಶ್ರೀಪಾದ. ಅವರು ಸೋಮವಾರ 500 ಕಿಟ್ ಒಳ್ಳೆ ಕಿಟ್ ನನಗೆ ಇದು ಕೊಟ್ಟರು, 1,000 ವ್ಯಾಲ್ಯೂದು ಕಿಟ್ಟನ್ನು ಅವ್ರು ಕೊಡ್ತಾ ಇದ್ದಾರೆ.
ನಾಳೆ ನಮ್ಮ ಎಂ ಪಿ ಅವರು ಸುಮಾರು 1,000 ಚಿಲ್ಲರೆ ಕಿಟ್ಟನ್ನು ತಗೊಂಡ್ಬರ್ತಾ ಇದ್ದಾರೆ ಬೆಂಗಳೂರಿಂದ, ನಾಳೆ ಬರ್ತಾರೆ. ನಮ್ಮದು ನಾವೇನೀಗ ಊಟ ಕೊಡ್ತಾ ಇದ್ದೇವೆ, ನೀವು ಹೇಳಿದ್ರೆ 4,000 ಅಲ್ಲ 2,500 ಜನ ಕೊಡ್ತಾ ಇದ್ದೇವೆ ನಾವು ಡೈಲಿ. 2,500 ಜನರದ್ದು ಏನು ಊಟ ಕೊಡ್ತಾ ಇದ್ದೇವೆ ಸಂಜೆಗೆ 4 ಆಯ್ತಲ್ಲ. ಹಾಂ, ಅಂದರೆ ಅದು ಅಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ 1,000 ಕಿಟ್ಟನ್ನು ಮಾಡ್ತಾ ಇದ್ದೇವೆ. ಭಾಳ ಒಳ್ಳೆ ಕಿಟ್ ಅದರಲ್ಲಿ ಚಹಾ ಹುಡಿ, ಸಕ್ಕರೆ, ಅವಲಕ್ಕಿ, ಬೆಲ್ಲ, ಬೇಳೆ, ಎಣ್ಣೆ ಇರುವಂಥ ಒಂದು ಒಳ್ಳೆ ಕಿಟ್ಟನ್ನು ನಾಳೆ 1,000 ಜನರಿಗೆ ನಗರದೊಳಗೆ ಕೊಡ್ತೇವೆ. ಒಂದು ವಾರ್ಡಿಗೆ 20 ಹಾಗೆ. ಅದು ನಾವು ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳುವವರಲ್ಲ, ಇನ್ನೂ ಕೆಲವರು ಬಡವರಿದ್ದಾರೆ, ಅದನ್ನು ಆ ಕೌನ್ಸಿಲರ್ಸ್ಗಳಲ್ಲಿ ಗುರುತಿಸಿ ವಿ ಎಗಳಿಗೆ ಕೊಡ್ತಾರೆ, ವಿ ಎಗಳು ಹೋಗಿ ಕೊಡ್ತಾರೆ. ನಾಳೆ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕರಿಯಾಳಿಯಿಂದ 1,000 ಕಿಟ್ ರೆಡಿ ಆಗ್ತದೆ. ಸರಿ, ವಿಧಾನಸಭೆಯಲ್ಲಿ ಮೊನ್ನೆ ಇದು ಅಧಿವೇಶನ ನಡೆದಾಗ ತಾವು ಎದ್ದು ನಿಂತು ಪ್ರಶ್ನೆಯನ್ನು ಕೇಳಿದ್ದೀರಿ, ಜಿಲ್ಲಾ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರುವಂಥದ್ದು ಈಗ ಅದರ ತುರ್ತು ಅಗತ್ಯವಿದೆ. ಈಗ ಉಳ್ಳವರು ಕೆ ಎಮ್ ಸಿಗೆ ಹೋಗ್ತಾರೆ, ಅವರು ಟಿ ಎಮ್ ಎಫ್ ಐಯನ್ನು ರಾಜ್ಯದಲ್ಲಿ ಮೊದಲನೆಯ ಒಂದು ಪ್ರೈವೇಟ್ ಹಾಸ್ಪಿಟಲನ್ನು ಮಾಡಿಟ್ಟಿದ್ದಾರೆ, ಅದಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಬಹುಶಃ ಅದರಲ್ಲಿ ಕೂಡ ನಿಮ್ಮ ಮುತುವರ್ಜಿ ಇದೆ, ನಿಮ್ಮ ಅದರ ಹಿಂದಿನಿಂದ ಕೆಲಸ ಇದೆ. ಈಗ ಜಿಲ್ಲಾಸ್ಪತ್ರೆಯನ್ನು ಕಡು ಬಡವರಿದ್ದಾರೆ, ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಅವರಿಗೆ ಇಂಥದ್ದೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಆಗುದಿಲ್ಲ. ಏನು ಮಾಡಿ ವಶಾತ್, ನಮ್ಮದು 97ರಲ್ಲಿ ಜಿಲ್ಲೆ ಘೋಷಣೆ ಆದರು, ಇವತ್ತಿನವರೆಗೆ ತಾಲೂಕು ಆಸ್ಪತ್ರೆ ಬೋರ್ಡ್ ಚೇಂಜ್ ಆದ್ದು ಬಿಟ್ಟರೆ ಜಿಲ್ಲಾಸ್ಪತ್ರೆಯಾಗಿ ಅಪ್ಗ್ರೇಡ್ ಆಗಲಿಲ್ಲ. ಮೊನ್ನೆ ನಾನು ಕ್ವಶನ್ ಕೇಳಿದೆ ಅಂದರೆ ನಮಗೆ ಸ್ಟಾರ್ಟ್ ಸಿಕ್ಕೋದೇ ಭಾಳ ಕಷ್ಟ, ನಮ್ಮದು 225 ಎಮ್ ಎಲ್ ಎಗಳು ಇರೋದಿಲ್ಲ, ಅದು ಸ್ಟಾರ್ಟ್ ಆಯಿತು. ಭಾಳ ಪರಿಣಾಮ ಒಬ್ಬ ವಿರೋಧ ಪಕ್ಷದ ಶಾಸಕರು ಕೇಳುವ ರೀತಿಯಲ್ಲಿ ಭಾಳ ಅಗ್ರೆಸಿವ್ ಆಗಿ ಕೇಳಿದೆ. ನೀವು ಎಲ್ಲ ಅದೇ ನಾವು ಗಮನಿಸ್ತೀವಿ ಸ್ವಲ್ಪ ಸ್ವಲ್ಪ, ಮತ್ತೆ ಮುಖ್ಯಮಂತ್ರಿಗಳು ಮುಜುಗರ ಆಯಿತು. ನಾನು ಹೇಳಿದೆ, ಆರೋಗ್ಯ ಸಚಿವರು ನನಗೆ ಹೇಳಿದರು ನಾವು ಫೈನಾನ್ಸಿಗೆ ಕಳಿಸ್ತೇವೆ. ನಾನು ಹೇಳಿದೆ ಈ ಉತ್ತರಗಳು ಬೇಡ ನನಗೆ, ಹಿಂದೆಯೂ ನೀವು ಸಚಿವರಾಗಿದ್ದಾಗ ಹೈಕಪವರ್ ಕಮಿಟಿ ಆಗಿ ಹೋಗಿದ್ದೀರಿ, ಸರಿ ಮುಖ್ಯಮಂತ್ರಿಗಳು ನಮಗೆ ಉತ್ತರ ಕೊಡಲಿ, ಯಾಕಂದ್ರೆ ಅವರೇ ಫೈನಾನ್ಸ್ ಮಿನಿಸ್ಟ್ರು. ಕಡೆಗೆ ನಮ್ಮ ಮತ್ತು ಸುನೀಲ್ ಕುಮಾರ್ ನಮ್ಗೆ ಸಪೋರ್ಟ್ ಮಾಡಿದರು, ಮತ್ತು ಅದನ್ನು ನೋಡಿ ಮುಖ್ಯಮಂತ್ರಿಗಳೇ ಎದ್ದು ಅಂತ ಹೇಳಿದ್ರು. ನನಗೆ ಅದರ ಸಮಸ್ಯೆ ಗೊತ್ತಿದೆ, ಈ ವರ್ಷದಲ್ಲೇ ತಕ್ಷಣ ಈ ಬಜೆಟ್ದು ಅಂದರೆ ಅಪ್ರೂವ್ ಆದ ತಕ್ಷಣ ಇದನ್ನು 250 ಬೆಡ್ ಮಾಡುವಂಥದ್ದು ಜಿಲ್ಲಾಸ್ಪತ್ರೆಗೆ ಅಪ್ಗ್ರೇಡ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟರು. ನೋಡಿ, ಯಾವತ್ತೇ ಒಮ್ಮೆ ಮುಖ್ಯಮಂತ್ರಿಗಳು ಹೊರಗಿನಿಂದ ಭರವಸೆ ಕೊಡೋದಕ್ಕೆ ವ್ಯಾಲ್ಯೂ ಇಲ್ಲ, ವಿಧಾನಸಭೆಯೊಳಗೆ ಸದನದ ಒಳಗೆ ಈ ವರ್ಷವೇ ಮಾಡ್ತೇವೆ ಅಂತ ಕೊಟ್ಟದನ್ನು 100% ಈ ಸರ್ತಿ ಆಗ್ತದೆ. ಅದನ್ನು ನಾವು ಈ ಸರ್ತಿ ಏನು ಉಡುಪಿಯ ಭಾಳ ವರ್ಷದ ಕನಸು ಏನಿದೆ ಜಿಲ್ಲಾಸ್ಪತ್ರೆ ಅಪ್ಗ್ರೇಡ್, ಅದನ್ನು ಈ ಸರ್ತಿ ನಾವು ಮಾಡ್ತೇವೆ. ಅದು ನಮಗೆ ಈ ಸಂದರ್ಭದಲ್ಲಿ ಕೊರೋನಾಕ್ಕೆ ಏನಾದರೂ ವ್ಯವಸ್ಥೆಯನ್ನು ಮಾಡಿದೆ? ನೋಡಿ, ಕೊರೋನಾಕ್ಕೆ ಏನಾಗಿದೆ ಅಂದರೆ ನಮಗೆ ಕೊರೋನಾದ ಸಮಸ್ಯೆಗಳು ನಮಗೆಲ್ಲ ಸ್ನೇಹಿತರುಗಳು ಬೇರೆ ಬೇರೆ ನಮ್ಮ ಡಾಕ್ಟರ್ ಸ್ನೇಹಿತರು ಹೇಳ್ತಾ ಇದ್ರು, ಇದಕ್ಕೆ ನಮಗೆ ಸರಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನೋಡಿ, ನಮ್ಮ ಹತ್ರ ಇರೋದು 125 ಬೆಡ್ಡಿದು, 124 ಬೆಡ್ಡಿದ್ದಿರೋದು ಸಾಧ್ಯ ಆಗೋದಿಲ್ಲ. ನನಗೆ ಆಗ ಗೊತ್ತಾಯಿತು ಇದನ್ನು ನಾವು ಎಲ್ಲಿಯಾದರೂ ವಿಪರೀತಕ್ಕೆ ಹೋದರೆ ನಮಗೆ ತಯಾರಿ ಬೇಕು ಅಂತ ನಾನು ಅಧಿವೇಶನದಲ್ಲಿರುವ ಸಂದರ್ಭದಲ್ಲಿ ಮಣಿಪಾಲದ ಸಿ ಇ ಒ ನಮ್ಮ ರಂಜನ್ ಪೈ ಅವರು, ಡಾಕ್ಟರ್ ರಂಜನ್ ಪೈ ಅವರನ್ನ ಬೆಂಗಳೂರಿನವ್ರ ಆಫೀಸವರು ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ, ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಈ ಕೊರೋನಾದ ಗಂಭೀರತೆಯನ್ನು ಹೇಳಿ ನೀವು ಒಂದು 200 ಬೆಡ್ಡಿನ ಆಸ್ಪತ್ರೆನ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ನಿಮ್ಮದ್ರಲ್ಲೊಂದು 200 ಬೆಡ್ ಕೊಡೋದಲ್ಲ, ಒಂದು ಸಪರೇಟ್ ಆಸ್ಪತ್ರೆಯನ್ನು ಪ್ರತ್ಯೇಕ ಮಾಡಿಕೊಡ್ಬೇಕು COVID-19ಗೋಸ್ಕರ ಅಂತ ವಿನಂತಿ ಮಾಡಿಕೊಂಡಿದ್ದೆವು. ಅವರು ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದೆ, ಯಾಕಂದರೆ ನಿಮ್ಮ ಜಿಲ್ಲೆ ಎಲ್ಲ ಅವ್ರದ್ದು ದೇಶ ವಿದೇಶಗಳಲ್ಲಿದೆ, ಅದರ ಮೂಲ ಅವ್ರದ್ದು ಮಣಿಪಾಲ್, ನೀವು ಮಾಡಬೇಕು ವಿನಂತಿ ಮಾಡಿಕೊಂಡು ಅವರು ಪಾಸಿಟಿವ್ ಆಗಿ ಈಗ ಡಾಕ್ಟರ್ ಟಿ ಎಮ್ ಎ ಪೈ ಹಾಸ್ಪಿಟಲ್ ಏನು ಇಡೀ ಆಸ್ಪತ್ರೆ ಇದ್ದಂಥ ಪೇಷಂಟ್ಸ್ಗಳನ್ನೆಲ್ಲ ಮಣಿಪಾಲಕ್ಕೆ ಶಿಫ್ಟ್ ಮಾಡಿ ಟೋಟಲ್ ಬಿಟ್ಟುಕೊಟ್ಟಿದ್ದಾರೆ. ಇದು ಭಾಳ ಸಂತೋಷ ಸಂಗತಿ ಅಂದರೆ ರಾಜ್ಯದಲ್ಲಿ ಫಸ್ಟ್, ಮತ್ತೆ ಅದಕ್ಕೆ 1 ರೂಪಾಯಿ ಖರ್ಚಿಲ್ಲ ನಮಗೆ. ನೋಡಿ, ಈಗ ಒಂದು ಆಸ್ಪತ್ರೆ ಬಿಟ್ಟುಕೊಡೋದು ದೊಡ್ಡದಲ್ಲ, ಬಿಟ್ಟುಕೊಟ್ರೆ ಮತ್ತೆ ನಾವು ನಮ್ಮ ಈ ಗೌರ್ಮೆಂಟ್ ಡಾಕ್ಟರ್ಸ್ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಶಾರ್ಟೇಜ್ ಇದೆ, ನರ್ಸಸ್ ಇಲ್ಲ, ಡಾಕ್ಟರ್ಸ್, ನರ್ಸಸ್, ಹೌಸ್ ಕೀಪಿಂಗ್, ಅದರ ಮೆಡಿಸಿನ್ ಎಲ್ಲ ಖರ್ಚು ಅವರೇ, 1 ರೂಪಾಯಿ ನಮ್ಮ ಸರ್ಕಾರಕ್ಕಿಲ್ಲ, ಅದರ ಡಾಕ್ಟರ್ಸ್ನ ಅವರೇ ನೋಡ್ಕೊಳ್ತಾರೆ. ಡಾಕ್ಟರ್ಸ್ ಬರುವುದಿಲ್ಲಲ್ಲ, ನಿಮ್ಗೆ ಗೊತ್ತಿದೆಲ್ಲ, ಈಗ COVID-19 ನೋಡ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಹೆದರಿಕೆ ಇದೆ, ಅವ್ರಿಗೆ ಹೆದರಿಕೆ ಇದೆ. ಬಟ್ ಅದರ ಇಡೀ ವ್ಯವಸ್ಥೆಯನ್ನು ಇವತ್ತು ಮಣಿಪಾಲದವ್ರು ಮಾಡಿದ್ದಾರೆ. ನಾನು ವಿಶೇಷವಾಗಿ ತಮ್ಮ ವಾಹಿನಿಯ ಮೂಲಕ ಮಣಿಪಾಲ್ ಸಂಸ್ಥೆಯವ್ರಿಗೆ ದೊಡ್ಡ ನಮ್ಮ ಕೊಡುಗೆ, ನಮ್ಮ ಜಿಲ್ಲೆಯಲ್ಲಿ ಇಲ್ಲದಿದ್ದರೆ ನಮಗೆ ದೊಡ್ಡ ಟೆನ್ಷನ್ ಇತ್ತು. ಈಗ 100 ಜನ ಪಾಸಿಟಿವ್ ಬಂದರೂ ನಮ್ಮ ತಯಾರಿದೆ. ಸರಿ ಸರಿ, ಬರೋದಾಗಿ ಕರೆಗಳಿಗೆ ಹೋಗ್ತಾ ಇದ್ದೇನೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ನಾನು ಭಾರತಿ ಅಂತ, ದೊಡ್ಡನಗುಡ್ಡೆಯಿಂದ. ಹೇಳಿ ಹೇಳಿ. ನಮ್ದೇನ್ ಸಮಸ್ಯೆ ಅಂದ್ರೆ ಸರ್, ನಮ್ ದೊಡ್ಡನಗುಡ್ಡೆಯಲ್ಲಿ ಮೊದಲು ರೇಷನ್ ಅಂಗಡಿ ಇತ್ತು, ಈಗ ಅದು ಅಂಬಾಗಿಲಿಗೆ, ನಮ್ಗೆ ರೇಷನ್ ಅಂಗಡಿ ಬಂದಾದ ಕಾರಣ ಅಂಬಾಗಿಲಿಗೆ ಹಾಕಿದ್ದಾರೆ. ಅಲ್ಲಿಗೆ ಹೋಗಿ ಪ್ರಾಬ್ಲಮ್ ಆಗ್ತಿದೆ ಸರ್, ತುಂಬಾ ಹೋಗಿ ಬರ್ಲಿಕ್ಕೆ ಸುಮಾರು ದೂರ ಆಗ್ತಿದೆ. ಆದ ಕಾರಣ ನಮ್ಗೆ ಇಲ್ಲಿ ದೊಡ್ಡನಗುಡ್ಡೆ ಮೊದ್ಲೇ ಇತ್ತು, ಅಲ್ಲೇ ಒಂದು ರೇಷನ್ ಅಂಗಡಿ ಮಾಡಿ ಕೊಡ್ಲಿಕ್ಕೆ ಶಾಸಕರ ಹತ್ರ ಕೇಳಲಿಕ್ಕೆ. ಅಲ್ಲಲ್ಲ, ಈಗ ಏನು ಅಂದ್ರೆ ಆ ವಿಷಯ ನನಗೆ ಗೊತ್ತಿದೆ. ರೇಷನ್ ಕಾರ್ಡ್ನವರು ಆ ಸೊಸೈಟಿಯವರೇ ಬಂದ್ ಮಾಡಿದ್ದು, ನಾವು ಕೊಡೋದಿಲ್ಲ ಅಂತ ಹೇಳಿದ್ದಲ್ಲ, ನಮಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ದೊಡ್ಡನಗುಡ್ಡೆ ಸೊಸೈಟಿಯವರು ಅದನ್ನ ಸರೆಂಡರ್ ಮಾಡಿ ಕ್ಲೋಸ್ ಮಾಡಿದ್ದಾರೆ.
ಈಗ ಅದನ್ನು ನಾವು ಹೆರ್ಗಾ ಸೊಸೈಟಿಯ ಅಂಬಾಗಿಲು ಬ್ರ್ಯಾಂಚಿಗೆ ಶಿಫ್ಟ್ ಮಾಡಿದ್ದೇವೆ. ಇಲ್ಲಿ ಒಂದೇನು ಅಂತ ಹೇಳಿದರೆ, ಈಗದ ಮಟ್ಟಿಗೆ ನಾವು ಭಾಳ ಕ್ಲಿಯರ್ ಆದಂಥ ಡೈರೆಕ್ಷನನ್ನು ಕೊಟ್ಟಿದ್ದೇವೆ. ರೇಷನ್ ಕಾರ್ಡ್ ಇದು ನಿಮಗೆ ಮಾತ್ರ, ಎಲ್ಲರಿಗೆ ಸಂಬಂಧಪಟ್ಟಂಥದ್ದು. ಈಗ ಎಲ್ಲಿ ರೇಷನ್ ಇದೆಯಾ ಅಲ್ಲೇ ತಗೊಳ್ಬೇಕು ಅಂತೇನಿಲ್ಲ. ನಿಮ್ಮ ರೇಷನ್ನ ಅರ್ಹತೆಯನ್ನು ನೀವು ನಿಮ್ಮ ಹತ್ತಿರದ ಯಾವುದೇ ಸೊಸೈಟಿಗೆ ಹೋದ್ರು, ನಿಮ್ಗೆ ಹತ್ತಿರ ಯಾವುದು ಈಗ ಪೆರಂಪಳ್ಳಿ ಅಂಗಡಿ ಉಂಟು ಅಲ್ಲಿ ಅವರು ಅಂತ ಹೇಳ್ತಾರೆ, ಯಾವುದು ಕೃಷ್ಣ ಅಂಗಡಿ ಅಂತ ಉಂಟಲ್ಲ ಇಲ್ಲಿ. ಅಲ್ಲ ಈ ಈಗ ಅಲ್ಲಿಯೂ ರಶ್ ಇದೆ, ನಾನೀಗ ಬರುವ ನೋಡ್ಕೊಂಡ್ಬಂದೆ. ಅಲ್ಲಿಯೂ ತುಂಬಾ ರಶ್ ಸರ್, ತಲೆ ತಿರುಗಿಯೆಲ್ಲ ಬಿದ್ದಿದ್ದಾರೆ. ಅಲ್ಲ ಅಲ್ಲಿಯೂ ರಶ್ ಇದೆ, ನಾನು ಈಗ ಬರುವಾಗ ನೋಡ್ಕೊಂಡ್ಬಂದೆ. ಅಂಬಾಗಿ ಈ ಪ್ರದೇಶ ಸ್ವಲ್ಪ ರಶ್, ಯಾಕಂದರೆ ಒಂದೊಂದು ರೇಷನ್ ಕಾರ್ಡ್ ಜಾಸ್ತಿ ಇದೆ. ನನಗೆ ನಿಮಗೆ ಸ್ವಲ್ಪ ಫ್ರೀ ಇರುವಂಥದ್ದು ಪೆರಂಪಳ್ಳಿ ಸೈಡಿದ್ದು, ಬಾಕಿ ಅಲ್ಲಿ ಅದರಲ್ಲಿ ಕಡಿಮೆ ಆಗ್ಬೋದು. ಅಂದರೆ ಈಗ ಸಡನ್ನಾಗಿ ನಮಗೆ ಈ ಏಪ್ರಿಲ್ 14ರ ಒಳಗೆ ಬೇರೆ ಸೊಸೈಟಿಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ನಾವೀಗ ಮತ್ತೆ ಮಾಡ್ತೇವೆ, ಮತ್ತೆ ಖಂಡಿತ ಮಾಡ್ತೇವೆ. ನಾನು ಈಗಾಗಲೇ ತೋಟಗಾರಿಕೆ ಇಲಾಖೆಯ ಒಳಗೆ ಅದಕ್ಕೊಂದು ಜಾಗವನ್ನು ಒಂದು ಕೊಡಬೇಕು ಅಂತ ಹೇಳಿದ್ದೇನೆ. ಈಗ ನಮ್ಮ ಹೆರ್ಗ ಸೊಸೈಟಿಯವ್ರ ಹತ್ರ ಇಲ್ಲಿ ಒಂದು ಬ್ರ್ಯಾಂಚ್ ತೆಗಿಬೇಕು ಅಂತ ನಾನು ಕೇಳ್ಕೊಂಡಿದ್ದೆ ಅಧ್ಯಕ್ಷರ ಹತ್ರ. ಅದು 14ರ ನಂತರ ಆಗ್ತದೆ. ಆಯ್ತು ಆಯ್ತು ಆಯ್ತು, ಕರೆ ಮಾಡೋದಕ್ಕೆ ಧನ್ಯವಾದ ಭಾರತಿ ಮೇಡಮ್. ಈಗ ಆಗುದಿಲ್ಲ, ಅವ್ರು ಹೇಳಿದ್ರು, ಅವ್ರು ಬಹಳ ಸೀರಿಯಸ್ ಕೇಸ್ ಇದು ನಮ್ದು ದೊಡ್ಡಗುಡ್ಡೆದ್ದು. ಆದ್ರೆ ನಾವು ನಮ್ಮ ಹೆರ್ಗ ಸೊಸೈಟಿ ಅಧ್ಯಕ್ಷ ಅಂತ ಹೇಳಿದ್ದೇನೆ, ಅವ್ರಿಗೊಂದು ಜಾಗ ಕೊಡ್ಲಿಕ್ಕೆ ಹೇಳಿದರೆ ತೋಟಗಾರಿಕೆ ಒಳಗೆ ನಾವು ಒಂದು ಜಾಗ ಹೌದು. ಆದ್ರೆ ಇನ್ನು ನೆಕ್ಸ್ಟ್ ಅಲ್ಲಿ ಒಂದು ಸೊಸೈಟಿ ಆಗ್ಲೇಬೇಕು, ಇಲ್ದರೆ ಅಂಬಾಗಿಲು ಇದಕ್ಕೆ ಇವರಿಗೆ ಸುಧಾರಿಸ್ಲಿಕ್ಕೆ ಆಗಲ್ಲ. ಅದು ಮಾಡ್ತೇವೆ ನಾವು ಸರ್. ಈಗ ಬೇಕಾದಂತ ಔಷಧಗಳು ಖಾಲಿಯಾಗಿವೆ, ಸ್ಟಾಕ್ ಇಲ್ಲ ಅಥವಾ ಮಾಸ್ಕ್ ಇಲ್ಲ, ಯಾವುದೇ ಮೆಡಿಕಲ್ 24 ಅವರ್ಸ್ ತೆರೆದಿದೆ ಅಥವಾ ಸಂಜೆವರೆಗೆ ತೆರೆದಿದೆ, ಅದು ಬೇಕಾದಂಥ ಅಂಶಗಳು ಡಯಾಬಿಟೀಸ್ಗೆ ಇರ್ಬೋದು, ಬಿ ಪಿಗೆ ಇರ್ಬೋದು, ಈ ಶಾರ್ಟೇಜ್ಗಳು ಕಂಡು ನನಗೆ ಗೊತ್ತಿದ್ದ ಮಟ್ಟಿಗೆ ಶಾರ್ಟೇಜಸ್ ಮಧ್ಯದಲ್ಲಿ ಶುರುವಿಗಿತ್ತು. ಈಗೆಲ್ಲ ಅಂದರೆ ಶುರುವಿಗೆ ಲಾಕ್ಡೌನ್ ಆದ ಸ್ಟಾರ್ಟಿಂಗಿಗೆ ವೆಹಿಕಲ್ ಆಚೆ ಆಚೆ ಹೋಗಲಿಕ್ಕೆ ಬಿಡ್ತಿರ್ಲಿಲ್ಲ. ಈಗ ದಿನವಹಿ ವಾಹನಗಳು ಅಂದರೆ ಸಾಮಾನು ತೆಗೆದುಕೊಂಡು ಹೋಗುವಂಥದ್ದು ಮೆಡಿಕಲ್ ಇದು ಈಗ ಸಪ್ಲೈ ಆಗಿದೆ. ಇನ್ಕ್ಲೂಡಿಂಗ್ ನಮ್ಮ ವಿ ಆರ್ ಎಲ್ಲಲ್ಲಿ ಮೊನ್ನೆ ನಾನೇ ಮಾತಾಡಿದೆ, ಅವರು ನನಗೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿಯೂ ಕೆಲವು ಶಾರ್ಟೇಜ್ ಇತ್ತು, ಮಂಗಳೂರು ವಿ ಆರ್ ಎಲ್ಲಲ್ಲಿ ಇತ್ತು, ಅದನ್ನು ತೆಗೆಸಿ ಕೊಟ್ಟಿದ್ದೇವೆ. ಈಗ ಜನೌಷಧಿ ಕೇಂದ್ರದಲ್ಲಿಯೂ ಅವೈಲಬಿಲಿಟಿ ಇದೆ. ಅಂದರೆ ಜನರಲ್ ಇದೆ ಈ ಶುಗರ್ ಬಿ ಪಿಗೆ ಆಗುವಂಥ ಮಾತ್ರೆಗಳು ಅದೆಲ್ಲ ಈಗ ಅವೈಲಬಿಲಿಟಿ ಬಂದಿದೆ ಜನೌಷಧಿಗೆ. ಆದರೆ ಅದಕ್ಕೆ ಸಮಸ್ಯೆ ಆಗುವುದಿಲ್ಲ. ಯಾವುದಾದ್ರೂ ಇದ್ದರೆ ಅವರದ್ದು ಟ್ರಾನ್ಸ್ಪೋರ್ಟೇಷನಿಗೆ ಈ ಫಾರ್ಮಸಿ ಇದ್ದಕ್ಕೆ ದಿನವಹಿ ಇದ್ದಕ್ಕೆ ಸಮಸ್ಯೆ ಆಗುವುದಿಲ್ಲ, ಅದನ್ನು ಅವಕಾಶ ಇದೆ. ಸರಿ, ಈಗ ಬೇಕಾದಂಥ ಪಡಿತರ ಇಲ್ಲದೆ ಜನಸಾಮಾನ್ಯರಿಗೆ ಬೇಕಾದಂಥ ಅಂಗಡಿಗಳಲ್ಲಿ ತಮ್ಮ ಸಾಮಾನುಗಳನ್ನು ತೆಗೆದುಕೊಳ್ತಿದ್ದಾರೆ ಅಥವಾ ತರಕಾರಿಯನ್ನು ತೆಗೆದುಕೊಳ್ತಿದ್ದಾರೆ, ಅದರ ಪೂರೈಕೆ ಇದೆ, ಲಭ್ಯವಿದೆ, ಅದರ ದುಪ್ಪಟ್ಟು ಬೆಲೆ ಅಂತೇಳಿ ಹೇಳ್ತಿದ್ದಾರೆ, ಏನಾದರೂ ಮಾನಿಟರ್ ಇದರ ಬಗ್ಗೆ ಮಾಡಿದ್ದೀರಾ? ಒಂದೇನು ಅಂದರೆ ದುಪ್ಪಟ್ಟು ಬೆಲೆ ಮಾಡಲಿಕ್ಕಿಲ್ಲ. ಡಿ ಸಿ ಅವರು ಭಾಳ ಸ್ಪೆಸಿಫಿಕ್ ಆದಂಥ ರಿಟರ್ನ್ ಆರ್ಡ್ರನ್ನು ಮಾಡಿದ್ದಾರೆ. ಮಾರುಕಟ್ಟೆ ವ್ಯಾಲ್ಯೂಗಿಂತ ಜಾಸ್ತಿಯಲ್ಲಿ ಯಾವುದಾದ್ರೂ ಅಂಗಡಿಯವರು ಮಾರ್ತಾರೆ ಅಂತ ಗೊತ್ತಾದ್ರೆ ಅವ್ರ ಮೇಲೆ ಕ್ರಮ ಮಾಡ್ತೇವೆ ಅಂತ. ಮೊನ್ನೆ ಮಣಿಪಾಲದಲ್ಲಿ ಒಂದು ಕಂಪ್ಲೇಂಟ್ ಬಂತು, ಒಬ್ಬರು ಯಾವುದೋ ಒಂದು ಅಂಗಡಿಯವರು ಜಾಸ್ತಿ ಮಾಡ್ತಾ ಇದ್ದಾರೆ, ತರಕಾರಿಯನ್ನು 3 ಪಟ್ಟು 4 ಪಟ್ಟು ಮಾಡ್ತಾ ಇದ್ದಾರೆ ಅಂತ. ಅದು ವಿದ್ ಪಟ್ಟಿ ಅಂತ ತಗೊಂಬಂದು ನಾನು ಡಿ ಸಿಗೆ ಅದನ್ನು ಕೊಟ್ಟಿದೆ. ಡಿ ಸಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಈಗ ನೀವು ಅದಕ್ಕೆ ವಿವರಣೆ ಕೊಡಬೇಕು ಯಾಕೆ ಮಾಡಿದ್ದು ಅಂತಂದರೆ, ಸ್ವಲ್ಪ ಬೆಲೆಗಳು ಈಗಲೂ ಜಾಸ್ತಿ ಆಗಿ ಆಗ್ತದೆ, ಯಾಕಂದರೆ ಸ್ವಲ್ಪ ಏನು ಶಾರ್ಟೇಜ್ 3 ಪಟ್ಟು 4 ಪಟ್ಟು ಅಷ್ಟಾಗಬಾರ್ದು ಅದು. ಆದರೆ ನಾನು ಇವತ್ತು ತಮ್ಮ ವಾಹಿನಿ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಾರಾದರೂ ಆ ರೀತಿ ಯಾವುದೇ ಅಂಗಡಿಯವನು ಈ ಒಂದು ಪರಿಸ್ಥಿತಿಯ ದುರ್ಲಾಭ ಪಡ್ಕೊಂಡು ಅಂಥದ್ದನ್ನು ಮಾಡ್ತಾ ಇದ್ದರೆ ಅದು ಕಾನೂನಿನ ವಿರುದ್ಧ ಆಗ್ತದೆ. ಅವರು ನೇರವಾಗಿ ರೈಟಿಂಗ್ ಕಂಪ್ಲೇಂಟ್ ಕೊಡಲಿ, ಏನು ತೊಂದರೆ ಇಲ್ಲ, ನಾವು ಆ ಅಂಗಡಿಯ ಮೇಲೆ ಆ್ಯಕ್ಷನನ್ನು ಖಂಡಿತವಾಗಿ ಮಾಡ್ತೇವೆ. ಸರಿ, ಈಗ ಸಡನ್ನಾಗಿ ಹೇಳಿಕೊಳ್ಳಲು ಎಮರ್ಜೆನ್ಸಿ ಇರುತ್ತೆ, ಆ್ಯಂಬುಲೆನ್ಸ್ಗಳು ಸಿಗ್ತಾ ಇಲ್ಲ, ರಿಕ್ಷಾಗಳು ಇಲ್ಲ, ಆಸ್ಪತ್ರೆಗಳಿಗೆ ಸಾಗುವಾಡಣೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಬಿಡ್ತಾ ಇಲ್ಲ ಅಥವಾ ಪಾಸ್ ಇದ್ದವರಿಗೆ ಬಿಡ್ತಾರೆ ಅಥವಾ ನೀವು ನಿಮ್ಮಂತೆ ಒಳ್ಳೆಯ ಹೃದಯ ಇರುವಂಥ ವ್ಯಕ್ತಿಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಭಾಗ್ಯ ಇದು. ಸಾಕಷ್ಟು ಸ್ವಯಂ ಸೇವಕರು ಆಹಾರವನ್ನು ಕೊಡ್ತಿದ್ದಾರೆ, 2 ಹೊತ್ತಿನ ಊಟವನ್ನು ಕೊಡ್ತಿದ್ದಾರೆ, ಪಾಸ್ ಇಲ್ಲದೇ ಇದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಪಾಸ್ ಕೊಟ್ಟರೆ ದುರುಪಯೋಗ ಆಗುತ್ತೆ ಎಂಬುದಾಗಿ ಕೂಡ ಇರಬಹುದು, ಏನು ಹೇಳ್ತೀರಿ? ನೋಡಿ, ಇದಕ್ಕೆ ಏನಾಗಿದೆ ಅಂತ ಹೇಳಿದರೆ, ಸ್ವಲ್ಪ ನಿಮಗೇನು ಅಂತ ಹೇಳಿದರೆ, ನೀವು ಯಾರಾದರೂ ಇಂಥ ಹುಷಾರಿಲ್ಲದಿದ್ದ ಇಂಥ ಕೇಸುಗಳು ಬಂದರೆ ನೀವು ಅಲ್ಲಿಯ ನಿಯರೆಸ್ಟ್ ಸಬ್ ಇನ್ಸ್ಪೆಕ್ಟರ್ಗೆ ಅವರು ಕಾಂಟ್ಯಾಕ್ಟ್ ಮಾಡಬೇಕು. ನಾವು ಪೊಲೀಸ್ ಠಾಣೆಗೆ ತಿಳಿಸ್ಬೇಕು, ಅವರು ಅವರನ್ನು ಬಿಡಿಸುವಂಥ ಕೆಲಸ ಇಂಥದ್ದು. ಈಗ ಡೈಲಿ ಕೆಲವರಿಗೆ ಡಯಾಲಿಸಿಸ್ ಆಗಬೇಕು, ವರ್ಷಕ್ಕೆ 2 ಸರ್ತಿ, ವಾರಕ್ಕೆ 2 ಸರ್ತಿ, ಇಂಥ ಕೇಸುಗಳನ್ನೆಲ್ಲ ಪೊಲೀಸ್ ಸ್ಟೇಷನ್ ತಗೋ. ಸರಿ, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೆಸರು? ಕವಿತಾ ಸರ್. ಕವಿತಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಉಡುಪಿ ಪೆರಂಪಾಡಿಯಿಂದ ಸರ್.
ನಂದಗೋಕುಲ ಸರ್. ನಂದಗೋಕುಲ ಶಾಸಕರು ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಸರ್ ನಮ್ದು ರೇಷನ್ ಕಾರ್ಡ್ ಇಲ್ಲ ಸರ್, ನಾವು ಮನೇಲಿ 5 ಜನ ಇದ್ದೇವೆ. ಮತ್ತೆ ನನ್ ಮಗ ಮತ್ತೆ ಅಮ್ಮ ಇದ್ದಾರೆ ವಯಸ್ಸಾದವರು. ರೇಷನ್ ಕಾರ್ಡ್ ಇಲ್ಲ ಸರ್, ಮೊನ್ನೆ ಇಲ್ಲಿ ಪಂಚಾಯತಿ ಆಫೀಸಿಗೆ ಹೋಗಿ ಹೇಳಿದಕ್ಕೆ ಅವರು ನಮಗೆ ರೇಷನ್ ಕೊಡ್ರೆ 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ, 1 ಲೀಟರ್ ಎಣ್ಣೆ ಕೊಟ್ಟದ್ರು, ಮತ್ತೆ ತಿರುಗಿ ನೋಡ್ತಾ ಇಲ್ಲ ಸರ್. ಅಲ್ಲ ಏನ್ ರೇಷನ್ ಕಾರ್ಡ್ ಇಲ್ಲ, ಯಾಕೆ ನಿಮ್ಮ ಹತ್ರ ಯಾಕೆ ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ನಾವು ಬಾಡಿಗೆ ಮನೇಲಿ ಇರೋದಲ್ಲ ಸರ್, ನಮಗೆ ಇಲ್ಲಿ ರೇಷನ್ ಕಾರ್ಡ್. ಅಲ್ಲ ನಿಮ್ದು ಎಲ್ಲಿದ್ದಿದೆ ನೋಡಿ, ನಿಮ್ಮ ಒರಿಜಿನಲ್ ರೇಷನ್ ಕಾರ್ಡ್ ಎಲ್ಲಿದೆ? ಇಲ್ಲ ರೇಷನ್ ಕಾರ್ಡ್ ಒಟ್ಟು ಮಾಡಿಸಿಲ್ಲ ಸರ್. ಅಲ್ಲ ಎಲ್ಲಿ, ಯಾವ ಊರ್ನವ್ರು ನೀವು? ನಾವು ನಮ್ದು ಶಿವಮೊಗ್ಗ ಸರ್. ಅಲ್ಲಿದ್ದು ರೇಷನ್ ಕಾರ್ಡ್ ಇದೆ ಅಲ್ವಾ? ಇಲ್ಲ ಸರ್, ಅಲ್ಲೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ನೋಡಿ ನಿಮಗೆ ಎಲ್ಲಿಯಾದ್ರೂ ಅಲ್ಲಿಯ ರೇಷನ್ ಕಾರ್ಡ್ ಇದ್ರೆ ಅಲ್ಲಿಯ, ಇಲ್ಲಿ ಕೇಳಿ, ಬಂದಿಲ್ಲ ಸರ್ ಶಿವಮೊಗ್ಗದಲ್ಲಿ. ಅಲ್ಲಿ ಬರ್ದಿರೆ ಬರ್ದಿರ್ ಅಲ್ಲಿಯ ರೇಷನ್ ಕಾರ್ಡ್ ಇದ್ರೆ ಇಲ್ಲಿ ರೇಷನ್ ಕೊಡ್ತೇವೆ ನಾವು. ಈಗ ಒಂದ್ ಪಕ್ಷ ಉತ್ತರ ಕರ್ನಾಟಕದವ್ರು ಕೆಲವರು ಇದ್ದಾರೆ, ಅವ್ರಿಗೆ ಇಲ್ಲಿ ಕೊಡ್ತೇವೆ. ನೀವ್ ಇಲ್ದಿರೋ ಒಂದ್ ಕೆಲಸ ಮಾಡಿ ಅಮ್ಮ, ನಿಮ್ಗೆ ಕೇಳಿ ಕೇಳಿ ಮೊದಲು. ಈ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಎಲ್ಲ ಮಾಡುವಂತ ಸಂದರ್ಭ ಅಲ್ಲ ಇದೆ, ಯಾಕಂದ್ರೆ ಈಗ 14ನೇವರೆಗೆ ರೇಷನ್ ಕಾರ್ಡ್ ಬೇಡ ಸರ್. ನಮಗೆ ಈಗ ಒಂದ್ ಸ್ವಲ್ಪ ಮನೆಗೆ ನೀವು ಅಲ್ಲಿ ವಿಎ ಹತ್ರ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಅಲ್ಲಿಯ ವಿಎಗೆ ನಿಮ್ಮ ನಿಮ್ಮ ನಂಬರ್ ತಗೊಳ್ತೇನೆ. ನಿಮ್ಮ ನಂಬರ್ ಕೊಡಿ ಸರ್. 96 06 3 5 3 7 3 2. ನಿಮಗೆ ಈ ಇದಕ್ಕೆ ನಾಳೆ ಸಂಜೆ ಒಳಗೆ ನಿಮ್ದು ಯಾವ ಪರಂಪಳ್ಳಿ ವಾರ್ಡ್ ಯಾವ ವಾರ್ಡ್? ಪರಂಪಳ್ಳಿ ವಾರ್ಡ್ ಆಗ್ತದೆ ಸರ್, ಇಲ್ಲಿ ನಂದಗೋಕುಲ. ನಿಮಗೆ ನಾಳೆ ಸಾಯಂಕಾಲದೊಳಗೆ ನಿಮಗೆ ಒಂದು 10 ಕೆಜಿ ಅಕ್ಕಿ ಮತ್ತು ಒಂದು ಕಿಟ್ ಅನ್ನು ನಿಮ್ಮ ಮನೆಗೆ ಕಳ್ಸಿಕೊಡ್ತೇವೆ, ಆಯ್ತಾ? ಈ ನಂಬರ್ ಖಂಡಿತ ಕೈ ಮುಗಿದು ಬೇಡ, ನಾವೆಲ್ಲರಿಗೆ ಕೊಡ್ತಾ ಇದ್ದೇವೆ. ಸುಮಾರು 3000 ಜನರಿಗೆ ಇಲ್ಲಿ ಇಂಥವ್ರಿಗೆ ಕೊಡ್ತಾ ಇರೋದು ನಮ್ಮ ಅದೇ ಇಂಥ ತುಂಬ ಇದೆ. ಇದನ್ನ ನಾವು ಈ ನಂಬರ್ ತಗೊಂಡಿದ್ದೇನೆ, ನಾಳೆ ನಿಮಗೆ ಫೋನ್ ಬರ್ತದೆ, ನಿಮಗೆ ಕಳಿಸ್ಕೊಡ್ತೇವೆ. ಸರಿ ಸರಿ, ಶಾಸಕರಿಗೆ ತಲುಪದೇ ಇದ್ರೆ ಆ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ನಾನು ನಮ್ಮ ಉಡುಪಿ ಕ್ಷೇತ್ರದ ಬೇರೆ ವೀಕ್ಷಕರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಬೇರೆ ಕಡೆ ನಮ್ಗೆ ಕೊಡ್ಲಿಕ್ಕಾಗಲ್ಲ. ಇಂಥದ್ದು ಅಂದ್ರೆ ರೇಷನ್ ಕಾರ್ಡ್ ಇದ್ದು ಕಡೆಗೆ ಸುಳ್ಳು ಹೇಳಿದ್ರೆ ನನ್ನ ಹತ್ರ ಆಗಲ್ಲ, ಯಾಕಂದ್ರೆ ವಿಎಗಳು ಕೊಡೋದು ಅದು. ರೇಷನ್ ಕಾರ್ಡ್ ಇಲ್ದಿದ್ದವ್ರು ಯಾರಾದ್ರೂ ಇದ್ದರೆ ನನ್ನ ಒಂದು ನಂಬರ್ ಬರ್ಕೊಳ್ಳಿ, 2530700, ಇದು ನನ್ನ ಆಫೀಸ್ ನಂಬರ್. ನಂದು 2530700 ನನ್ನ ಎಮ್ ಎಲ್ ಎ ಆಫೀಸ್ ನಂಬರ್. ಈಗ ನಾವು ಬೆಳಿಗ್ಗೆ 9:30 ರಾತ್ರಿ ಸಂಜೆ 6 ಗಂಟೆವರೆಗೆ ಇದನ್ನು ಓಪನ್ ಇಡ್ತೇವೆ. ಇದು ನಮ್ಮ ತುಂಬ ಈ ಜನರ ಸಹಕಾರ ಮಾಡಲಿಕ್ಕೋಸ್ಕರ ಇರುವಂಥ ಒಂದು ಫೋನ್. ಇಲ್ಲಿ ಇಂಥ ಸಮಸ್ಯೆಗಳಿದ್ದರೆ ಅವರು ನಂಬರ್ ಕೊಡ್ಬೋದು. ನಂಬರ್ ಕೊಟ್ಟ ಕೂಡಲೇ ಬಂತು ಅಂತಲ್ಲ, ಈಗ ಇವ್ರು ಹೇಳಿದ್ರು ನಂಬರ್ ಬರ್ಕೊಂಡೆ ಅಲ್ಲಿ ವಿಎಗೆ ಹೋಗ್ತದಿದು. ವಿ ಅವ್ರು ನಿಜವಾಗಿ ಅವರಿಗೆ ರೇಷನ್ ಕಾರ್ಡ್ ಇಲ್ವಾ ನೋಡ್ತಾರೆ, ಇದ್ರೆ ನಾಳೆ ಸಂಜೆವರೆಗೆ ಅವ್ರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ಈಗ ನೀವು ಹೇಳಿದ್ರೆ ಈಗ ಈ ನಂಬರ್ ಕೊಟ್ಟಿದೆ, ನಾನು ಇವತ್ತು ವಾಟ್ಸಪ್ಗಳಲ್ಲೆಲ್ಲ ಮಾಡಿದ್ದೇನೆ, ನಮ್ಮಲ್ಲಿ 2-3 ಮೊಬೈಲ್ ನಂಬರು ಕೊಟ್ಟಿದ್ದೇವೆ. ಅಂದರೆ ಈಗ ರಾತ್ರಿ 6 ಗಂಟೆ ಮೇಲೆ ಮೊಬೈಲಿಗೆ ಮಾಡಬೇಕಾಗ್ತದೆ. ನಮ್ಮ ಕೆಲವು ಕಾರ್ಯಕರ್ತ 3 ಜನರು ನಾವು ತಯಾರು ಮಾಡಿದ್ದೇವೆ. ಈಗ ಎಷ್ಟೋ ಜನ ನಾವೀಗ ಎಷ್ಟೋ ಜನ ಮನೆಯವರಿಗೆ ಏಜ್ಡ್ ಅವರಿಗೆ ಮಾತ್ರೆ ತರಬೇಕು, ಮಕ್ಕಳು ಎಲ್ಲಿಯೋ ಬೆಂಗಳೂರು ಸೆಟಪ್ ಆಗಿದ್ದಾರೆ, ಬೊಂಬೈಲಿ ಸೆಟಪ್ ಆಗಿದೆ, ಇವರು ಪ್ರಾಯದವರಿದ್ದಾರೆ, ಅವರಿಗೆ ಯಾವುದೋ ಒಂದು ಸಾಮಾನು ತರಬೇಕು, ಪೇಮೆಂಟ್ ಅವರೇ ಕೊಡ್ತಾರೆ. ಇಂಥ ತುಂಬ ಕೇಸ್ ಇದೆ, ಇದು ಕೇಸ್ ನಾವು ಮಾಡ್ತಾ ಇದ್ದೇವೆ ಅದನ್ನು. ನಮ್ಮಲ್ಲಿ ಡೈಲಿ ನಮ್ಮ ಹತ್ರ ಒಂದು 2 ಜನ ಪಾಸ್ ಆದ ಈ ಬೈಕ್ ಕೊಟ್ಟು ಅವರಿಗೆ ಪಾಸ್ ಕೊಟ್ಟಿದ್ದೇವೆ. ನಮ್ಮ ಆಫೀಸಲ್ಲಿ ಇಬ್ಬರು ಕೂತ್ಕೊಂಡಿದ್ದಾರೆ ಫೋನ್ ರಿಸೀವ್ ಮಾಡಿಕೊಂಡು. ಇಂಥ ಕೇಸ್ಗಳಿಗೆ ಅವ್ರಿಗೆ ಅವರು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಇದ್ದು ನಾವು ಅದು ಫ್ರೀ ಅಲ್ಲ, ಅದೊಂದು ಸರ್ವಿಸ್ ನಮ್ದು ಫ್ರೀ ಸರ್ವಿಸ್. ಯಾರು ಮನೆಯಲ್ಲೇ ಕೂತ್ಕೊಂಡು ಅವರಿಗೆ ತಗೊಂಡ್ಬರ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಮೆಡಿಸಿನ್ ಕೊಡುವಂತಹದ್ದು, ಮೆಡಿಸಿನ್ ಅಗತ್ಯ ಬಿದ್ದ ಗ್ರೋಸರಿ, ಬಹಳ ಇಂಪಾರ್ಟೆಂಟ್ ಗ್ರೋಸರೀಸ್ ನ ಪೇಮೆಂಟ್ ಅವರು ಡೈರೆಕ್ಟ್ ಅಂಗಡಿ ಮಾಡಬೇಕು, ನಾವು ಅವ್ರು ಡೆಲಿವರಿ ಮಾಡ್ತೀವಿ, ಡೆಲಿವರಿ ಕೊಡುವಂತದ್ದು ಫ್ರೀ ಆಗಿ ಮಾಡುವಂತ ಒಂದು ಸರ್ವಿಸ್ ಅನ್ನ ಮಾಡ್ತಾ ಇದ್ದೇವೆ. ಈ ಇಂಥವ್ರು ಈ ನಂಬರ್ಗೆ 307ಗೆ ಯಾರಿಗಾದ್ರು ರೇಷನ್ ಕಾರ್ಡ್ ಇಲ್ದಿದ್ದವ್ರು ಇದ್ರೆ ಅವರು ಈ ನಂಬರ್ಗೆ ಹೇಳಿ ಮಾಡ್ಬೋದು, ನಾವು ಬರ್ತಕೊಳ್ತೇವೆ. ಆ ಕೌನ್ಸಿಲರ್ ಅಲ್ಲಿಯ ವೈಯಗಳ ಮೂಲಕ ನಾವು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಆದರೆ ಅವ್ರು ಮತ್ತೆಲ್ಲಾದರೂ ರೇಷನ್ ಕಾರ್ಡ್ ಇದ್ದು ಇಲ್ಲ ಅಂತ ಹೇಳಿದ್ರೆ ಅದು ಸಿಕ್ಕಲ್ಲ, ಯಾಕಂದ್ರೆ ಅಲ್ಲಿ ವಿಎಗಳು ಚೆಕ್ ಮಾಡ್ತಾರೆ. ಸರಿ ಸರಿ, ವೀಕ್ಷಕರಿಗೆ ಮತ್ತೊಮ್ಮೆ ಹೇಳ್ತಿದ್ದೇನೆ, ಎಲ್ಲಿಯಾದರೂ ನಿಮಗೆ ಸಮಸ್ಯೆ ಇದ್ದರೆ ಮದ್ದು ಅಥವಾ ದಿನಸಿ ಬರಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಒಳಗಿದೆ ಅಥವಾ ವೃದ್ಧ ದಂಪತಿಗಳಿರ್ಬೋದು ಅಥವಾ ಒಬ್ಬಂಟಿಯಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಶಾಸಕರು ಒಂದು ಹೆಲ್ಪ್ ಲೈನನ್ನು ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ 9:30 ಸಂಜೆ 6:00 ಈ ಹೆಲ್ಪ್ ಲೈನ್ ತೆರೆದಿರ್ತದೆ, 6 ಗಂಟೆವರೆಗೆ 6 ಗಂಟೆವರೆಗೆ ಇದು ತೆರೆದಿರ್ತದೆ. ಇದರ ನಂಬರ್ ಇದೆ 2530700. ಇನ್ನೊಂದು ಕರೆ ಇದೆ, ಇನ್ನೊಂದು ಕರೆ ಅಂತ ತಗೊಳ್ತಿದ್ದೇವೆ. ಹಲೋ, 14ನೇ ತಾರೀಕುವರೆಗೆ ಮತ್ತೆ 15 ಆವಾಗ ಅದು ನಂಬರ್. ಹಲೋ, ಎಸ್ ಸರ್ ನಮಸ್ತೆ. ನಮಸ್ತೆ, ಹೆಸರು ಸರ್? ನಾನು ಮಾರ್ಟಿನ್ ಅಂತ, ನಾನು ಸರ್ವಿಸ್ ಹೋಲ್ಡರ್ ಶ್ರೀನಗರಲ್ಲಿ ಇದ್ದೇನೆ. ಎಲ್ಲಿ? ನಾನು ಶ್ರೀನಗರದಲ್ಲಿ ಡ್ಯೂಟಿಯಲ್ಲಿ ಇದ್ದೇನೆ, ಆರ್ಮಿಯಲ್ಲಿ. ಶ್ರೀನಗರ, ಓಕೆ ಓಕೆ ಓಕೆ. ಆಕ್ಚುಲಿ ಸರ್ ನನ್ನ ವೈಫ್ ಪರಿಕರ್ ವಾರ್ಡ್ ಅಲ್ಲಿ ಇದ್ದಾರೆ. ಹಾ, ಪರ್ಕಳ ವಾರ್ಡ್ ಅಲ್ಲಿ. ಪರ್ಕಳ, ಹಾ ಸರ್. ನಂದು ರಿಕ್ವೆಸ್ಟ್ ಅಂದ್ರೆ, ಇನ್ ಕೇಸ್ ಎಮರ್ಜೆನ್ಸಿ ಏನಾದ್ರೆ ರಾಷನ್ ಬೇಕಾದ್ರೆ, ಯಾಕಂದ್ರೆ ರಾಷನ್ ಸ್ಟೋರ್ ಇನ್ ಪರ್ಕಳ,
ಅವಾಗ ಅಲ್ಲಿಂದ ಏನಾದ್ರೂ ಗವರ್ಮೆಂಟ್ ಇಂದ ಮೆಕಾನಿಸಮ್ ಇದೆಯಾ ಮನೆಗೆ ತರಿಸುವಂತದ್ದು, ಯಾನ ಕಾಲ್ ಮಾಡಿದ್ರೆ ತರಿಸುವಂತ ಏನಾದ್ರು ಲೈಫ್ ಯಾಕಂದ್ರೆ ವೆಹಿಕಲ್ ಈಗ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ನಿಮ್ದು? ಇಲ್ಲ ಅದಕ್ಕೆ ಕೇಳ್ತಾ ಇದ್ದೆ. ಅಲ್ಲ ನಿಮ್ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ? ಸರ್ ನಾನು ಎರಡು ಮಕ್ಕಳು ಇದ್ದಾರೆ, ಒಂದು ವಯಸ್ಸು ಇದ್ದಾರೆ. ಅಲ್ಲಲ್ಲ ಈಗ ನೋಡಿ, 7 ಗಂಟೆಯಿಂದ 11 ಗಂಟೆವರೆಗೆ ರೇಷನ್ ಬೇಕಾದ್ರೆ ಹೋಗಿ ಅವ್ರು ತಗೊಂಡು ಬರ್ಬೋದು. 11 ಗಂಟೆವರೆಗೆ ಪರ್ಮಿಷನ್ ಇದೆ ಹೋಗ್ಲಿಕ್ಕೆ, ಬೇಕಾದ್ರೆ ಒಂದು ರಿಕ್ಷಾ ತಗೊಂಡು ಬಂದು ಹೋಗಿ ಬರ್ಬೋದು 11 ಗಂಟೆವರೆಗೆ. 11 ಗಂಟೆ ನಂತರ ಇಲ್ಲ, 11 ಗಂಟೆವರೆಗೆ ನಿಮ್ಗೆ ಬೇಕಾದನ್ನ ಮಾಡ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಇನ್ನು ಅಂತ ನಾನೀಗ ಹೇಳಿದಲ್ಲ, ನನ್ನದೊಂದು ನಂಬರ್ ಹೇಳಿದ, ಇದು ಅನಿವಾರ್ಯ ಯಾವ್ದಾದ್ರು ಮೆಡಿಸಿನ್ ಇಂಥ ಎಮರ್ಜೆನ್ಸಿ ಇದ್ದಾಗ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಮ್ ಜಿಲ್ಲೆಯಲ್ಲಿ ಪ್ರೈವೇಟ್ ವೆಹಿಕಲ್ ಗೆ ಬ್ಯಾನ್ ಇಲ್ಲ, ಅದು ಮಂಗಳೂರಲ್ಲಿ ಮಾತ್ರ. ನಮ್ ಜಿಲ್ಲೆಯಲ್ಲಿ ಪ್ರೈವೇಟ್ ವೆಹಿಕಲ್ 11 ಗಂಟೆವರೆಗೆ ಹೋಗ್ಬೋದು, 11 ಗಂಟೆ ಮೇಲೆ ಹೋದ್ರೆ ಮಾತ್ರ ಸೀಸ್ ಮಾಡಿ ಒಳಗಿರ್ತಾರೆ. 11 ಗಂಟೆವರೆಗೆ ಆರಾಮಾಗಿ ಹೋಗ್ಬೋದು, 7 ಗಂಟೆಯಿಂದ 11 ಗಂಟೆವರೆಗೆ. ಸರಿ ಸರಿ. ಶ್ರೀನಗರದಲ್ಲಿ ಡ್ಯೂಟಿ ಮಾಡ್ತಿದ್ದೀರಿ, ಕಾಶ್ಮೀರದಿಂದ ಕರೆ ಮಾಡಿದ್ದೀರಿ, ಧನ್ಯವಾದ ನಿಮಗೆ. ಮತ್ತೆ ಅಲ್ಲೇ ಇದ್ದೀರಾ ಈಗ? ಆಲ್ ದಿ ಬೆಸ್ಟ್ ಸರ್. ಶಾಸಕರೇ, ಫೋನ್ ಕರೆ ಬರುವ ಮೊದಲು ನಿಮ್ಮಲ್ಲಿ ಒಂದು ಪ್ರಶ್ನೆ. ಈಗ ಈ ಕಾರ್ಯಕ್ರಮಗಳನ್ನು ನೋಡಿ, ಅಥವಾ ದೇಶ ಎದುರಿಸ್ತಿರುವಂಥ ಸಮಸ್ಯೆಯನ್ನು ನೋಡಿ, ಈ ಲಾಕ್ಡೌನನ್ನು ನೋಡಿ, ಕೆಲವು ದಾನಿಗಳಿಗೆ ಮನಸ್ಸಿರಬಹುದು ನಾನೇನಾದರೂ ಕೊಡಬೇಕು ಎಂಬುದಾಗಿ. ಆದರೆ ಹೇಗೆ ಕೊಡಬೇಕು ಎಂಬುದಾಗಿ ಇನ್ನೂ ಕೂಡ ತಿಳಿದಿಲ್ಲ. ಎಲ್ಲಿ ಕೊಡಬೇಕು, ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ಅವ್ರಿಗೇನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ವಿಶೇಷವಾಗಿ ಪ್ರಧಾನಮಂತ್ರಿಗಳ COVID-19 ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಒಂದಿದೆ, ಅದಕ್ಕೆ ನೇರವಾಗಿ ಚೆಕ್ ಕೊಟ್ಟು ತಹಸೀಲ್ದಾರ್, ನೀವು ಎಲ್ಲಿ ಹೇಳಿದ್ರೆ ನಾವು ತಹಸೀಲ್ದಾರಿಂದ ಕಲೆಕ್ಟ್ ಮಾಡಿಸೋದು ಮಾಡಿಸ್ತೇವೆ. ಈಗ ಕೆಲವು ಜನ ಎಲ್ಲ ನಮ್ಗೆ ಫೋನ್ ಮಾಡ್ತಾರೆ, ನಾವು ತಹಸೀಲ್ದಾರ್ ಅವ್ರ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಡಿ ಸಿ ಅವ್ರ ಮೂಲಕ ಕೊಡ್ತೇವೆ. COVID-19 ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ ಅಂತಿದೆ ಕರ್ನಾಟಕ ರಾಜ್ಯಕ್ಕೋಸ್ಕರ. ಸೊ ಅದಕ್ಕೆ ಚೆಕ್ ಕೊಟ್ಟರು, ಅದಕ್ಕೂ ನಾವು ಕೊಡುವಂಥದ್ದನ್ನು ಮಾಡ್ತೇವೆ. ಇನ್ನು ನಮ್ಮ ದಿಲ್ಲಿ ಮಾಡ್ತಾ ಇರುವಂಥದ್ದಕ್ಕೆ, ಈಗ ಊಟದ್ದಕ್ಕೆ ಒಂದು ದಿವಸದ ಊಟ ಅಂತ ಸಹಕಾರ ಮಾಡುವರು ಇದ್ದಾರೆ, ಅದೆಲ್ಲ ಅದು ಬೇರೆ, ಅದು ನಮ್ಮ ಆಸರೆ ಟ್ರಸ್ಟ್ನ ಮೂಲಕ ಆಗ್ತಾ ಇದೆ. ನಾನು ಸಾರ್ವಜನಿಕರಿಗೆ ದಾನಿಗಳಿಗೆ ಏನು ಕೇಳುವಂಥದ್ದು ಅಂದರೆ, ಇನ್ನೂ ನಾವು ಇಷ್ಟು ಹೇಳಿದರೂ ಇನ್ನೂ ರೇಷನ್ನ ಸಮಸ್ಯೆ ಇದೆ, ನಾವು ನೋಡ್ತಾ ಇದ್ದೀವಿ ತುಂಬ ಜನರಿಗೆ. ಅವರು ಒಂದೊಂದು ಕಿಟ್ಗಳನ್ನು ತಯಾರು ಮಾಡಿ, ಒಂದು ನನ್ನ ಹತ್ರ ಲೀಸ್ಟ್ ಇದೆ, ನೀವು ನಮ್ಮ ಹತ್ರ ಕೇಳ್ಕೊಂಡ್ರೆ 1 kg 10 kg ಅಕ್ಕಿ, 1 kg ಬೇಳೆ, ಅವಲಕ್ಕಿ, ಬೆಲ್ಲ, ಚಾಪುಡಿ, ಸಕ್ಕರೆ, ಮೆಣಸು, ಗಾಟಿ ಮೆಣಸು, 1 ಸಾಬೂನು, ಬಟಾಟೆ, ನೀರುಳ್ಳಿ, ಯಾಕಂದ್ರೆ ತರಕಾರಿ ಇಟ್ಕೊಳ್ಳಿಕ್ಕೆ ಬಟಾಟೆ, ನೀರುಳ್ಳಿ, ಈ ಥರ ಒಂದು ಕಿಟ್ ಮಾಡಿದೆವು ನಾವು. 1,000 ಚಿಲ್ಲರೆ ಆಗ್ತದೆ, 1,000 1,050 ರೂಪಾಯಿ ಆಗ್ತದೆ ಒಂದು ಕಿಟ್ಟಿಗೆ. ಆ ಒಂದು ಕಿಟ್ಗಳನ್ನು ಅವ್ರ ಹತ್ರ 10 ಸಾಧ್ಯ ಉಂಟಾ 1 ಸಾಧ್ಯ ಉಂಟಾ 5 ಸಾಧ್ಯ ಉಂಟಾ ಅವ್ರನ್ನ ಯಾರು ಕೊಡೋದು ಬೇಡ, ತಹಸೀಲ್ದಾರಿಗೆ ಕೊಡಲಿ, ನಾವು ತಹಸೀಲ್ದಾರಿಂದ VA ಮೂಲಕ ನಾವು ಇದರ ಅವಶ್ಯಕತೆ ಇವತ್ತು ತುಂಬ ಇದೆ. ತುಂಬ ಜನರಿಗೆ ಮನಸ್ಸಿದೆ, ನಂಗೆ ತುಂಬ ಜನ ಫೋನ್ ಮಾಡ್ತಾರೆ, ನಾನೆಲ್ಲರಿಗೆ ಇವರಿಗೆ ಅದನ್ನು ಇವತ್ತು ಲಯನ್ಸ್ನವರು ನಮ್ಮ VG ಶೆಟ್ಟರು ತುಂಬ ಕೊಟ್ಟರು. ಗ್ರಾಮ ಪಂಚಾಯತ್ ಆಫೀಸಿಗೆ ಕೊಡ್ಬೋದಾ? ಗ್ರಾಮ ಪಂಚಾಯತ್ಗೂ ಕೊಡ್ಬೋದು, ತೊಂದರೆ ಇಲ್ಲ. ಅಲ್ಲಿ ಅಲ್ಲಿ ಮಾತ್ರ ರಿಸಿಪ್ಟ್ ತಗೊಳ್ಳಿ, ಅಂದರೆ ಇದು ತಗೊಳ್ಳಿ, ಆದರೆ ತಹಸೀಲ್ದಾರ ಗಮನಕ್ಕೆ ಬರಬೇಕು. ಈ ಸಿಸ್ಟಮ್ ಏನು ಮಾಡಿದ್ದೇವೆ ನಾವು ಅಂದರೆ, ತಹಸೀಲ್ದಾರರ ಮೂಲಕ VA, ಈಗ ಗ್ರಾಮಾಂತರ ಆದರೆ VA ಮತ್ತು PD ಒಟ್ಟಿಗೆ ಹೋಗ್ತಾರೆ, ಇಬ್ಬರು ಒಟ್ಟಿಗೆ ಹೋಗಿ ಕೊಟ್ಟು ಸೈನ್ ತಗೊಳ್ತಾರೆ. ಯಾಕಂದ್ರೆ ನಾಳೆ ಅದರಲ್ಲಿ ಮಿಸ್ಯೂಸು ಆಗ್ಬೋದು, ಯಾರೋ ಪಾಪ ದಾನಿಗಳು ಕೊಡ್ತಾರೆ. ನಾವು ಈಗ ನಮ್ಮಲ್ಲಿ ಇಷ್ಟು ಕೊಟ್ಟಂಥದ್ದು ಹೇಗೆ ಅಂದರೆ, ಗ್ರಾಮಾಂತರದಲ್ಲಿ VA ಮತ್ತು PDO ಒಟ್ಟಿಗೆ ಹೋಗಿ. ಸರಿ ಸರಿ, ಒಂದು ಕರೆ ಇದೆ. ಹಲೋ 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 ಹಾ ನಮಸ್ತೆ. ಹೆಸರು ಮತ್ತು ಊರು ಹೇಳಿ ಅಮ್ಮ. ನಂದು ಶಂಕರ್ಪುರ. ಹೇಳಿ. ಉಡುಪಿ ಶಂಕರ್ಪುರ. ಹೆಸರು ಹೆಸರು ಹೇಳಿ. ಲಕ್ಷ್ಮಿ ಅಂತ. ಹಾ ಹೇಳಿ, ಮಾತನಾಡಿ. ಹೇಳಿ ಅಮ್ಮ. ಹಲೋ ಸರ್. ಹೇಳಿ ಹೇಳಿ. ಹಲೋ ಹೇಳಿ ಹೇಳಿ ಹೇಳಿ, ಕೇಳ್ತಾ ಇದ್ದೇವೆ ಹೇಳಿ. ನಾನು ಒಬ್ಬಳೇ ಇರುದು ಸರ್. ಹಾ 70 ಇಯರ್ಸ್ ಈಗ ನಂಗೆ. 70 ಇಯರ್ಸ್. ಹಾ ಹಾ, ಓಕೆ. ಕೇಳುವವರಿಲ್ಲ, ತಂದು ಕೊಡುವವರಿಲ್ಲ, ಏನು ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡು ಇಲ್ವ ನಿಮ್ಮ ಹತ್ರ? ಇಲ್ಲ ಇಲ್ಲ. ಯಾಕೆ? ಅದು 2009 ಮಾಡಿದ್ದು, ಮತ್ತೆ ರಿನ್ಯೂ ಮಾಡಿದ್ದು ಕೊಡ್ಲಿಲ್ಲ ಅವ್ರು 2-3 ಸಲ ಮಾಡುವಾಗ. ಓಕೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ, ಈಗ ನಿಮ್ಗೆ ಏನಾಗ್ಬೇಕು? ನಂಗೆ ರೇಷನ್ ಇಲ್ಲ, ತಂದು ಕೊಡುವವರಿಲ್ಲ, ಏನ್ ಮಾಡ್ಲಿ, ಹೋಗ್ಲಿಕ್ಕೆ ತುಂಬಾ ದೂರ. ಈಗ 2 ಆಪ್ಷನ್, ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಉಂಟು ಅಂತಾರೆ, ತಂದು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದು. ಹಾಗಿದ್ರೆ ನಿಮಗೆ ಶಂಕರ್ಪುರದಲ್ಲಿ ಎಲ್ಲಿ, ನಾನು ನಿಮ್ಮ ನಂಬರ್ ನೋಟ್ ಮಾಡ್ಕೊಳ್ತೇವೆ, ನಿಮಗೆ ನಮ್ಮ ಯಾರಾದರೂ ಕಾರ್ಯಕರ್ತರು ಫೋನ್ ಮಾಡ್ತಾರೆ. ಮತ್ತೆ ಇದು ಸ್ವಲ್ಪ ಎಲ್ಲಿ ಎಲ್ಲಿ ಮನೆ ನಿಮ್ದು? ಶಂಕರ್ಪುರ ಅಂದ್ರೆ ವಾಪು ಕ್ಷೇತ್ರ, ಶಂಕರ್ಪುರ ಮಾರ್ಕೆಟ್ ರೋಡ್ ಅಲ್ಲಿ. ನಿಮ್ಮ ಹತ್ರ ಹಣ ಕೊಡ್ಲಿಕ್ಕೆ ಸಾಧ್ಯವಿದೆ, ಆದ್ರೆ ತಂದು ಕೊಡುವವರು ಇಲ್ಲ. ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಅವ್ರು ಏನೇನು ಕಾಂಟ್ಯಾಕ್ಟ್ ಇದ್ರೆ ಮಾಡ್ಕೊಳ್ಳಿ, ಇಲ್ಲದಿದ್ರೆ ನಾವು ನಿಮ್ಮ ನಂಬರ್ ಅನ್ನ ನೋಟ್ ಮಾಡಿದ್ದೇವೆ.
ಗ್ರಾಮ ಪಂಚಾಯತಿಯಲ್ಲಿ ಪ್ರಯೋಜನ ಇಲ್ಲ ಸರ್. ಸರಿ ಸರಿ, ನಮ್ಮ ನಮ್ಮಂತವರಿಗೆ ಪ್ರಯೋಜನ ಇಲ್ಲ. ಸರಿ ಸರಿ, ನಮ್ಮ ಶಾಸಕರ ಜನರು ನಿಮ್ಮ ನಂಬರ್ ಅನ್ನು ನೋಟ್ ಮಾಡಿದ್ದೇವೆ ನಮ್ಮ ಆಫೀಸ್ನಲ್ಲಿ. ನಿಮ್ಗೆ ಫೋನ್ ಮಾಡ್ತಾರೆ, ನಿಮ್ಗೆ ಏನ್ ಫೋನ್ ಮಾಡ್ತಾರೆ, ಅವ್ರ ಹತ್ರ ಹೇಳಿ ಏನ್ ಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾರೆ. ಸರಿ ಸರಿ ಸರಿ, ಇದು ಒಂದು ಅಂದ್ರೆ ಈಗ ನಿಮ್ಮಲ್ಲಿ ಫೋನ್ ಬಂದ್ರೆ ನಾನು ಅಟೆಂಡ್ ಮಾಡ್ತೇನೆ. ಇದು ಕಾಪು ಕ್ಷೇತ್ರ, ನಾವು ಉಡುಪಿ ಕ್ಷೇತ್ರದವರಿಗೆ ನಮ್ಮ ಈ ವ್ಯವಸ್ಥೆ ಮಾಡಿದಂತ. ಅದೇ ಶಂಕರ್ಪುರ ಆದ್ರಿಂದ ನಮ್ಮ ಕಾರ್ಯಕರ್ತರ ಮೂಲಕ ಅಲ್ಲಿ ನೋಡ್ಲಿಕ್ಕಾಗಲ್ಲ, ನಾವು ಮಾಡೋಣ ಅದಲ್ಲ. ಹೌದು, ಅಥವಾ ಯಾರು ಪ್ರೇಕ್ಷಕರು ಅಥವಾ ವೀಕ್ಷಕರು ಇದ್ದಾರೆ ಶಂಕರ್ಪುರದಲ್ಲಿ, ದಯವಿಟ್ಟು ಇಂಥ ಜನರು ಇದ್ರೆ, ಲಯನ್ಸ್ ಇದೆ, ರೋಟ್ರಿ ಇದೆ, ಜಿ ಎಸ್ ಸಿ ಇದೆ, ಎಲ್ಲ ಇದೆ ಅವರಿಗೆ. ಸರಿ, ನಾವು ಈಗ ನಾನೀಗ ಹೇಳಿದಲ್ಲ ಅಂತ ಕೆಟಗರಿ, ನಾನೀಗ ನಂಬರ್ ಕೊಡ್ತಾ ಇದ್ದೀನಿ. ಇಂಥ ತುಂಬ ನಮ್ಮ ಹತ್ರ ಇದ್ದಾರೆ, ಈಗ ಮಕ್ಕಳು ಫಾರಿನ್ನಲ್ಲಿದ್ದಾರೆ, ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ, ಒಬ್ಬರೇ ಇದ್ದಾರೆ, ಇದು ಹೇಗೆ ತರೋದು, ಮದ್ದು ತಗೊಂಬರೋದು, ಗ್ರೋಸರಿ ನಮ್ಮ ಹುಡುಗರೇ ತಂದು ಕೊಡ್ತಾ ಇದ್ದಾರೆ ನಮ್ಗೆ ಎತ್ತದೊಳಗೆ. ಇದು ಒಂದು ಸ್ವಲ್ಪ ಶಂಕರ್ಪುರ ನಮಗೆ ವ್ಯವಸ್ಥೆ ದೂರ ಅಷ್ಟೇ, ಮತ್ತೆ ನಮ್ಗೆ ಮಾಡಬಾರ್ದು ಅಂತಲ್ಲ. ಆದ್ರೆ ನಾನು ಶಂಕರ್ಪುರ ಏನೋ ಟೈಅಪ್ ಮಾಡ್ತೇನೆ, ಅಲ್ಲಿ ಜನ ಇದ್ದಾರೆ ನಮ್ಗೆ. ಸರಿ ಸರಿ, ಮಾಡ್ತೇನೆ. ಸರಿ ಸರಿ, ಅವ್ರಿಗೆ ಹಣಕಾಸಿನ ಸಮಸ್ಯೆ ಇಲ್ಲ, ಇಲ್ಲ ಇಲ್ಲ, ತಂದು ಕೊಡಲಿಕ್ಕೆ ಜನ. ಎರಡು ರೀತಿಯ ವರ್ಗ ಇದೆ. ಅದೇ ಅದೇ, ಒಂದು ಹಣನೂ ಇಲ್ಲ, ಅದು ನಾನು ಅದಕ್ಕೆ ಕೇಳಿದೆ. ಹಣ ಅವ್ರು ಹೇಳಿದಲ್ಲ, ನನಗೆ ಹಣದ್ದಾರ ಸಮಸ್ಯೆ ಅಲ್ಲ, ನನಗೆ ತಕ್ಕ ಅದು ಮಾಡೋಣ, ಅದಕ್ಕೆ ಅವ್ರ ನಂಬರ್ ತಗೊಂಡು ವ್ಯವಸ್ಥೆ ಮಾಡೋಣ. ಸರಿ ಸರಿ, ಈಗ ಹಣ ಅಂತ ಹೇಳುವಾಗ ಡೈಲಿ ವೇಜಸ್ ಇದ್ದಾರೆ, ಅಂದು ದುಡಿಯುವುದು, ಅಂದು ಖರ್ಚು ಮಾಡೋದು, ಅದೇ ಕಷ್ಟ. ಅಂಥವ್ರಿಗೆ ಈಗ ದುಡಿತಾ ಇಲ್ಲ, ಅಂಥವ್ರನ್ನ ಹೇಗೆ ನಾವೀಗ ಅಲ್ಲ, ಈಗ ಅದನ್ನೇ ಮಾಡ್ತಾ ಇರೋದು. ಈಗ ನಾವು ನೋಡಿ, ರೇಷನ್ ಇದ್ದವರಿಗೆ ರೇಷನ್ ಕಾರ್ಡಲ್ಲಿ ಹಾಕಿ ಅಕ್ಕಿ ಸಿಗ್ತದೆ, ಅಲ್ಲಿಯೂ ಸಮಸ್ಯೆ ಇದೆ. ಇನ್ನೊಂದು, ಅವರಿಗೆ ಅಕ್ಕಿ ಮಾತ್ರ ಸಿಗೋದು, ನಾವು ಇವರಿಗೆಲ್ಲ ಗ್ರೋಸರಿ ಗೀಸರಿ ಎಲ್ಲ ಕೊಡ್ತಾ ಇದ್ದೇವೆ, ಸ್ವಲ್ಪ ಕಷ್ಟ ಈಗ. ಮತ್ತು ಅಷ್ಟು ಜನರಿಗೆ ಕೊಡಲಿಕ್ಕೂ ಸಾಧ್ಯ, 30-32 ಸಾವಿರ ಬಿ ಪಿ ಎಲ್ ಹೋಲ್ಡರ್ಸ್ ನಮ್ಮಲ್ಲಿದ್ದಾರೆ, ನನ್ನ ಕ್ಷೇತ್ರದೊಳಗೆ. ಸೊ ಇದು ಸ್ವಲ್ಪ ಕಷ್ಟ ನೋಡಿ, ಇದು ಇಡೀ ವಿಶ್ವಕ್ಕೆ ಒಂದು ಸಂಕಷ್ಟದ ಕಾಲ. ಪರಸ್ಪರ ಕೈ ಜೋಡಿಸಿ ಕೈ ಜೋಡಿಸ್ಕೊಳ್ಬೇಕು. ಅವರಿಗೂ ಪಾಪ ಬಡವರಿಗೆ ಅತಿ ಹೆಚ್ಚು ಕಷ್ಟ ಆಗ್ತದೆ. ಅಂದರೆ ಊಟ ಈಗೇನು ಇದ್ದದ್ದಲ್ಲಿ ಗಂಜಿ ಊಟ ಮಾಡಿಕೊಂಡು 14ನೇ ತಾರೀಕೊಳಗೆ ಕಳಿಬೇಕಷ್ಟೇ, ಏನಾದ್ರು ಸಾಧ್ಯ, ಕಷ್ಟ ಆಗ್ತದೆ. ಮತ್ತೆ ಸ್ವಲ್ಪ ಯಾರಾದರೂ, ನಾನು ದಾನಿಗಳ ಹತ್ರ ಕೇಳು, ಅಂಥವ್ರನ್ನ ಗುರುತಿಸಿ ಸ್ವಲ್ಪ ಬಿ ಪಿ ಎಲ್ ಇದ್ದು ಸ್ವಲ್ಪ ಕೊಡಿ. ಈಗ ನಾವು ಇದ್ದವ್ರು ಏನಾದರೂ ಸ್ವಲ್ಪ ಯಾರಿಗಾದರೂ ಬಡವರಿಗೆ ಸ್ವಲ್ಪ ಕೊಡುವಂಥ ಕಾಲ ಇದು. ನೀವು ನಾಳೆ 15ನೇ ತಾರೀಕು ಮೇಲೆ ಅವ್ರು ದುಡ್ಡು ತಿಂತಾರೆ, ಈಗ ಅಗತ್ಯ, ಆಮೇಲೆ ಅವ್ರಿಗೆ ಅಷ್ಟು ಅಗತ್ಯ ಅಂತಲ್ಲ, ಈಗ ಅಗತ್ಯ ಅವರಿಗೆ. ಈಗ ನಾನು ಮಠ ಮಂದಿರಗಳಿಗೆ ಎಲ್ಲರಿಗೂ ಫೋನ್ ಮಾಡುವಾಗ ಎಲ್ಲರಿಗೂ ನಾನು ಸ್ವಾಮಿ ಇರತ್ತಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ, ನೀವೆಲ್ಲ ಆಮೇಲೆ ಕೊಟ್ಟು ಪ್ರಯೋಜನ ಇಲ್ಲ, ಈಗ ಕೊಡಬೇಕು. ಹೌದು, ಈಗ ಅವಶ್ಯಕತೆ. ಈಗ ಅದಕ್ಕೆ ಮಠ ನಮ್ಮ ಕೃಷ್ಣ ಮಠವು ಸ್ಪಂದಿಸಿತು, ಪೇಜಾವರ ಮಠದವರು ಸ್ಪಂದಿಸಿದ್ದಾರೆ, ಇವತ್ತು ಪುತ್ತಿಗೆ ಸ್ವಾಮಿಯವರು ಮಾತಾಡಿದೆ, ಅವರು ಸೋಮವಾರ ಕೊಡ್ತಾ ಇದ್ದಾರೆ. ಅಂದರೆ ಈಗ ಯಾರು ಉಳ್ಳವರು, ದಾನಿಗಳು ಯಾರೆಲ್ಲ ಇದ್ದವರು, ಸ್ವಲ್ಪ ಏನಾದರೂ ಇದ್ದವರು ಈ ಕಾಲಕ್ಕೆ ಕೊಡಬೇಕು. ಮತ್ತೆ ಇಷ್ಟು ಒಳ್ಳೆ ಅಂದರೆ ಯಾರಿಗಾದರೂ ಇಷ್ಟು ಒಳ್ಳೆಯ ಜೆನ್ವಿನ್ ಕೇಸ್ಗಳು ಆಮೇಲೆ ಸಿಕ್ಕಲ್ಲ, ಸಿಕ್ಕಲ್ಲ. ಈಗ ಜೆನ್ವಿನ್ ಕೇಸ್ಗಳು ಸಿಗ್ತಾ, ನಾನು ನೋಡ್ತಾ ಇದ್ದೆ, ನಾನೀಗ ದಿವಸಕ್ಕೆ 2,500 ಜನರಿಗೆ ಊಟ ಕೊಡ್ತಾ ಇದ್ದೇವೆ. ಒಬ್ಬೊಬ್ಬರ ಮುಖ ನೋಡುವಾಗ ಅವರು ಒಂದೊಂದು ಇನ್ನೊಂದು ಕೊಡಿ ಸರ್, ಇನ್ನೊಂದು ಸರಿ ಕೇಳು, ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಇಷ್ಟಿಷ್ಟು ಸಣ್ಣ ಮಕ್ಕಳು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಳ್ತಾರೆ. ನಾನು ಇವತ್ತು ಹೇಳಿದೆ ನಮ್ಮ ಮೀಡಿಯಾದವರಲ್ಲಿ ಬಂದರು, ನೋಡಿ ಇದು ಇಷ್ಟು ತಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು 6.5 ಫೀಟ್ ಗ್ಯಾಪ್ ನಿಂತ್ಕೊಂಡು ಮಾಡ್ತಾರೆ ಅಂದರೆ ಏನು ಇವರು ಚೂರು ಅಗತ್ಯ ಇಲ್ಲ ಅಂತಾರೆ, ಬರುವರೇ ಅಲ್ಲ ಇವರು, ಅಗತ್ಯ ಇದ್ದದ್ರಿಂದ ಅಷ್ಟು ಕ್ಯೂ ನಿಂತು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅಂದರೆ ಈ ಕಷ್ಟ ಇದೆ ಈಗ ಜನರಿಗೆ. ಅಂದರೆ ಒಂದು ಕಡೆ ಆತಂಕ ಇದೆ 14ರ ಮೇಲೆ ಪುನಃ ಕಂಟಿನ್ಯೂ ಆಗ್ತದೆ, ಕೆಲವರಿಗೆ ಏನು ಅಂತ ಹೇಳಿದ್ರೆ 14ರ ಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾ ಅಂತ ಕೆಲವರು ರೇಷನ್ ಒಟ್ಟು ಮಾಡಿ ಶೇಖರಿಸಿಟ್ಟಿದ್ದಾರೆ ಶೇಖರಿಸಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಈಗ ಎಲ್ಲರೂ, ನಾನು ಹೇಳುವಂಥದ್ದು, ಯಾರು ನನ್ನ ಹತ್ರ 1,000 ರೂಪಾಯಿ ಇದ್ದರೆ ಒಂದು 500 ರೂಪಾಯಿ ಆದರೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಈಗ ಮಾಡಬೇಕು. ನಾವು ಈಗ ಮಾಡಬೇಕು ಪ್ರತಿಯೊಬ್ಬರು. ನಾನು ಹೇಳ್ತೀನಿ ಈಗ ಸಕಾಲ, ತುಂಬ ಜನರಲ್ಲಿ ಮನಸ್ಸಿದೆ ಮಾಡಬೇಕು ಅಂತ. ಏನು ಮಾಡಬೇಕು ಅಂತ, ಯಾಕೆ ಮನೆಯೊಳಗೆ ಇದ್ದಾರೆ. ನಾನು ಅವರಿಗೆ ಈ ನಿಮ್ಮ ವಾಹಿನಿ ಮೂಲಕ ಕರೆ ಕೊಡೋದೇನು ಅಂತ ಹೇಳಿದ್ರೆ, ನೋಡಿ ಇಂಥವ್ರು ಇದ್ದಾರೆ, ಯಾರು ರೇಷನ್ ಕಾರ್ಡ್ ಇಲ್ಲದವರು, ಕೆಲವರು ನೀವು ಹೇಳಿದಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದು ಖಾಲಿ ಅಕ್ಕಿ ಮಾತ್ರ ಸಿಗ್ತದೆ, ಏನು ಮಾಡೋದು ಅದನ್ನು, ಬೇಳೆ ಕಾಳು ಎಣ್ಣೆ ಇದು ಕೊಡುವವರು, ಅದನ್ನು ಕೊಡಲಿಕ್ಕೆ ಸಹಾಯ ಮಾಡಿ. ಒಂದು ಕಿಟ್ ತಯಾರು ಮಾಡಿ, ನೀವು ಮಾಡಬೇಕಾಗಿಲ್ಲ, ಅಂಗಡಿಯಲ್ಲಿ ಹೇಳಿ, ನಾವು ನಮ್ಮ ಹತ್ರ ಹೇಳಿದರೆ ನಾವು ಮಾಡಿಸಿಕೊಡ್ತೇವೆ ನಿಮಗೆ. ಅಥವಾ ನೀವು ಹೋಗಿ ಕೊಡಬೇಕಾಗಿಲ್ಲ, ನೀವು ಮನೆಯೊಳಗೆ ಇದ್ದೀ, ನೀವು ನಮಗೆ ಫೋನ್ ಮೂಲಕ ಹೇಳಿ, ನಾವು ನಿಮಗೆ ಅಂಗಡಿ, ನೀವು ಯಾವ ಅಂಗಡಿ ಹೇಳಿ ಅಲ್ಲಿ ಕಿಟ್ ಮಾಡಿ ನಮ್ಮ ತಹಸೀಲ್ದಾರರ ಜೀಪಲ್ಲಿ ಹೋಗಿ ತಗೊಂಬರ್ತೇವೆ. ನಾವು ಈ ವ್ಯವಸ್ಥೆ ಮಾಡ್ತೇವೆ. ವಿ ಎಗಳು ಆ ಅರ್ಹರಿಗೆ ಕೊಡೋ, ನೀವು ಕೊಟ್ಟ ಏನಾದರೂ ಇಂಥ ಆಹಾರ ಸಾಮಗ್ರಿಯ ಕಿಟ್ಟನ್ನು ಅರ್ಹರಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಅದನ್ನು ನಾವು ಭಾರಿ ಮಾನಿಟರ್ ಮಾಡ್ತಾ ಇದ್ದೀವಿ. ನಾವು ಹೋಗ್ತಾ ಇಲ್ಲ, ನಾನು ಎಲ್ಲಿಯೂ ಈಗ ಹಾಗೆ ನಮಗೆ ಪ್ರಚಾರ ತಗೊಂಡು ಹೀಗೆ ಕೊಡುವಂಥದ್ದು ಯಾವ ಕಾಲೋನಿಗೂ ನಾವು ಕೊಡ್ತಾ ಇಲ್ಲ. ಅದನ್ನು ವಿ ಎಗಳ ಮೂಲಕ ಕೊಡ್ತೇವೆ. ಯಾಕೆಂದರೆ ನಾವು ಹೋದ ಕೂಡಲಲ್ಲಿ ಮತ್ತೆ ಇನ್ಫ್ಲುಯೆನ್ಸ್ ಸ್ಟಾರ್ಟ್ ಆಗ್ತದೆ, ರೆಕ್ಕೆ ಬಿಟ್ಟು ಹೋಗ್ತದೆ, ಮತ್ತೆ ಕೆಲವರಿಗೆ ಅರ್ಹರಿಗೆ ಅನರ್ಹರು ಕೊಟ್ಟದ್ದು. ಸರ್ ಇನ್ನೊಂದು ಕರೆ ಇದೆ. ಹಲೋ ಹಲೋ, ಹೇಳಿ. ನಮಸ್ಕಾರ. ಹೆಸರು ಹೇಳಿ. ವಾಸಣ್ಣ. ಹೌದು. ಎಲ್ಲಿಂದ? ಉಡುಪಿಯಿಂದ. ಹೇಳಿ. ಯಾವ ಊರಿನವರು ನೀವು? ಗಂಗಾವತಿ, ಜಿಲ್ಲೆ ಕೊಪ್ಪಳ. ಗಂಗಾವತಿ. ಅಲ್ಲಿಯ ರೇಷನ್ ಕಾರ್ಡ್ ಉಂಟು ನಿಮ್ಮಲ್ಲಿ? ಉಂಟು.
ಅದಕ್ಕೆ ರೇಷನ್ ಕೊಡ್ತಾರಲ್ಲ, ಎಲ್ಲಿ ನೀವು, ಯಾವ ಮನೆಯಲ್ಲಿ ನಿಮ್ದು ಬಾಡಿಗೆ? ನಾಯರಕೆರೆ. ನಾಯರಕೆರೆ? ನಿಮ್ಗೆ ಮೊನ್ನೆ ಒಂದು ಕಿಟ್ ತಂದು ಕೊಟ್ರ ವಿ ಅವರು? ಅಲ್ಲ, ನಿಮ್ಗೆ ರೇಷನ್ ಕಾರ್ಡ್ ಇರ್ಬೇಕು, ಹಾಗ ಕೊಡ್ಲಿಲ್ಲ ನಿಮ್ಗೆ. ನೋಡಿ, ನೀವು ಗಂಗಾವತಿಯ ರೇಷನ್ ಕಾರ್ಡ್ ಆದ್ರೂ ಇಲ್ಲಿಯ ರೇಷನ್ ಕಾರ್ಡ್ ತಕೊಂಡು ಹೋದ್ರೆ ನಿಮ್ಗೆ ರೇಷನ್ ಕೊಡ್ತಾರೆ. ನಿಮ್ಗೆ ಮೊಬೈಲ್ ನಂಬರ್ ಟ್ಯಾಲಿ ಆಗದಿದ್ರೆ ಈಗದ ನಂಬರ್ ತಗೊಂಡ್ರೆ ಸಾಕಾಗ್ತದೆ. ಮತ್ತೆ ಈಗ ಕೆಲವು ಮೊನ್ನೆ ಒಂದು ನಾವು ಶ್ರೀನಿವಾಸ್ ಪೂಜಾರಿ ಬರುವಾಗ ಒಂದು ಡಿಸ್ಕಷನ್ ಆಯ್ತು, ಏನು ಅಂತ ಹೇಳಿದ್ರೆ ಈ ಮುಗಿಸುವ. ಹಾಗಾಗಿ ನೀವು ನಿಮ್ಮ ನಿಯರೆಸ್ಟ್ ಅಲ್ಲಿ ರೇಷನ್ ಕಾರ್ಡ್ಗೆ ಹೋಗಿ, ನಿಮ್ಮ ರೇಷನ್ ಅಂಗಡಿಗೆ ಹೋಗಿ. ರೇಷನ್ ಕಾರ್ಡ್ ನಿಮ್ಮ ಕೈಯಲ್ಲಿ ಉಂಟಾ? ಈಗ ಊರಲ್ಲಿ ಉಂಟಾ? ಅಕ್ಕಿ ತಗೊಂಡಿದ್ದಾರೆ. ಅಕ್ಕಿ ಸಿಕ್ಕಿದೆ ನಿಮ್ಗೆ? ಅಕ್ಕಿ ಸಿಕ್ಕಿದೆ, ಗೋಧಿ ಸಿಕ್ಕಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಸಿಕ್ಕಿದೆ ಅದರಲ್ಲಿ ನಿಭಾಯಿಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಏನಾಗಿದೆ? ಎಷ್ಟು ಕೆಜಿ ಸಿಕ್ಕಿದೆ ಅಕ್ಕಿ? 30 ಕೆಜಿ ಅಕ್ಕಿ ಸಿಕ್ಕಿದೆ. ಅಂದ್ರೆ ಏನಾಗಿದೆ ಅಂದ್ರೆ, ಸರಿ ಈಗ ಇದು ನಾನೀಗ ಹೇಳಿದಿದೆ, BPL ಕಾರ್ಡ್ ಇದೆ ಅವ್ರ ಹತ್ರ, ಅವರಿಗೆ ಪರ್ ಪರ್ಸನ್ 10 ಕೆಜಿ ಸಿಗ್ತಾ ಇದೆ ಪರ್ ಪರ್ಸನ್. ಈಗ ಅವ್ರಿಗೆ 3 ಜನ ಇರಬೇಕು, 30 ಕೆಜಿ ಕೊಟ್ಟಿದ್ದಾರೆ ಅಂದ್ರೆ 2 ತಿಂಗಳಿಗೆ ಒಟ್ಟಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳೋದು ಗೋಧಿ ಬರಲಿಲ್ಲ, ಅದು ಸರಿ ಇದೆ. ಈಗ ಈಗದ ಪರಿಸ್ಥಿತಿ ಆಗಿದೆ, ಇಂಥ ಸಮಸ್ಯೆಗಳು ತುಂಬ ಇದೆ. ಅದಕ್ಕೆ ನಾನು ಹೇಳುವಂಥದ್ದು, ದಾನಿಗಳು ಇಂಥವರನ್ನು ಗುರುತಿಸಿ ಸ್ವಲ್ಪ ಸಹಕಾರ ಕೊಡಿ. ಯಾವುದು ಕಿಟ್ಗಳ ಕೊಡುವಂಥದ್ದು, ಇಂಥದ್ದು ಅವಶ್ಯಕತೆ ಈಗ ನಮಗೆ. ಇಂಥವ್ರನ್ನ ನೋಡಿ ನಾವು ಸಹ ಕೊಡ್ತಾ ಇದ್ದೇವೆ ರೇಷನ್ ಇಲ್ಲ ಅಂತಾದರೂ. ಅಲ್ಲ, ಈ ಪರಿಸ್ಥಿತಿಯನ್ನು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇಂಥ ಸಮಸ್ಯೆ ಇಲ್ಲ, ತಾವು ನೋಡಿದ್ದೀರಿ, ತಮಗೆ ಅನುಭವಕ್ಕಿದೆ. ಬಹುಶಃ ಪ್ರಧಾನಮಂತ್ರಿಯಲ್ಲಿ ಅವಕಾಶ ಕೊಡದೆ ಲಾಕ್ಡೌನನ್ನು ಹೇಳಿದ್ದು ಒಂದು ತರಾತುರಿಯಲ್ಲಿ ಆಯ್ತಾ? ಅಲ್ಲ, ಅವಕಾಶ ಕೊಟ್ಟರೆ ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲ, ಒಂದು 2 ದಿವಸ ಕೊಟ್ಟು ಈಗ ನೋಡಿ, ವೈದ್ಯರಿಗೆ ಧನ್ಯವಾದವನ್ನು ಸೂಚಿಸ್ಲಿಕ್ಕೆ 2 ದಿವಸ ಮೊದಲು ಹೇಳ್ತಾರೆ, ನಾಳೆ ಬೆಳಕನ್ನು ಹೊತ್ತಿಸ್ಲಿಕ್ಕೆ ಮುಂಚಿತವಾಗಿ. ಬೆಳಕು ಹೊತ್ತಿಸುವುದು ಬೇರೆ, ಕ್ಲ್ಯಾಪ್ ಹೊಡೆಯುವುದು ಬೇರೆ, ಲಾಕ್ಡೌನ್ ಮಾಡೋದು ಬೇರೆ. ನೀವು ನೋಡಿ, ನಾನು ಬೆಂಗಳೂರಿಂದ ಲಾಕ್ಡೌನ್ ಘೋಷಣೆ ಆದ ಬೆಂಗಳೂರಿನಲ್ಲಿದ್ದೀರಿ? ಬೆಂಗಳೂರಿಂದ ನಾನು ಅಧಿವೇಶನ ಇತ್ತಲ್ಲ, ಅಧಿವೇಶನದಿಂದ ಬರ್ತಾ ಇದ್ದೆವು. ನೀವು ಆ ಟೋಲ್ ಗೇಟ್ ಆ ಬಾರ್ಡರ್ಸ್ ನೋಡೋ ಪರಿಸ್ಥಿತಿ ಇಲ್ಲ, ನೂಕು ನುಗ್ಗಲು ಆಗ್ತಾ ಇತ್ತು. ಅಂದರೆ ಆ ದಿವಸ ನೀವು 1 ದಿವಸ 2 ದಿವಸ ಹೇಳಿ ಮಾಡ್ತಿದ್ರೆ ಇಲ್ಲಿಯ ಪೇಟೆಯ ಕೊರೋನಾಸ್ ಎಲ್ಲ ಹಳ್ಳಿಗೆ ಹೋಗಿ ಏನೇನಾಗಿ ಹೋಗ್ತಿತ್ತು. ಸೊ ಇದೆಲ್ಲ ಒಂದು ಆತಂಕದಿಂದ ಸಡನ್ ಮಧ್ಯರಾತ್ರಿಯಲ್ಲೇ ಡಿಸಿಷನ್ ಆಗಬೇಕಾದ್ದು. ಸ್ವಲ್ಪ ನೋಡಿ, ಇದು ವಿಶ್ವಕ್ಕೆ ಬಂದ ಕಂಟಕ, ಇದನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ಇಂಥ ಕಠಿಣ ನಿರ್ಧಾರಗಳನ್ನು ಮಾಡಲೇಬೇಕು. ನೋಡಿ, ಇವತ್ತಿನ ಸಂದರ್ಭದಲ್ಲಿ ಮೋದಿ ಅಂತ ಒಬ್ಬ ಗಟ್ಟಿ ನಾಯಕ ಈ ದೇಶದಲ್ಲಿದ್ದರಿಂದ ಲಾಕ್ಡೌನ್ ಅಂತ ಒಂದು ನಿರ್ಧಾರ ಅಮೆರಿಕಕ್ಕೂ ಮಾಡಲಿಕ್ಕಾಗಲಿಲ್ಲ. ಸಿಂಗಾಪುರ್ ಈಗ ನಿನ್ನೆ ಅನಿವಾರ್ಯವಾಗಿ ಈಗ ಮಾಡ್ತಾ ಇದೆ. ಯಾವುದೇ ಒಬ್ಬ ದೇಶದ ಹಲವು ರಾಷ್ಟ್ರಗಳು ನಮ್ಮ ದೇಶವನ್ನು ನೋಡಿ ಕಲಿತಾ ಇದ್ದಾರೆ. ಒಂದು ದೇಶವನ್ನು ಇಮಿಡಿಯೇಟ್, ಮತ್ತೆ ಭಾರತದಲ್ಲಿ ನಿಮ್ಗೆ ಒಂದೇಳ್ತೇನೆ, ಲಾಕ್ಡೌನ್ ಮಿನಿ ಮಾಡದೇ ಇರ್ತಿದ್ರೆ ನಮ್ಮ ಸಂಖ್ಯೆಗಳು ಲಕ್ಷಗಟ್ಟಲೆ ಹೋಗ್ತಿದೆ. ನಮ್ಮ ಜನಸಂಖ್ಯೆ ಅಂತ ಒಂದು ವಿಶ್ವದಲ್ಲಿ 2ನೇ ಸಂದರ್ಭ 138 ಕೋಟಿ. ಎರಡನೇದು, ನೀವು ಒಂದು ಚೂರು ಬೀಡಿನ ಗುಡ್ಡೆ ಸ್ಲಮ್ಮಿಗೆ ಹೋಗಿ, ಇಲ್ಲಿ ಆದಿ ಉಡುಪಿ ಸ್ಲಮ್ಮಿಗೆ 6-7 ಸಾವಿರ ಜನ ಇದ್ದಾರೆ, ಹತ್ರ ಮನೆ ಎಲ್ಲಿ? ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಇಲ್ಲಿ ದಯವಿಟ್ಟು ಒಂದು ಬರಬಾರ್ದು ವೈರಸ್, ಮತ್ತು ಯಾರಾದರೂ ವೈರಸ್ ಇದ್ದೋ ಈಚೆ ಬರಬಾರ್ದು ಅಂತ. ಒಂದು ಬಂದರೆ ನಮ್ಮ ಉಡುಪಿಯಲ್ಲಿ ಕಂಟ್ರೋಲ್ ಸಾಧ್ಯ. ಅಂಥ ಪರಿಸ್ಥಿತಿ ಅಂದರೆ ಭಾರತವೇ ಹಾಗೆ, ಭಾರತದ ಪರಿಸ್ಥಿತಿ ಆಗಿದೆ, ಸ್ಲಮ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ತಕ್ಷಣ ಮಾಡಲಿ. ಈಗ ಕಾರ್ಮಿಕರು ಒಂದು ಕಡೆಯಿಂದ ಒಂದು ಕಡೆ ಹೋಗಬಾರ್ದು ಯಾಕೆ ಮಾಡಿದ್ರು ಹೇಳಿದರೆ, ಇಲ್ಲಿ ಯಾರಿಗಾರೊಬ್ಬ ಉದ್ಯೋಗಿ ಹಳ್ಳಿಯಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಇವಾಗ ಗಂಗಾವತಿ ಹೋದ್ರಲ್ಲಿ ಎಂಥ ವ್ಯವಸ್ಥೆ ಇದೆ? ಹಾಸ್ಪಿಟಲ್ ಸರಿ. ಹಲೋ, ಕಾಲ್ ಕಟ್ ಆಗಿದೆ. ಸರಿ, ಹಾಗಾಗಿ ಇದು ನಿರ್ಧಾರ ಸರಿ ಮಾಡಲೇಬೇಕಿತ್ತು. ನೋಡಿ, ನಾನು ಹೇಳಬೇಕಾದ್ರೆ ನಿಮಗೆ ನಾನು ಒಂದು ಕತೆ ಹೇಳ್ತೇನೆ. ಆ ದಿವಸ 9 ಜಿಲ್ಲೆ ಲಾಕ್ಡೌನ್ ಅಂತ ಹೇಳಿದರು ನಮಗೆ. ಸಂಜೆ ನಮಗೆ 2 ಜಿಲ್ಲೆ, ಬಹುಶಃ 1 ದಿವಸ ಜನತಾ ಕರ್ಫ್ಯೂ ಎಂಬುದು ಟ್ರಯಲ್ ಅದು ಒಂದು ಸಂದೇಶ ಏನಾಗ್ತದೆ ನೋಡೋಣ ಅಂತ ಮಾಡಿದರು. ಮತ್ತೆ ಅದಕ್ಕೆ ಒಳ್ಳೆ ಸ್ಪಂದನೆ ಬಹಳ ಒಳ್ಳೆ ಜನ ಸ್ಪಾಂಟೇನಿಯಸ್ ಆಗಿ ಮಾಡಿದರು. ಮತ್ತೆ 1 ದಿವಸದಲ್ಲಿ ಏನಾಗಲ್ಲ, ಇದು ಕರೆಕ್ಟ್. 21 ದಿವಸ ಉಂಟಲ್ಲ, ಅಂದರೆ 14 ದಿವಸ ಅವನ ಕ್ವಾರಂಟೈನ್ ಪೀರಿಯಡ್, ಅಂದರೆ ಅವನ ವೈರಸ್ ಇದ್ದರೆ ಹೊರಗೆ ಬರ್ತದೆ. ಈಗ ನನ್ನ ಮೈಯಲ್ಲಿ ವೈರಸ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾರಾದರೂ ಕನೆಕ್ಷನ್ ಆಗ ವೈರಸ್ ಬಂದವರೆಲ್ಲರೂ ರೋಗಕ್ಕೊಳಗಾಗ್ತಾರೆ ಅಂತೇನಿಲ್ಲ. ಅವನು 14 ದಿವಸದ ಮೇಲೆ ಅವನ ಸ್ವಭಾವ ಹೊರಗೆ ಬರ್ಬೋದು, ಅದಕ್ಕೆ 14 ದಿವಸ ಅವನು ಕ್ವಾರಂಟೈನಲ್ಲಿ ಇಡೋದು. ಸೊ ಆ 14 + 7 ದಿವಸ. ಹಲೋ, 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 ಯಾರು? ಅರುಣ ಅಂತ. ಅರುಣ ಎಲ್ಲಿಂದ?
ಅಂಬಲ್ಪಾಡಿಯಿಂದ. ಹೇಳಿ ಮೇಡಮ್, ಶಾಸಕರು ಕೇಳ್ತಾ ಇದ್ದಾರೆ, ಸಮಸ್ಯೆ ಹೇಳಿ. ಹಲೋ, ನಮಸ್ಕಾರ. ನಮಸ್ಕಾರ ಸರ್ಗೆ. ನಮಸ್ಕಾರ, ನಮಸ್ಕಾರ. ಹಲೋ ಹಲೋ ಹೇಳಿ, ನಮಸ್ಕಾರ ಅಮ್ಮ, ಕೇಳ್ತಾ ಇದೆ. ನಮ್ಗೆ ಒಂದು ಪ್ರಾಬ್ಲಮ್ ಇದ್ರೆ, ನಾವಿಬ್ರು ಹಳಬ್ರು, ಮಕ್ಳು ದೂರ ದೇಶದಲ್ಲಿ ಇದ್ದಾರೆ, ನಮ್ಗೆ ರೇಷನ್ ಎಂತ ತರುವವರು ಇಲ್ಲ, ದುಡ್ಡಿಗೆ ದೇವರ ದಯೆಯಿಂದ ತೊಂದ್ರೆ ಇಲ್ಲ ನಮ್ಗೆ. ಈಗ ರೇಷನ್ ಏನಾದ್ರು ನೀವು ನಮ್ಗೆ ಮನೆಗೆ ತಂದು ಕೊಟ್ರೆ ನಾವು ಅದ್ರದ್ದು ಪೇಮೆಂಟ್ ಎಲ್ಲ ಮಾಡ್ತೇವೆ. ಅದೇ ಅದೇ ಅದೇ, ನೀವು ಒಂದು ಕೆಲಸ, ಯಾವಾಗ ಬೇಕು ನಿಮಗೆ? ನಮ್ಗೆ ನಾಳೆ ಕೊಟ್ಟರು ಆಗ್ತದೆ, ಯಾವಾಗ್ಲೂ ಆಗ್ತದೆ. ನಾಳೆ ಸಂಡೇ ಅಲ್ವಾ? ಮನೆಯಲ್ಲೇ ಇರುವವರು. ನಾಳೆ ಸಂಡೇ, ಸೋಮವಾರ ನೀವು ನಿಮ್ಮ ನಂಬರ್ ಈಗ ಇದೆ, ನಾನು ನೋಟ್ ಮಾಡ್ಕೊಡ್ತೇನೆ, ನಮ್ಮ ಜನವೇ ನಿಮ್ಗೆ ಫೋನ್ ಮಾಡ್ತಾರೆ. ಇಲ್ದಿದ್ರೆ ಇಂಥದ್ದೇನ ನಿಮಗೆ ಮೆಡಿಸಿನ್ ಬೇಕಾದ್ರೆ ಬೇಕು, ನಾವು ಮೊನ್ನೆ ಹೇಗೋ ಮಾಡಿ ಮೇಲೆ ನಡ್ಕೊಂಡು ಹೋದೆವು. ಅಲ್ಲ, ಅದಕ್ಕೇನು ನಿಮ್ಮ ಹತ್ರ ಇದೆಯಾ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ನಮಗೆ ಅದೆಲ್ಲ ಅಷ್ಟೇ. ಅಲ್ಲ, ಹಾಗಲ್ಲ, ಈ ನಿಮ್ಮ ಇದೆಲ್ಲ ನಿಮ್ಮ ಮಕ್ಕಳು ಪೇಮೆಂಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಹಣ ತಕೊಳ್ಳೋದು, ಹಣ ಕೊಡೋದು ವ್ಯವಹಾರ ನಾವು ಮಾಡಲ್ಲ. ಏನಂದ್ರೆ ಡೈರೆಕ್ಟ್ ನೀವು ಮೆಡಿಕಲ್ ಗೆ ಪೇಮೆಂಟ್. ಅದೇ ನಾನು ನೀವೊಂದು ನಂಬರ್ ತಗೊಳ್ಳಿ, 2530700, ಇದು ನನ್ನ ಆಫೀಸ್ ನಂಬರ್. ಇರ್ಲಿ ಸರ್, ಎಷ್ಟು? 2530700. ಇಲ್ಲಿಗೆ ನೀವು ಸೋಮವಾರ 10 ಗಂಟೆಗೆ ನಿಮ್ಗೆ ಫೋನ್ ಮಾಡಿ, ಏನೇನು ಬೇಕು ಹೇಳಿ, ಅವ್ರು ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಅಡ್ರೆಸ್ ಕೊಡಿ. ನಿಮ್ಗೆ ಏನ್ ಬೇಕು, ಯಾವಾಗಲೂ ನಿಮ್ಗೆ ಮೆಡಿಸಿನ್ ಬೇಕಾದ್ರೆ ನೋಡಿ, ನಿಮ್ಗೆ ಮೆಡಿಸಿನ್, ಅದೇ ನಿಮ್ಗೆ ಮೆಡಿಸಿನ್ ಬೇಕಾದ್ರೆ, ನಿಮ್ಗೆ ಏನಾದ್ರೆ ಇಂಥ ಅರ್ಜೆಂಟ್ ರೇಷನ್ ಬೇಕಾದ್ರೆ ಅಲ್ಲಿ ಹೇಳಿದ್ರೆ ಪೇಮೆಂಟ್ ನೀವು ಮಾಡಬೇಕು. ಸರ್ ವ್ಯವಸ್ಥೆ ಮಾಡ್ತಾರೆ, ಸರಿ 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 ಮಾಡ್ತಾರಮ್ಮ. ನಿಮ್ ಸರಿ ಸರಿ, ಏನ್ ಹೆದರ್ಬೇಡಿ, ಧೈರ್ಯವಾಗಿರಿ, ಕೊಡ್ತಾರೆ. ಇಲ್ಲ ಇಲ್ಲ, ನೀವು ಅದಕ್ಕೆ ನಾವು ನಮ್ಮಲ್ಲಿ ನೋಡಿ, ನಿಮ್ಮಂತ ತುಂಬಾ ಜನ ನಮ್ಮ ಈ ಸರ್ವಿಸ್ ಅನ್ನು ತಗೊಳ್ತಾ ಇದಾರೆ, ಅಂದ್ರೆ ಮಕ್ಕಳೆಲ್ಲ ಹೊರಗಿದ್ದಾರೆ, ಇವ್ರೆ ಹೊರಗೆ ಬರ್ಲಿಕ್ಕೆ ಆಗಲ್ಲ, ಅದಕ್ಕೆ ಈ ನಂಬರ್ ಕೊಟ್ಟದ್ ನಾವು. ಇದಕ್ಕೆ ನಮ್ದು ಒಂದು 2 ಜನ ಬೈಕ್ ಅಲ್ಲಿ ಅವರಿಗೆ ಪಾಸ್ ಮಾಡಿ ಕೊಟ್ಟಿದೆ, ಅವ್ರಿಗೆ ಹೋಗಿ ಮೆಡಿಕಲ್ ತಂದು ಕೊಡೋ ಒಳ್ಳೆ ವಿಚಾರ, ಇದನ್ನ ಮಾಡ್ತಾ ಇದಾರೆ. ಇವರು ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ನಾನು ಇವರ ನಂಬರ್ ತಕೊಂಡು ನನ್ನ ಹುಡುಗರು ಫೋನ್ ಮಾಡ್ತಾರೆ. ಸರಿ ಸರಿ, ಈಗ ನಾನು ಅದೇ ಹೇಳ್ತಿದ್ದೆ, ದುಡಿತ ಇಲ್ಲ ನಮ್ಮಲ್ಲಿ, ಹಣ ಇಲ್ಲ, ಇಲ್ಲದಿದ್ದರೆ ಮೀನುಗಾರಿಕೆಗೆ ಹೋಗ್ಬೋದಿತ್ತು, ಮರಳುಗಾರಿಕೆಗೆ ಹೋಗ್ಬೋದಿತ್ತು, ದಿನಗೂಲಿಗೆ ಹೋಗ್ಬೋದಿತ್ತು, ಹಣ ಸಿಗ್ತಿತ್ತು. ಈಗ ರೇಷನ್ ಅಂಗಡಿಯಲ್ಲಿ ಆಗಲಿ ಬೇರೆ ಅಂಗಡಿಯಲ್ಲಿ ಹಣ ಕೊಡಬೇಕಾಗತ್ತೆ, ಇಂಥವ್ರು ಎಂತ ಮಾಡೋದು? ಅದಕ್ಕೆ ನಾವು ಕಿಟ್ ಕೊಡ್ತಾ ಇದ್ದೇವೆ. ಈಗ ಆ ಕಿಟ್ಟಲ್ಲಿ ಎಲ್ಲ ಇದೆ, ನಿಮಗೆ ಮೆಣಸಿದೆ, ಕೊತ್ತಂಬರಿ, ಜೀರಿಗೆ, ಜೀನಿಯಸ್ ವಸ್ತುಗಳು, ಜೀರಿಗೆ, ಬಟಾಟೆ, ನೀರುಳ್ಳಿ, ಮತ್ತೆ ಅವಲಕ್ಕಿ, ಬೆಲ್ಲ 10 ಕೆಜಿ, ಅಕ್ಕಿ 1 ಕೆಜಿ, ಬೇಳೆ, ಎಣ್ಣೆ 1 ಕೆಜಿ, ಅಂದ್ರೆ ಭಾರಿ ಮೃಷ್ಟಾನ್ನ ಭೋಜನ ಅಲ್ಲ, ಒಂದು ಸಣ್ಣ ಪುಟ್ಟ ಮಾಡಿಕೊಂಡು 10 ದಿವಸ ಊಟ ಮಾಡ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನಾವು. ಈಗ ನನ್ನ ಕ್ಷೇತ್ರದಲ್ಲಿ ಸುಮಾರು 3,000 ಕಿಟ್ ಅನ್ನು ಕೊಟ್ಟಿವೆ ನಮ್ಮ ಕ್ಷೇತ್ರದಲ್ಲಿ. ಇದನ್ನು ವಿಶೇಷವಾಗಿ ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಬೇರೆ ಬೇರೆ ಧಾನ್ಯಗಳಿಗೆ ಸ್ಲಾಗ್ ಅನ್ನು ಮೊದಲೇ ಕೊಟ್ಟದ್ದು ನಾವು. ಅಲ್ಲ, ಇದು ವ್ಯವಸ್ಥೆಯನ್ನ ಬೇರೆ ಎರಡು ಕ್ಯಾಟಗರಿ, ಒಂದು ದುಡ್ಡಿದ್ದವರಿಗೆ ನಮ್ಮಲ್ಲಿ ಒಂದು ನಂಬರ್ ಕೊಟ್ಟಿದ್ದೇವೆ, ಇನ್ನು 3 ಮೊಬೈಲ್ ನಂಬರ್ ಇದೆ, ಅದು ನಾನು ವಾಟ್ಸಪ್ಪಲ್ಲೆಲ್ಲ ಕೊಟ್ಟಿದ್ದೇನೆ, ನಾನು ಕೊಡ್ತೇನೆ ನಮ್ಮ ಕಾರ್ಯಕರ್ತ ರಾತ್ರಿ ಮೇಲೆ. ಇಂಥ ಫೋನ್ ಮಾಡಿದವರಿಗೆ ಮೆಡಿಕಲ್ ಮತ್ತು ರೇಷನನ್ನು ಅಥವಾ ಏನು ಅಗತ್ಯ ವಸ್ತುಗಳನ್ನು ತಗೊಂಡು ಅವ್ರ ಮನೆಗೆ ಕೊಡ್ತಾರೆ, ಚಾರ್ಜ್ ಇಲ್ಲ, ಅವರು ಅವ್ರಿಗೆ ಪೇಮೆಂಟ್ ಮಾಡಬೇಕು. ಅದು ನಾವು ಆದಷ್ಟು ಕ್ಯಾಶಲ್ಲಿ ಕೊಡಬೇಡಿ ಹೇಳ್ತೇವೆ, ಡೈರೆಕ್ಟ್ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ, ನಿಮ್ಮ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತೇವೆ. ಹೆಚ್ಚಿನವ್ರು ಹಾಗೆ ಮಾಡ್ತಾರೆ, ಹೇಗೆ ಮಾಡ್ತಾ ಇದ್ದಾರೆ, ಪೇಟಿಎಂ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಅನಿವಾರ್ಯ ದುಡ್ಡು ಇಲ್ಲದಿದ್ರೆ ಅದು ಆ ದುಡ್ಡಿನ ವ್ಯವಹಾರ ಮತ್ತೆ ರಗಳೆ, ಮತ್ತೆ ಅದಾಯಿತು ಇದಾಯಿತು, ಜಾಸ್ತಿ ತಗೊಂಡ್ರು, ಇವ್ರದ್ದು ಪ್ರಿಸ್ಕ್ರಿಪ್ಷನ್ ಸರಿ ಇಲ್ಲ, ಅಲ್ಲ ಕಡೆಗೆ ಯಾವುದಾದ್ರು ಮೇದ್ದಿದ್ದು, ಅದಕ್ಕೆ ಅವ್ರವರಿಗೆ ನಾವು ಬಿಟ್ಟು ತಗೊಂಡು. ಒಂದು ದುಡ್ಡಿದ್ದವರಿಗೆ, ದುಡ್ಡು ಇಲ್ದಿದ್ದವರಿಗೆ ಈ ರೀತಿ ಕಿಟ್ ಮಾಡಿ ಬಿಡೋದು. ಅದಕ್ಕೆ ನಾನು ಕೇಳ್ತಾ ಇರೋದು, ವೀಕ್ಷ ನಮ್ಮ ಯಾರಿಗೆ ಉಳ್ಳವ್ರ ಹತ್ರ ಸ್ವಲ್ಪ ಜಾಸ್ತಿ ಕಿಟ್ ಕೊಡಿ, ನಮಗೆ ತಹಸೀಲ್ದಾರಿಗೆ ಕೊಡಿ, ನನ್ನ ಎಮ್ ಎಲ್ ಎ ಕಚೇರಿಗೆ ಸಂಪರ್ಕ ಮಾಡಿ, ನಾನು ಅದನ್ನು ಅರ್ಹರಿಗೆ ತಲುಪಿಸೋ ಕೆಲಸ ಮಾಡ್ತೇವೆ ನಾವು ಈಗದ ಕಾಲದಲ್ಲಿ. ಸರಿ, ಈಗ ಹೊರ ರಾಜ್ಯಗಳಿಂದ ಬಂದವರಿದ್ದಾರೆ, ಇಂಥ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ, ನೀವೇನು ನಿಮ್ಮ ಕನಸಿನ ಕೂಸಾಗಿದೆ, ಇದು ಮೇಲ್ದರ್ಜೆಗೆ ಹೋಗುತ್ತೆ, ಮುಖ್ಯಮಂತ್ರಿಗಳು ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಹೆಸರು ಮತ್ತು ಊರು ಹೇಳಿ. ನಾವು ಸಂತೆಕಟ್ಟೆ ಕಲ್ಯಾಣಪುರದಿಂದ ಸಂಜೀವ್ ಅಂತ ಹೇಳಿ. ಹೇಳಿ ಸರ್. ಸರ್, ನಾನು ಎಂಎಲ್ಎ ಹೇಳಿ 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 ಕೇಳ್ತಾ ಇದ್ದಾರೆ. ಆಯ್ತು ಸರ್. ಸರ್, ನಾವು ಆಟೋ ರಿಕ್ಷಾ ಡ್ರೈವರ್ ಸಂತೆಕಟ್ಟೆ ಸಂಜೀವ್ ಅಂತ ಸರ್, ನಿಮ್ಗೆ ಗೊತ್ತಿದೆ ನಮ್ಮ ಮನೆ ಟಿಕೆಟಲ್ಲಿ. ಸರ್, ನಾವು ಈಗ ಒಂದು ಪ್ರಶ್ನೆ ಕೇಳುದು ಅಂತ ಹೇಳ್ತಿದ್ದೀರಿ ಸರ್. ಈಗ ನಾವು ಆಟೋ ರಿಕ್ಷಾ ಕೂಡ ಒಂದು 15-20 ದಿವಸದಿಂದ ಬಂದ್ ಮಾಡಿ ಕೂತ್ಕೊಂಡಿದೆ. ಹೌದು, ಇಡೀ ಜಿಲ್ಲೆಯಲ್ಲಿ ರಿಕ್ಷಾದವರಿಗೂ ಸ್ಪೆಷಲ್ ಸ್ಕೀಮ್ ಏನಾದ್ರು ಸರ್ಕಾರದ ಅಥವಾ ಯೋಜನೆಗಳಿಗೆ. ಈಗ ನಮ್ಮ ಕೆಲವೊಂದು ಮನೆಗಳಿಗೆ ಜವಾಬ್ದಾರಿ ಆಗ್ಬೇಕಾದ್ರೆ ರಿಕ್ಷಾ ಡ್ರೈವರ್ಗಳು ಮನೇಲಿ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಇದೊಂದು ಬಹಳ ಟಫ್ ಏರಿಯಾ, ಅಂದ್ರೆ ಡ್ರೈವರ್ಗಳು ಇವರು ಎಲ್ಲ ಮನೆಯಲ್ಲಿದ್ದಾರೆ,
ಈಗ ಇದನ್ನ ನಮ್ಮ ಮಂಗಳೂರಿನಲ್ಲಿ ರಿಕ್ಷಾ ಡ್ರೈವರ್ಗಳಿಗೆ ಕಿಟ್ ಕೊಡ್ತಾ ಇದ್ದಾರೆ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ನಮ್ಮಲ್ಲಿಯೂ ಕೊಡ್ತಾ ಇದ್ದಾರೆ ಆ ಯೂನಿಯನ್ನವರು. ಈಗ ಅಲ್ಲಿಯೂ ಸಂತೆಕಟ್ಟೆಯಲ್ಲಿ ಯೂನಿಯನ್ ಇದೆ ಅವರದು, ಯೂನಿಯನ್ನಲ್ಲಿ ಸ್ವಲ್ಪ ಹಣ ಇದ್ದವರು ಮಾಡಬೇಕಾದ ಆ ಯೂನಿಯನ್ನವರು ಮಾಡ್ತಾ ಇದ್ದಾರೆ. ಬಟ್ ಈಗ ರಿಕ್ಷಾ ಡ್ರೈವರ್ಗಳಿಗೆ ಬಹಳ ಕಷ್ಟ, ಯಾಕಂದರೆ ಅವರಿಗೆ ಆ ದಿವಸದ ಆ ದಿವಸಕ್ಕೆ ಅದೇ ಹೇಳ್ತಿದ್ದೆ ಮರದ ಉಳಿಯಲ್ಲ. ಈಗ ಅವರಿಗೆಲ್ಲ ನಾವು ಏನಾದರೂ ಮಾಡ್ತಾ ಕೂತ್ಕೊಂಡ್ರೆ ಸಂಖ್ಯೆ ತುಂಬ ಜಾಸ್ತಿ ಇದೆ ನಂಬರ್ಸ್. ನಮಗೀಗ ದಾನಿಗಳನ್ನು ನಾನು ಹುಡುಕ್ತಾ ಇದ್ದೇನೆ. ಈಗ ನಮಗೆ ರಿಕ್ಷಾದವರಿಗೆ ಕೊಡಬೇಕು ಅಂತಾದರೆ ಮಿನಿಮಮ್ 6,000 to 10,000 ನಮ್ಮ ಉಡುಪಿ ಕ್ಷೇತ್ರದ ಜನರಿದ್ದಾರೆ. ಅಷ್ಟಕ್ಕೆ ನಮಗೀಗ ಕಷ್ಟ ಆಗ್ತಾ ಇದೆ. ಈಗ ಒಂದು 4,000-5,000 ಈ ಕಿಟ್ಗಳೇ ನಮ್ಗೆ ಆಗ್ತಾ ಇದೆ. ಈಗ ಇನ್ನೊಂದೀಗ 3,000 ಆಯ್ತು, ಇನ್ನೊಂದು 2,000 ಕಿಟ್ಗಳನ್ನು ಕೊಡ್ತಾ ಇದ್ದೇವೆ. ನೋಡೋ ಇನ್ನೀಗ ಯಾವುದಾದ್ರೂ ದಾನಿಗಳೀಗ ನಾನು ಅದಕ್ಕೆ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳೋದು, ಈಗ ಬಂದರೆ ಇಂಥ ರಿಕ್ಷಾದವ್ರು ನಮ್ಮ ಹತ್ರ ಪಟ್ಟಿಗಳಿದೆ, ಏನು ಕಷ್ಟ ಇಲ್ಲ. ಈ ಇಷ್ಟು ರಿಕ್ಷಾ ಡ್ರೈವರ್ಸ್ ಇದ್ದು ನಮ್ಮ ಹತ್ರ ಇದೆ. ಸಂಜೀವ್ರೆ ನೋಡ ಟ್ರೈ ಮಾಡೋಣ, ನೀವು ನಮ್ಮವರೇ, ಅವ್ರು ಗೊತ್ತಿದೆ ನನಗೆ. ಸರಿ, ಈ ಇದರಲ್ಲಿ ಏನು ಮದ್ದಿನ ಅಥವಾ ವ್ಯವಸ್ಥೆ ಅಥವಾ ಏನಾದರೂ ಬೆಡ್ಡಿನ ಜಾಸ್ತಿ ಸಂಖ್ಯೆ ಏನು ಮಾಡೋದು ಸದ್ಯಕ್ಕೆ? ಅಲ್ಲ, ಈಗೇನು ಅಂದರೆ ನಾವು 250 ಬೆಡ್ಡಿಗೆ ಆಗ್ತದೆ. ಯಾಕಂದರೆ ಮೊನ್ನೆ ಅದು ಫೈಲು ಮೂವ್ ಮಾಡಲಿಕ್ಕೆ ಹೇಳಿದ್ದಾರೆ, ಮುಖ್ಯಮಂತ್ರಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವರು ಅಲ್ಲಿಯೇ ಪ್ರಿನ್ಸ್. ಯಾಕಂದರೆ ಅಸೆಂಬ್ಲಿ ಒಳಗೆ ಅದು ಇನ್ನೀಗ ನಿಮಗೆ ಒಂದು 3 months ಒಳಗೆ ಇದರದ್ದು ಈಗ ಯಾರು ಅದನ್ನು ತಲೆ ಗಮನ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಲ್ಲ, ಈ ಪರಿಸ್ಥಿತಿಯಲ್ಲಿ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚುವರಿ ವ್ಯವಸ್ಥೆಯನ್ನು ಮಾಡಿದಾರಾ ಅಂತ? ಅಲ್ಲ, ಈಗ ನಾವು 10 isolated ಬೆಡ್ ಸಪ್ರೇಟ್ ಆಗಿದೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲೂ. ಅದಕ್ಕೆ ಸಪ್ರೇಟ್ ಆಗಿ ನಿಮಗೆ ಇದರಲ್ಲಲ್ಲ, ಅದಕ್ಕೆ ಎಂಟ್ರಿಯೂ ಬೇರೆ ಇದೆ. ಯಾರು 10 beds ಈಗಾಗಲೇ ಆಲ್ರೆಡಿ ಇದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಮಾಡಿದೆ. ಆದರೆ ನಮ್ಮದು ಸಮಸ್ಯೆ ಏನು ಅಂತ ಹೇಳಿದರೆ ಸ್ಟಾಫ್ ಕಮ್ಮಿ ಅಲ್ಲಿ. ಈಗ ಯಾಕಂದರೆ 100-124 bed ಆಸ್ಪತ್ರೆಗೆ ಎಷ್ಟು ಸ್ಟಾಫ್ ಇದೆಯಾ, ಡಾಕ್ಟರ್ಸ್ ಅಷ್ಟೇ ಇದೆ. ಅದರಿಂದ ಸಮಸ್ಯೆ ನಮಗೆ. ಅದೀಗ ನಿಮಗೆ 250 ಅಪ್ಗ್ರೇಡ್ ಆಗಲ್ಲ, ಅದು ದೊಡ್ಡ ಬಜೆಟ್. ನಿಮಗೆ ಆರ್ಥಿಕ ಹೊರೆ 100 crore, 200-300 crore ರೂಪಾಯಿಯ ಹೊರೆ ಬೀಳ್ತದೆ. ಮತ್ತು ಪ್ರತಿ ವರ್ಷ ಈಗ 124 bedಗೆ ಎಷ್ಟು ಡಾಕ್ಟರ್ಸ್, ನರ್ಸ್ಗಳು, ಅದಕ್ಕಿಂತ ಅಷ್ಟು ಜಾಸ್ತಿ ಜನ ಹಾಕುವ ಜನರ ಸಂಬಳ ಡಬಲ್ ಆಗುತ್ತೆ. ಆ ವ್ಯವಸ್ಥೆ, ಬೆಡ್, ಎಕ್ವಿಪ್ಮೆಂಟ್ಸ್ ಎಲ್ಲವೂ ಬರ್ತದೆ. ಸ್ಟ್ರಕ್ಚರ್ ಅದು ಮಾಡಬೇಕು ಮಾತ್ರ, ಯಾಕಂದರೆ ಅದು ಮಾಡ್ತೇವೆ. ಅದಕ್ಕೆ ಈ ಕೊರೋನಾದ ಒಟ್ಟಿಗೆ ಅದನ್ನು ಲಿಂಕ್ ಮಾಡಲಿಕ್ಕಾಗಲ್ಲ. ಈ ವರ್ಷದ ಬಜೆಟಲ್ಲಿ ಕೊಡ್ತೇವೆ ಅಂತ ಫ್ಲೋರ್ನ ಮೇಲೆ ವಿಧಾನಸಭೆ ಒಳಗೆ ಮುಖ್ಯಮಂತ್ರಿಗೆ ಭರವಸೆ ಕೊಟ್ಟದ್ರಿಂದ ನಮಗದೊಂದು ವಿಶ್ವಾಸ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಮತ್ತು ನಾನು ಫಾಲೋಅಪ್ ಮಾಡ್ತಾನೆ ಇದ್ದೇನೆ ಆಲ್ರೆಡಿ. ಯಾಕಂದರೆ ಎಲ್ಲವೂ ಹೋಗೋದು ಫೈನಾನ್ಸಲ್ಲಿ ತಡೆ ಹಿಡಿದು. ಹಿಂದಿನ ಸರ್ತಿ ನಾನು MLA ಇದ್ದಾಗ, ಶ್ರೀರಾಮುಲು ಆರೋಗ್ಯ ಸಚಿವರಾಗಿದ್ದಾಗ ಹೈ ಪವರ್ ಕಮಿಟಿ ಎಲ್ಲ ಆಗಿತ್ತು. ಫೈನಾನ್ಸಿಗೆ ಹೋದ್ಮೇಲೆ ಸರಿ ಸರಿ ಸರಿ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ವಿಲ್ಸನ್ ಅಂತ. ವಿಲ್ಸನ್, ಎಲ್ಲಿಂದ ಕರೆ ಮಾಡ್ತೀರಿ ವಿಲ್ಸನ್? ಉಡುಪಿ. ಉಡುಪಿ ಹೇಳಿ ಹೇಳಿ ಹೇಳಿ. ನಾವು ಹೇಳೋದು ಇದು ಉಡುಪಿ ಹೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಮಾಡಿ, ಫೋನ್ ನಲ್ಲಿ ಮಾತನಾಡಿ ಸರ್. ಫೋನ್ ನಲ್ಲಿ ಮಾತಾಡೋದು, ನಾವು ಹೇಳುದಂದ್ರೆ ಇದು ಹಾಲನ್ನು ಹೊರಗೆ ಬಿಸಾಡ್ತಾರೆ. ಹಾಲು ಹೌದು ಬಿಸಾಡೋದೆಲ್ಲ ಟಿವಿ. ಅದಕ್ಕೆ ನಮಗ್ ಹಾಲು ಕೊಡಿ, 2 packets ಕೊಟ್ಟಾದ್ರೆ 1 packet ನಮಗ್ ಕೂಡ ನಂದಿನಿ ಹಾಲನ್ನು ಕೊಡಿ ಅಂತ ಹೇಳೋದು. ಹಾಲು ಕೊಡ್ತಾ ಇದ್ದಾರಲ್ಲ, ಈಗ ಈಗ ಹಾಲನ್ನ ವಿತರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ 3 days ಇಂದ. ಈಗ ಡೈರಿಗೆ ಹೋಗ್ತಾ ಇದೆ. ಅಲ್ಲ, ಡೈರಿ ಅಲ್ಲ, ಡೈರಿಯಿಂದ ಫ್ರೀ ಹಾಲು ಕೊಡ್ತಾ ಇದ್ದಾರೆ ಈಗ ಬಡವರಿಗೆ. ಅದು BPL ಕಾರ್ಡ್ ಹೋಲ್ಡರ್ಗೆ ಜೋಪಡ ಪಟ್ಟಿ ಅವರಿಗೆ ಅವ್ರಿಗೆ ಕೊಡ್ತಾ ಇದ್ದಾರೆ. BPL ನವರಿಗೆ ಕೊಡ್ತಾ ಇದ್ದಾರೆ. ಹೌದೌದು. ಅನಾಥಾಶ್ರಮಗೆ ಅದು ಇದನ್ನು ಬಿಸಾಡೋದು ಕಾರ್ಡ್ ತೋರಿಸ್ತಾರಲ್ಲ, ಅದು ಬಿಸಾಡೋದು ಬೇಡ. 2 packets ಕೊಟ್ಟು 1 packet ಮುಚ್ಚಿತ ಮಾಡಿ ಅಲ್ಲ, ನಾವು ಕೂಡ ಕೊಂಡೋಗ್ತೇವಲ್ಲ. ಸರಿ 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 ಸರಿ, ಅರ್ಥ ಆಯ್ತು. ಹಾಲು ಚೆಲ್ಲುವುದಕ್ಕಿಂತ ಚೆಲ್ಲುವುದಿಲ್ಲ, ಚೆಲ್ತಾ ಇದ್ದಾರೆ ಒಂದೊಂದು ಕಡೆಯಲ್ಲಿ. ಅದು ಡೈರಿ ಬಂದಿದ್ದರಿಂದ 2 days ಮಾಧ್ಯಮದಲ್ಲಿ ಹಾಗೆ ಬಂತು ಮಾತ್ರ, ಅಂತದೇನಿಲ್ಲ. ಮತ್ತೆ ಈಗ ಸರ್ಕಾರವೇ ಆದೇಶ ಮಾಡಿದೆ, ಏನು ಮಾಡಿದೆ ಅಂದರೆ ಹಾಲನ್ನು ಅವರಿಂದ ಖರೀದಿ ಮಾಡಿ ಬಡವರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಈಗ. ಅದು ತುಂಬ BPLನವರಿಗೆ ನಮ್ಮ ಕಾಲೋನಿಗಳೆಲ್ಲ ಈಗ ಕೊಡ್ತಾ ಇದ್ದಾರೆ. ಸರಿ, ಈಗ ಪಡಿತರ ಇದೆ, ಪಡಿತರದಿಂದ ತರಬೇಕು, ತರುವಾಗ ವಾಹನದ ವ್ಯವಸ್ಥೆ ಇಲ್ಲ. ಈಗ ಸಂಜೀವ ಅಂತವರು ಫೋನ್ ಮಾಡಿದರು, ನಮಗೆ ಬಾಡಿಗೆ ಇಲ್ಲ ಅಂತೇಳಿ. ಈಗ 7-11 ಅಗತ್ಯ ವಸ್ತುಗಳನ್ನು ತರಲಿಕ್ಕೆ ಪ್ರೈವೇಟ್ ವೆಹಿಕಲ್ನವರು, ಬೈಕ್ನವರು ಹೋಗಿ ಬರಬಹುದು, ಆದರೆ ರಿಕ್ಷಾದ ವ್ಯವಸ್ಥೆ ಇಲ್ಲ ಸರ್. ಅಲ್ಲ, ರಿಕ್ಷಾದವರು ಆ ಹೊತ್ತಲ್ಲಿ ಹೋಗ್ಬೋದು ರೇಷ್, ಅಂದರೆ ಒಬ್ಬ ರಿಕ್ಷಾದವ, ಅವನೊಟ್ಟಿಗೆ ಹಿಂದೆ ಒಬ್ಬ, 3 ಹೋಗ್ಲಿಕ್ಕಿಲ್ಲ. ಈಗ ಯಾರಿಗಾದ್ರೂ ಒಂದು ಪಡಿತರ್ ತರಬೇಕಾದ್ರೆ ಒಂದು ರಿಕ್ಷಾದಲ್ಲಿ ಒಬ್ಬನೇ ಪ್ರಯಾಣಿಕ, ಒಬ್ಬ ಪ್ರಯಾಣಿಕ ಹಿಂದೆ ಕೂತ್ಕೊಂಡು 11 ಒಳಗೆ, 11 ಮೇಲೆ ಹೋಗ್ಲಿಕ್ಕಿಲ್ಲ ಹೋಗ್ಬೋದು, ಅದಕ್ಕೆ ಅನುಮತಿ ಇದೆ. ಅದನ್ನು ಯಾರೂ ತಡೆಯುವುದಿಲ್ಲ. ಅವ್ನು ರೇಷನ್ ತಗೊಳ್ಳಿಕ್ಕೆ ಹೋಗೋದು ಅಂದರೆ ಈಗ ರೇಷನ್ ಒಂದಾ ಕಾರ್ಡ್ ಇರಬೇಕು, ಇಲ್ಲದ್ರೆ ರೇಷನ್ ಇರಬೇಕು. ಯಾವ ಪೊಲೀಸರು ತಡೆಯುವುದಿಲ್ಲ.
ನೀವು 11 ಗಂಟೆ ಮೇಲೆ ಗಿರ್ಗಿಟ್ ತಿರುಗಿದ ಕೂಡಲೇ ಮಾತ್ರ ಹಿಡಿದು ಅರೆಸ್ಟ್ ಮಾಡ್ತಾರೆ ನಮ್ಮಂದು ಹೋಗ್ಬೇಡಿ. ಸರಿ, ನಮ್ಮಲ್ಲಿ 3 ಪಾಸಿಟಿವ್ ಸೋಂಕಿತರು ಇದ್ದಾರೆ, ಇದು ಸಂಖ್ಯೆ ಜಾಸ್ತಿ ಆಗಲಿಲ್ಲ. ಈಗ ಕ್ವಾರಂಟೈನ್ ಸಂಖ್ಯೆ ಎಷ್ಟಿದೆ ನಿಮಗೆ ನೋಡಿ? ನಮ್ಮ ಹತ್ರ ಟೋಟಲ್ ಕ್ವಾರಂಟೈನ್ ಆದದ್ದು ಅಂದರೆ ವಿದೇಶದಿಂದ ಬಂದಂತ. ಒಂದು ನಿಮಿಷ, ಹರಕರೆ ಇದೆ. ಹಲೋ, ಹಾಂ ನಮಸ್ತೆ, ಹೇಳಿ. ಇದು ನಮ್ಮ ಹೆಜಮಾಡಿ. ಹೆಸರು ಮತ್ತು ಊರು ಹೇಳಿ ಮೊದಲು. ಹೆಜಮಾಡಿ ಊರಾಯ್ತು. ಅಶೋಕ್ ಅಂತ. ಅಶೋಕ್ ಹೆಜಮಾಡಿ ಹೇಳಿ. ನಮಗೆ ಸ್ವಲ್ಪ ರೇಷನ್ ಪ್ರಾಬ್ಲಮ್ ಉಂಟು, ರೇಷನ್ ಇಲ್ಲ. ರೇಷನ್ ಕಾರ್ಡ್ ಉಂಟಾ ಇಲ್ವಾ ನಿಮಗೆ? ರೇಷನ್ ಕಾರ್ಡ್ ತಂದಾಗಿದೆ. ಎಷ್ಟು ಬಂದಿದ್ದೀರಿ ಮನೆಯಲ್ಲಿ? 3 ಜನ ಇದ್ದೇವೆ. ರೇಷನ್ ತಂದು ಅದು ಖಾಲಿ ಆಗಿದ? ಹೌದು. ಮತ್ತೆ ಸಾಮಾನ್ಯ ಎಲ್ಲ ಇಲ್ಲ. ನಾನು ಹೇಳಿದ ಅದೇ ಈಗ ಕೂಲಿ ಕೆಲಸ ಇಲ್ಲ, ಅದೇ ಸಮಸ್ಯೆ ಆಗಿದೆ. ಯಜಮಾಡಿ ಕಾಪು ಕ್ಷೇತ್ರಕ್ಕೆ ಬರುತ್ತೆ. ದಾನಿಗಳ ಏನಾದ್ರೂ ವ್ಯವಸ್ಥೆ ಸಿಕ್ಕಿದ್ರೆ ಕಿಟ್ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ. ಇದು ಉಡುಪಿ ಕ್ಷೇತ್ರದ ಶಾಸಕರು ಇದ್ದಾರೆ ಇಲ್ಲಿ. ಅಲ್ಲ ನೋಡೋಣ, ಅಲ್ಲಿಗೂ ನಾವು ವಿಎಗಳಿಗೆ ಅಲ್ಲಿಗೂ ನೋಡುವ. ಆದರೆ ಇದೆಲ್ಲ ರೇಷನ್ ಕಾರ್ಡ್ ಇರುವವರು, ಇವ್ರಿಗೆ ಕೊಡ್ಲಿಕ್ಕಾಗಲ್ಲ. ನಾವು ರೇಷನ್ ಕಾರ್ಡ್ ಇಲ್ದಿದ್ದವರೇ ತುಂಬ ಇದ್ದಾರೆ. ಇವ್ರು ಹೇಳೋದು ಅದೇ ನಾನು ಹೇಳಿದ್ದು, ಅಕ್ಕಿ ಮಾತ್ರ ಸಿಗ್ತಾ ಇದೆ, ಬೇರೆ ಸಾಮಾನು ಬೇರೆ ಸಿಗೋದಿಲ್ಲ. ಎಲ್ಲಿಂದ ತರೋದು? ಕಷ್ಟ ಇದೆ ಸತ್. ಆದರೆ ತುಂಬ ಸಂಖ್ಯೆ ಜಾಸ್ತಿ ಇದೆ. ಕ್ವಾರಂಟೈನ್ ಬಗ್ಗೆ ಈಗ ನೋಡಿ, ನಮ್ಮ ವಿದೇಶದಿಂದ ಕ್ವಾರಂಟೈನ್ ಆದಂಥವ್ರು 1767 ಅಂದರೆ ವಿದೇಶದಿಂದ ಬಂದಂಥವ್ರು ಮತ್ತು ಅವರ ಸಂಪರ್ಕ ಅವ್ರ ಮನೆಯಲ್ಲಿ ಇದ್ದಂಥವ್ರು, ಅದರಲ್ಲಿ 40 ಜನ ಬಿಟ್ಟರೆ ಮತ್ತು ಉಳಿದವರು 1727 ಜನ ಕ್ವಾರಂಟೈನಿಂದ ಹೊರಗೆ ಬಂದಿದ್ದಾರೆ. ಅಂದರೆ ವಿ ಆರ್ ಇಂದ ಸೇಫ್ ಝೋನ್. ಈಗ ಅವರು 14 ದಿವಸ ಆಗಿ ಈಗ ಅಬ್ಸರ್ವೇಷನ್ ಇನ್ನವರದ್ದು ಕ್ವಾರಂಟೈನಿಂದ ಹೊರಗೆ ಬಂದಿದ್ದಾರೆ. ಟೋಟಲ್ ನಮ್ಮದು ಕ್ವಾರಂಟೈನ್ ಸಂಖ್ಯೆ 1990 ಅದು ಇನ್ಕ್ಲೂಡಿಂಗ್ ಸಂಪರ್ಕ ಎಲ್ಲ ಸೇರಿಕೊಂಡು. ಸೊ ಈಗ ನಮಗೆ 100 ಜನ ಮಣಿಪುರದ ಕೇಸಲ್ಲಿ ಅವರು ಸ್ವಲ್ಪ ಕ್ವಾರಂಟೈನ್ ನಿಯಮವನ್ನು ಪಾಲಿಸದೆ ಅವ ಬಂದವನು ಎಲ್ಲ ಕಡೆ ತಿರುಗಿ ಕೋಳಿ ಅಂಕಕ್ಕೆ ಹೋಗಿ ಬಾರಿಗೆ ಹೋಗಿ ಪಾರ್ಟಿ ಮಾಡಿ ಸ್ವಿಮ್ಮಿಂಗಿಗೆ ಹೋಗಿ ಒಂದಷ್ಟು ಜನರಿಗೆ ಹಾಡಿ. ಅಲ್ಲ, ಬೇರೆ ಕಡೆಗಳಲ್ಲಿ ಫಾರಿನಿಂದ ಬಂದವರು ಆ ವ್ಯಾಪ್ತಿನ ಕಾರ್ಪೊರೇಟರ್ ಆಗಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಅಥವಾ ಸ್ವಯಂ ಸೇವಕರಾಗಲಿ ಅಥವಾ ಪೊಲೀಸರಿಗೆ ಒಂದು ಸುದ್ದಿ ತಿಳಿಸಿ ಈ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಬಹುಶಃ ಮಣಿಪುರದಲ್ಲಿ ಈ ವ್ಯವಸ್ಥೆಯನ್ನು ಮಾಡಿರುವಂಥ ಯಾರು ಏನು ಅದನ್ನು ವೀಕ್ಷಣೆಯೇ ಮಾಡಲಿಲ್ವ? ಏನಾಗಿದೆ ಹೇಳಿದರೆ, ಅವರು 13ನೇ ತಾರೀಕೇನ ಬಂದವನು, ಸ್ವಲ್ಪ ಬೇಗ ಬಂದಂತು. ಆಗ ಈ ವ್ಯವಸ್ಥೆಗಳು ಇರಲಿಲ್ಲ. ಯಾವುದು ನಿಮಗೆ ಸೀಲ್ ಇದೆಲ್ಲ, ಅವನು ಸ್ವಯಂ ಆಗಿ ವಿದೇಶದಿಂದ ಬಂದವನು ಅಂತ ಹೇಳ್ಕೊಳ್ಳಿಲ್ಲ. ಅಂಥ ಕೆಲವು ಕೇಸುಗಳು ಮತ್ತೆ ಹಿಡಿತು, ಯಾರ್ಯಾರು ನೋಡಿ ಹಿಡಿದು. ಇವನೇನು ಮಾಡಿದಾನೆ, ಸ್ವಯಂವಾಗಿ ಹೇಳ್ಕೊಳ್ಬೇಕಿತ್ತು ಅವನು. ಯಾರಾದರೂ ಇನ್ನೂ ವಿದೇಶದಲ್ಲಿ ಬಂದವರು ಉಳಿದಿದ್ರೆ ಉಳ್ಕೊಳ್ಳಿ. ನಮ್ಮ ಹತ್ರ ಪಟ್ಟಿ ಸಿಕ್ಕಿದಂಥದ್ದು 1727 ಅದು ಯಾವಾಗ 18ರ ನಂತರ ಇದೆಲ್ಲ ವ್ಯವಸ್ಥೆಗಳು ಸ್ಟಾರ್ಟ್ ಆದ. 18ರ ಮೊದಲು ಇವರು ಬಂದವರು. ಓಹೋ, ಮೊದಲು ಬಂದಿದ್ದಾರೆ. ಬಂದವರು ಸ್ವಲ್ಪ ಎಲ್ಲ ಸಂಪರ್ಕ ಮಾಡಿದ್ರು. ಆಗಲೂ ಅಷ್ಟೆಲ್ಲ ಎಚ್ಚರಿಕೆ ಆಗುವ ಸಂದರ್ಭದಲ್ಲಾದರೂ ಬೇರೆ ಇರ್ತಾರೆ ಮನೆಯವರಿಗೆ. ಆದರೆ ಸುದೈವಶಾತ್ ಅವರ ಮನೆಯಿಂದ ಹಿಡಿದವರು ಎಲ್ಲರೂ ನೆಗೆಟಿವ್ ಬಂದಿದೆ ಈಗ ರಿಪೋರ್ಟ್. ನಿಮಗೀಗ ರಿಪೋರ್ಟ್ ನಮ್ಮಲ್ಲಿ 190 ಜನರದ ರಿಪೋರ್ಟಿಗೆ ಕಳಿಸಿದ್ದೇವೆ. ಅದರಲ್ಲಿ ನಮ್ಗೆ 11 ಬರ್ಲಿಕ್ಕೆ ಮಾತ್ರ ಬಾಕಿ, ಮತ್ತೆಲ್ಲ 3 ಬಿಟ್ಟು ಮತ್ತೆಲ್ಲ ನೆಗೆಟಿವ್ ಬಂದಿದೆ. ಸುಮಾರು 180 11 ಕೂಡ ನೆಗೆಟಿವ್ ಬರಲಿ ಅಂತ ನಾವು ಬಯಸೋದು. ಆಗ ನಮ್ಮದು ಅಲ್ಲ ಬರ್ತದೆ, ಮೋಸ್ಟ್ ಪ್ರಾಬಬ್ಲಿ ನಮ್ಮದು 11 ನೆಗೆಟಿವೇ ಬರ್ತದೆ. ಯಾಕಂದರೆ ಡೈರೆಕ್ಟ್ ಕಾಂಟ್ರಾಕ್ಟ್ ಇದ್ದದ್ದು ನೋಡಿ. ಈಗ ಒಬ್ಬ ಇಲೆಕ್ಟ್ರಿಷಿಯನ್. ಸರಿ, ಹಲೋ 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 ಹೇಳಿ. ಹಲೋ ಹೇಳಿ. ಹೆಸರು ಮತ್ತು ಊರು ಹೇಳಿ ದಯವಿಟ್ಟು ಪ್ರೇಕ್ಷಕರ ವೀಕ್ಷಕರಲ್ಲಿ ಕೇಳ್ಕೊಳ್ತಿದ್ದೇನೆ. ಫೋನು ನಮಗೆ ಒಳಗೆ ಕೊಡುವಾಗ ನಿಮ್ಮ ಊರು ಮತ್ತು ಹೆಸರನ್ನು ಹೇಳಬೇಕಾಗುತ್ತೆ. ಶಾಸಕರಿಗೆ ನೀವು ಎಲ್ಲಿದ್ದೀರಿ, ಯಾವ ಪ್ರದೇಶದಲ್ಲಿ ಇದ್ದೀರಿ ಎಂಬುದು ಸ್ಪಷ್ಟವಾಗಿ ತಿಳಿಯಬೇಕು. ಹಾಗಾಗಿ ಊರು ಮತ್ತು ಹೆಸರನ್ನು ಹೇಳಿ. ಎಲ್ಲಿ ಎಲ್ಲಿ ಹೇಳಿ ಹೇಳಿ. ನೀವು ಟಿವಿಯಲ್ಲಿ ಮಾತಾಡಬೇಡಿ, ಫೋನಲ್ಲಿ ಮಾತನಾಡಿ. ಟಿವಿ ಬಂದ್ ಮಾಡಿ ಅಥವಾ ಮ್ಯೂಟ್ ಮಾಡಿಡಿ. ಅಲ್ಲ ಎಲ್ಲಿ ಅವ್ರು ನೀವು? ಭೋಜ ಗೊತ್ತಾಯ್ತು, ಮುಂದೆ ಹೇಳಿ ಊರು ಎಲ್ಲಿ? ಕುಕ್ಕಿಕಟ್ಟೆ. ಸಮಸ್ಯೆ ಏನು? ಹುಷಾರಿಲ್ವಾ? ಉಸಿರಾಟದ ತೊಂದರೆಯಾ?
ಮನೆಯಲ್ಲಿ ಯಾರಿದ್ದಾರೆ? ಅಲ್ಲ, ಮನೆಯಲ್ಲಿ ಬೇರೆ ಯಾರಿದ್ದಾರೆ ನಿಮ್ಮ ಒಟ್ಟಿಗೆ? ನೀವು ಏನಾರುತ್ತ ಏನು ಉಸಿರಾಟದ ತೊಂದರೆ ಏನಿದೆ? ನೀವು ಹೊರಗೆ ಎಲ್ಲಾರು ಹೋಗಿದ್ದೀರಾ? ಮುಂಚಿನಿಂದಲೂ ಇತ್ತು, ಮುಂದಿನ ನಿಮ್ಗೆ ಮದ್ದು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಜನರು ಇದ್ದಾರಾ? ಹಾ, ಸರಿ ಸರಿ ಸರಿ. ಅವರಿಗೆ ತೊಂದರೆ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಅವರು ಫೋನ್ ಮಾಡಿದ್ದಾರೆ. ಸರಿ, ಈಗ 11 ಮಂದಿ ಬರ್ಲಿಕ್ಕೆ ಬಾಕಿ ಇರುವಂತದ್ದು, ಅದು ನಿಮ್ಗೆ ಈಗ ಮಣಿಪುರದಲ್ಲಿದ್ದವರ ಒಟ್ಟಿಗೆ ಅವರ ಮಗು ಅದೆಲ್ಲ ರಿಪೋರ್ಟ್ ಬಂದಿದೆ, ಅದೆಲ್ಲ ನೆಗೆಟಿವ್ ಇದೆ. ನಮಗೆ ಇನ್ನೊಂದು ಬಂದದ್ದು ಕೇರಳದಲ್ಲಿ 31 ಜನ ಯಾರು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಹೋದವರು ನಿಮ್ಮ, ಅವರು ಬರುವವರು ಒಟ್ಟಿಗೆ ಕೇರಳಕ್ಕೆ ಹೋದವರು, ಕೇರಳಕ್ಕೆ ಹೋದವರು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ, ಅಲ್ಲಿ ಹೋದವರು ಬರುವಾಗ ಟೆಂಪೋದಲ್ಲಿ ಒಟ್ಟು ಜನ ಬಂದರು. ಲಾಕ್ಡೌನ್ ಆದಮೇಲೆ ಬಂದು ಅವ್ರು ಬಿಡಿಸ್ಬೇಕು, ಬಿಡಿಸ್ಕೊಂಡು ಬಂದಿಲ್ವ. ಆಗ ನಮ್ಮ ಜಿ ಸಿ ಅವ್ರನ್ನ ಒಳ್ಳೆ ಕೆಲಸ ಮಾಡಿದರು, ಅವ್ರನ್ನ ಅಷ್ಟೂ ಜನರನ್ನ ಕ್ವಾರಂಟೈನ್ ಮಾಡಿ. ಅವ್ರು ಮಾಡದೇ ಇರ್ತಿದ್ರೆ ಇವತ್ತು ನಾವು ಒದ್ದಾಡಬೇಕಿತ್ತು. ಕಾಸರಗೋಡು ನೋಡಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅದರಲ್ಲಿ ಒಬ್ಬ ಈಗ ಪಾಸಿಟಿವ್ ಬಂದ, ಇದರಲ್ಲಿ ಅವ್ರು 31 ಜನ ಒಟ್ಟಿ ಬಂದಿದ್ದಾರೆ. ಬಟ್ ಅದರಲ್ಲಿ ಈಗ ಮತ್ತೆ ಇಬ್ಬರು ಸ್ವಲ್ಪ ಹುಷಾರಿರಲಿಲ್ಲ, ಅವರದ್ದು ಈಗ ನೆಗೆಟಿವ್ ಬಂದಿದೆ. ಮೊನ್ನೆ ನಿನ್ನೆ ರಿಪೋರ್ಟಲ್ಲಿ ನೆಗೆಟಿವ್ ಬಂದಿದೆ. ಸೊ ಹಾಗಾಗಿ ನಾವು ಸ್ವಲ್ಪ ಈಗ ಇನ್ನೂ ನಾವು ಒಂದು 14ರವರೆಗೆ ನಾವೆಲ್ಲರೂ ಮತ್ತೆ ನಾನು ನಿಮ್ಮ ವಾಹಿನಿಯ ಮೂಲಕ ನಿಜವಾಗಿ ಉಡುಪಿಯ ಜನತೆಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕು. ಇಷ್ಟು ಒಳ್ಳೆ ಲಾಕ್ಡೌನನ್ನು ಪಾಲಿಸಿದಂಥವ್ರು ಬೇರೆ ಯಾವುದೇ ಊರಲ್ಲಿಲ್ಲ. ನಮ್ಮದು ಶಿಕ್ಷಣ ನಗರಿ ಇದೆ, ನಮ್ಮದು ಬ್ಯಾಂಕ್ ನಗರಿ, ಫಾರಿನ್ನ ಕನೆಕ್ಷನ್ ಇದೆ, ಇಷ್ಟು ಮಂದಿ ಫಾರಿನರ್ಸ್ ಎಲ್ಲ ಬರ್ತಾ ಇದ್ದಾರೆ, ಮಣಿಪಾಲ್ ಅಷ್ಟು ಜನ ಇದ್ದಾರೆ, ಜನ ಇದೆ, ಅದೇ ಹೇಳೋದು. ಆದರೂ ಕೂಡ ನಾವು ಮೆಚ್ಕೊಳ್ಳುವಂಥದ್ದು. ಹಲೋ 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 ಹೇಳಿ. ನಿಗುಲ್ ನಿಗುಲ್ ಬಾತಿರ್ ಚಿ ಮೂಲ್ ಫೋನ್ ಮಲ್ತಿದ್ದು ಎಂಗಳ ಬಾತಿರ್ಲೆ. ಹಲೋ ಹೇಳಿ. ಧನಂಜಯ ಶೆಟ್ಟಿ ಅವರು ಮಾತಾಡೋದು ಕಾರ್ಕಳದಿಂದ. ಹಾ ಹೇಳಿ. ನಮ್ದು ಕಾರ್ಕಳದಲ್ಲಿ ಸರ್ ಯಾವುದೋ ಮೆಡಿಕಲ್ ಅಲ್ಲಿ ಒಂದು ಮಾಸ್ಕ್ ಸಿಕ್ತಿಲ್ಲ ಈಗ ಕಂಡೀಷನ್. ಮಾಸ್ಕ್ ಎಲ್ಲ ಬಂದಿದಲ್ಲ ಈಗ, ಏನು ಶಾರ್ಟೇಜ್ ಇದ್ದಾಗ ಕಾಣ್ತಾ ಇಲ್ಲ ನನಗೆ. ಹೌದು ಕಾರ್ಕಳ. ನಿಮ್ಗೆ ಯಾವುದಕ್ಕೆ ಮಾಸ್ಕ್ ಇದಿಲ್ಲ? ಮಾಸ್ಕ್ ಇಲ್ಲ. ಅಲ್ಲ ನಿಮ್ಗೆ ಯಾವುದಕ್ಕೆ ಮಾಸ್ಕ್? ಮಾಸ್ಕ್ ನಾವು ಒಂದ್ 2-3 ದಿನ ಮುಂಚೆ ಎಲ್ಲ ಸ್ವಲ್ಪ ನಮ್ಮ ಏರಿಯಾದವರಿಗೆ ಸ್ವಲ್ಪ ತೆಗೆದುಕೊಟ್ಟದ ಮಾಸ್ಕ್ ಎಲ್ಲ. ಹಾ, ನೀವು ಯಾರಿಗೋ ಇವ್ರಿಗೆ ಕೊಡ್ಲಿಕ್ಕೆ, ವರ್ಕರ್ಸಿಗೆ ಕೊಡ್ಲಿಕ್ಕೆ? ಹೌದೌದು, ವರ್ಕರ್ಸ್ಗೆ ಅಂತಲ್ಲ ಬಟ್ ನಮ್ಮ ಲೋಕಲ್ಸ್. ಅಲ್ಲ, ಇಲ್ಲಿ ನೀವು ಉಡುಪಿಯಲ್ಲಿ ರಾಧಾ ಮೆಡಿಕಲ್ಸ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಸಿಗ್ತಾರೆ ನಿಮ್ಗೆ ಜಾಸ್ತಿ ಬೇಕಾದ್ರೆ? ಬಜಗೋಳಿ ಆಗ್ಲಿ, ಕಾರ್ಕಳ ಪೇಟೆಯಲ್ಲಿ ಎಷ್ಟು ಮೆಡಿಕಲ್ಸ್ ಇದೆ, ಯಾವ ಮೆಡಿಕಲ್? ನಿಮ್ಗೆ ಒಂದು ಕ್ಲಿಯರ್ ಮಾಡ್ತೇನೆ, ನಿಮಗೆ ಮಾಸ್ಕ್ ಹಾಕೊಂಡು ತಿರುಗಬೇಕು ಅಂತ ಹೇಳುವಂತದ್ದು ಎಲ್ಲಿಯೂ ಇಲ್ಲ. ಅದೊಂದು ಈಗ ಎಲ್ಲರೂ ಅದನ್ನ ಇದು ಮಾಡಿದ್ದಾರೆ. ಯಾರು ಸೋಂಕಿತರಿದ್ದಾರೆ ಅವ್ರು ಮಾತ್ರ ಮಾಸ್ಕ್ ಹಾಕೊಳ್ಬೇಕು ಅಂತ ಗೈಡ್ಲೈನ್ಸೇ ಇದೆ. ಮತ್ತೆ ಸೋಂಕಿತರ ಹತ್ರ ಹೋಗುವಾಗ ನಾವು ಹಾಕೊಳ್ಬೇಕು. ಸೊ ಎಲ್ರಿಗೆ ಮಾಸ್ಕ್ನ ಅಗತ್ಯ ಇಲ್ಲ. ಮತ್ತೆ ನೀವು ಈ ಹೆಲ್ತ್ ವರ್ಕರ್ಸ್ಗೆ ಬೇಕು, ಪೌರ ಕಾರ್ಮಿಕರಿಗೆ ಬೇಕು, ಅವರಿಗೆಲ್ಲರೂ ಶಾರ್ಟೇಜ್ ಇದ್ರೆ ನಿಮ್ಮಂಥವ್ರು ಖರೀದಿ ಮಾಡಿ ಕೊಡೋದು ಅಂತಾದರೆ ಇಲ್ಲಿ ಹೋಲ್ಸೇಲ್ ಅಲ್ಲಿ ಸಿಗ್ತದೆ. ನನಗೆ ಇಲ್ಲಿ ಈಗ ಉಡುಪಿಯಲ್ಲಿ ಈಗ ಶಾರ್ಟೇಜ್ ಇಲ್ಲ ಮಾಸ್ಕ್. ಅಲ್ಲ, ಕೆಲವು ಮೆಡಿಕಲ್ಗಳಲ್ಲಿ ಇದೆ ಅಂತೆಲ್ಲ ಹೇಳ್ತಾರೆ. ಅದು ಏನಾಗಿದೆ, ಎಲ್ರಿಗೂ ಮಾಸ್ಕ್ ಹಾಕೊಳ್ಳೋದು ಅಂತ ಒಂದು ಸ್ಟಾರ್ಟ್ ಆಗಿ ಶಾರ್ಟೇಜಸ್ ಬಂದಿದೆ. ಮಾಸ್ಕ್ ಅಗತ್ಯ ಇಲ್ಲ ಅಂತದ್ದೇನು ಅಂದರೆ, ಯಾರು ಡೈರೆಕ್ಟ್ ಯಾರು ಎಫೆಕ್ಟೆಡ್ನ ವ್ಯಕ್ತಿ ಒಟ್ಟಿಗೆ ಕಾಂಟ್ಯಾಕ್ಟ್ ಹೋಗುವನ ಹತ್ರ ಮಾಸ್ಕ್ ಹಾಕ್ಕೊಳ್ಬೇಕು. ಅಥವಾ ಯಾರಾದರೂ ಒಬ್ಬ ಅಲ್ಲ ದಾರಿಯಲ್ಲಿ 2-ವೀಲರ್ನಲ್ಲಿ ಹೋಗ್ತಿರುವಂಥ ಅಥವಾ 4-ವೀಲರ್ನಲ್ಲಿ ಹೋಗುವಂಥ ಪೊಲೀಸರು ಮಾಸ್ಕ್ ಇದ್ದರೆ ಅಲೌಡ್ ಮಾಡ್ತಾರೆ, ಮಾಸ್ಕ್ ಇಲ್ಲದಿದ್ದರೆ ಅಲೌಡ್ ಮಾಡುತ್ತಾ ಇಲ್ಲ. ಕಲ್ಪನೆ ಆ್ಯಕ್ಚುಲಿ ಡಿ ಸಿ ಅವರೇ ಹೇಳಿದ್ದಾರೆ, ನಮ್ದು ಕ್ಲಿಯರಾಗಿ ಹೇಳಿದೆ ಮಾಸ್ಕ್ ಅಗತ್ಯ ಇಲ್ಲ ಅಂತ. ಆದರೆ ನೋಡಿ, ಇಂಥದ್ದೆಲ್ಲ ಆದಾಗ ಎಲ್ಲರೂ ಪ್ಯಾನಿಕ್ ಆಗಿ ಎಲ್ಲರೂ ಹೋಗಿ ಮಾಸ್ಕ್ ತೊಗೊಳ್ಳೋದು ಅಂತ ಆದ್ದರಿಂದ ಇದು ಶಾರ್ಟೇಜ್ ಬಂದಿದೆ. ಬಟ್ ಮಾಸ್ಕ್ನ ವ್ಯವಸ್ಥೆ ಸರಿ ಆಗ್ತದೆ, ಈಗ ಬರ್ತದೆ. ಈಗ ನಮ್ಮಲ್ಲೆಲ್ಲ ಈಗ ಇದಕ್ಕೆಲ್ಲ ಬಂದಿದೆ. ಈಗ ಮೊನ್ನೆ ನಮ್ಮ ಡಾಕ್ಟರ್ ಜಿ ಶಂಕರ್ ಅವರು ತುಂಬ ಮಾಸ್ಕ್ಗಳನ್ನು ನಮ್ಮ ಡಿಸ್ಟ ಒಂದು 50 ಲಕ್ಷ ರೂಪಾಯಿ ಟ್ರಾನ್ಸ್ಪೋರ್ಟ್ ಎಲ್ಲ ಆನ್ ಆದರೆ ಡಿಸ್ಟ್ರಿಕ್ಟ್ನ ಡಿಸ್ಟ್ರಿಕ್ಟ್ಗೆ ಬರುವಂಥ ಸಾಧ್ಯತೆಗಳಿವೆ. ನಾವು ಸ್ಟುಡಿಯೋದಲ್ಲಿ ಇದ್ದೇವೆ ಶಾಸಕರೊಂದಿಗೆ. ನಮ್ಮ ಮೊದಲ ಕರೆ ಇತ್ತು ಕವಿತಾ ಮಾರ್ಪಳ್ಳಿ ಇವರಿಂದ. ಕರೆ ಮಾಡಿ ಅವರೊಂದು ನಂಬರ್ ಕೊಟ್ಟಿದ್ದರು, ಆ ನಂಬರ್ಗೆ ಈಗಾಗಲೇ ನಾವು ಕಿಟ್ಟನ್ನು ಅವರಿಗೆ ಹಸ್ತಾಂತರಿಸಿದ್ದೇವೆ. ಇದು ದೈಜಿವರ್ಲ್ಡ್ನ ಎಫೆಕ್ಟಿನ ನೀವು ಫೋಟೋವನ್ನು ನೋಡ್ತಿದ್ದೀರಿ. ಇದು ಅರ್ಧ ಗಂಟೆಯಲ್ಲಿ 30 ನಿಮಿಷದಲ್ಲಿ ದೈಜಿವರ್ಲ್ಡ್ ಮೂಲಕ ಶಾಸಕರು ಒಂದು ಕರೆ ಕೊಟ್ಟ ಮೂಲಕ ಬಹುಶಃ ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗಿ ಕೊಡ್ತಾ ಇದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಅವರೇ ಖುದ್ದಾಗಿ ಆ ಕಿಟ್ಟನ್ನು ಕೊಂಡೋಗಿ ಅಲ್ಲಿ ಕೊಡ್ತಾ ಇದ್ದಾರೆ. ನಿಜವಾಗಿ ರೇಷನ್ ಕಾರ್ಡ್ ಇರಲಿಲ್ಲ, ನಮ್ಮ ಪಿ ಎವರು ಅವರಿಗೆ ಅಲ್ಲಿ ನಮ್ಮ ಕಚೇರಿಯಿಂದ ಹೋಗಿ ಅವ್ರ ಆರ್ ಐ ಅವರು ಹೋಗಿ ಅವ್ರ ಮನೆಗೆ ಅಂದರೆ ಇಲ್ಲ ಅಂತ ಕನ್ಫರ್ಮ್ ಆಗಿ ಈಗಲೇ ಕೊಟ್ಟು ಬಂದಿದ್ದಾರೆ. ಸರಿ, ಮತ್ತೆ ಶಂಕರಪುರದ ಲಕ್ಷ್ಮಿ ನಮ್ಮ ಕ್ಷೇತ್ರಕ್ಕೆ ಬರುವುದಿಲ್ಲ ಅಂತ ಶಾಸಕರು ಹೇಳಿದ್ರು ಕೂಡ ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾರೆ, ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕಿಟ್ ಮುಟ್ಟಬಹುದು. ಸರಿ, ಕರೆಯನ್ನು ತಗೊಳ್ತಿದ್ದೇವೆ. ಹಲೋ ಹಲೋ ಹೇಳಿ.
ನಮಸ್ತೆ ನಮಸ್ತೆ ನಮಸ್ತೆ. ಹೆಸರು ಮತ್ತು ಊರು ಹೇಳಿ. ಪೂರ್ಣಿಮಾ. ಹೊಳಕಾಡು ಹತ್ತಿರ? ಎಲ್ಲಿ? ಪೂರ್ಣಿಮಾ ಹೊಳಕಾಡು. ಹೌದೌದು. ಹಾ ಹೇಳಿ. ನಮ್ಗೆ ಈಗ ಏನು ಇಲ್ಲಿ ನಿಮಗೆ ಎಂತ ಬರಲಿಲ್ಲ ನಮ್ಮವರಿಗೆ. ಅಲ್ಲಲ್ಲ ಆಗಲ್ಲ, ಬರೋದು ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ಉಂಟಲ್ಲ. ರೇಷನ್ ಕಾರ್ಡ್ ಇಲ್ಲ ನಮ್ದು, ನಾವು ಬಾಡಿಗೆಯಲ್ಲಿ ಇದ್ದೀವಿ ಈಗ. ಯಾವ ಊರು? ನಿಮ್ ಹೊಳಕಾಡು ಶಾಪೆ ಹತ್ತಿರ. ಅಲ್ಲಲ್ಲ ಎಲ್ಲಿ ನಿಮ್ಮ ಊರು? ಯಾರು? ಊರು ಶಿವಪುರ. ಶಿವಪುರದ್ದು ರೇಷನ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ? ಅಲ್ಲಿ ನಿಮ್ಮ ಹೆಸರು ಉಂಟಲ್ಲ? ಅಲ್ಲಿ ಇದೆ. ಹಾ, ಅಲ್ಲಿಯದ್ದು ರೇಷನ್ ಕಾರ್ಡ್ ಅಲ್ಲಿ ಇಲ್ಲಿ ತಕೊಂಡ್ರೆ ನಿಮ್ಗೆ ಇಲ್ಲಿ ರೇಷನ್ ಕೊಡ್ತಾರೆ, ಅದರ ಜೆರಾಕ್ಸ್ ತಗೊಂಡು. ವಾಟ್ಸಪ್ ನಮ್ಮ ಬೇರೆ ಯಾವುದು ಭಾವನವರ ಹೆಸರಲ್ಲಿ ಇದೆ ರೇಷನ್ ಕಾರ್ಡ್. ಅಲ್ಲ ನಿಮ್ದು ಹೆಸರಲ್ಲಿ ಇದೆ? ಅಲ್ಲ ಇಲ್ಲ ಇಲ್ಲ, ಅಲ್ಲಿ ನಮ್ದು ಹೆಸರಿಲ್ಲ. ನಿಮ್ದು ಹೆಸರು ಇಲ್ದಿದ್ರೆ ನೀವು ಅಲ್ಲಿ ವಿ ಎಗೆ ನಿಮ್ದು ಎಲ್ಲಿ ಅಡ್ರೆಸ್ ಹೇಳಿ ನಿಮಗೆ ರೇಷನ್ ಕಾರ್ಡ್ ಕೊಡೋ ವ್ಯವಸ್ಥೆ ಮಾಡೋಣ. ನಿಮ್ದು ರೇಷನ್ ಕಾರ್ಡ್ ಇಲ್ದಿದ್ರೆ, ನಿಮ್ದು ರೇಷನ್ ಕಾರ್ಡ್ ಇಲ್ಲಾರು ಇದ್ರೆ ಸಿಕ್ಕಲ್ಲ. ನೀವೀಗ ಬಾಡಿಗೆ ಮನೆಯಲ್ಲಿ ಇರೋದಾ? ಬಾಡಿಗೆ ಮನೆಯಲ್ಲಿದ್ದೀರಾ ನೀವು? ಆಯ್ತಾಯ್ತು, ನೀವು ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ವಿ ಎ ಬಂದು ನಿಮಗೆ ಕೊಡ್ತಾರೆ, ಆಯ್ತಾ? ಕಿಟ್ ಕೊಡ್ತಾರೆ. ಇದು ರೇಷನ್ ಕಾರ್ಡ್ ಇಲ್ದಿದ್ದವ್ರಿಗೆ ಮಾತ್ರ, ಕಡೆಗೆಲ್ಲ ಇದು ರೇಷನ್ ಕಾರ್ಡ್ ಇಲ್ಲದಿದ್ದಂಥ ಜನ್ವಿನಾದ್ರೆ ಈಗ ಒಬ್ಬರಿಗೆ ಕೊಟ್ಟರು ನೋಡಿ, ಅದೇ ಥರ ನಿಮಗೆ ಫೋನ್ ಮಾಡಿ ತಗೊಂಬರೋ ವ್ಯವಸ್ಥೆ ಆಗ್ತದೆ. ಆಯ್ತಾ? ಓಕೆ, ಧನ್ಯವಾದ. ಈ ರೇಷನ್ ಕಾರ್ಡ್ ಕೆಲವರಿಗಿದೆ, ಕೆಲವರಿಗಿಲ್ಲ, ಕೆಲವರು ಬರಲಿಲ್ಲ. ನೋಡಿ, ಮೇಜರ್ ಏನು ಅಂತ ಹೇಳಿದರೆ, ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಬಾಡಿಗೆ ಮನೆಯವರು ಅವರಿಗೆ ಎನ್ ಒ ಸಿ ಕೊಡ್ಲಿಕ್ಕೆ ತಯಾರಿರೋದಿಲ್ಲ, ಅಂದರೆ ಆಗ ಅವರಿಗೆ ದಾಖಲೆ ಆಗ್ತದೆ ಅಂತ ಅವ್ರು ಕೊಡೋದು. ಹಾಗಾಗಿ ಅವರು ರೇಷನ್ ಕಾರ್ಡ್ ಇವರು, ಇವ್ರದ್ದು ನನ್ನಂದಾಜಿ ಅಲ್ಲಿ ಇದೆ ಅವ್ರದ್ದು, ಇವ್ರ ಹೆಸರಲ್ಲಿ ಅಕ್ಕಿ ಸಿಕ್ಕಿರ್ತದೆ. ಆದರೆ ಇದು ಜನ್ವಿನ್, ಕೆಲವೊಮ್ಮೆ ಫ್ಯಾಮಿಲಿ ಡಿಸ್ಪ್ಯೂಟ್ ಇರುತ್ತೆ. ಅಲ್ಲ, ರೇಷನ್ ಕಾರ್ಡ್ ನಂದಿರಲ್ಲ, ಅವ್ರಿಗೆ ಸಿಕ್ಕಿರ್ತದೆ ಇವ್ರ ಪರವಾಗಿ. ಈಗ ಒಬ್ಬರಿಗೆ 5 ಕೆಜಿ ಸಿಗ್ತದೆ, ಅದು ಅವ್ರ ಭಾವ ಯಾರಿಗೆ ಹೇಳಿದ್ರಲ್ಲ, ಭಾವನೆ ಸಿಕ್ಕಿರ್ತದೆ. ಭಾವ ಇಲ್ಲಿ ತರ್ಲಿಕ್ಕಾಗಲ್ಲ, ಇದು ಜನ್ವಿನ್, ಇಂಥವ್ರಿಗೆ ಕೊಡ್ಬೇಕು ನಾವು. ಇವ್ರು ರೇಷನ್ ಕಾರ್ಡ್ ಹೋಲ್ಡರ್ ಎಲ್ಲಿ? ಅವರು ಶಿವಪುರದ. ಶಿವಪುರದವ್ರು. ಇವ್ರ ಹೆಸರಲ್ಲಿದೆ, ಇವರ ಪರವಾದಂತ ಅಕ್ಕಿಯಲ್ಲಿ ಭಾವನೆ ಸಿಕ್ಕಿ ಆಗಿದೆ. ಆದರೆ ಅಲ್ಲಿ ಸಿಕ್ಕಿದೆ, ನಾವು ಇಲ್ಲಿ ಕೊಡದೆ ಇದ್ರೆ ಇವರಿಗೆ ತೊಂದರೆ ಆಗ್ತದೆ. ಇವರಿಗೆಲ್ಲ ಕೊಡು, ಇಂಥವರಿಗೆಲ್ಲ ನಾವು ಕೊಡ್ತೇವೆ, ಇಂಥ ಪಟ್ಟಿ ಇದೆ ನಮ್ಮ ಹತ್ರ, ಇದನ್ನು ಕೊಡ್ಬೋದು. ಸರಿ, ಇಂಥ ಕೇಸುಗಳು ತುಂಬ ಇದೆ, ತುಂಬ ಕೇಸುಗಳು ನಮ್ಮ ಉಡುಪಿ. ಇನ್ನೊಂದು ಕರೆ ಅಂತ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮೃತ್ಸರ್. ಹಾ ಹೇಳಿ ಅಮೃತ್ಸರ್ ಅವರು. ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ ಅಮೃತ್ಸರ್ ಅವರು, ಹೇಳಿ. ಒಳ್ಳೆ ರೀತಿಯಲ್ಲಿ ಊಟ ಎಲ್ಲ ಕೊಡ್ತಾ ಇದ್ದೀರಿ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನೀವು ಒಳ್ಳೆ ಏನೋ ಮಾಡ್ತಾ ಇದ್ದೀರಲ್ಲ, ನಿಮ್ದು ಸಹ ನೋಡ್ತಾ ಇದ್ದೆ. ಒಂದೆರಡು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಹೇಳಿ ಸರ್, ಹೇಳಿ. ಒಂದು, ಈ ಮದ್ಯದ ಚಟ ಇರುವವರು ತುಂಬಾ ಜನ ಉಡುಪಿ ಜಿಲ್ಲೆಯಲ್ಲಿ ಸತ್ತಿರೋದು ನಿಮ್ಮ ಗಮನಕ್ಕೆ ಬಂದಿದೆ. ಹೌದು ಹೌದು, ಈ ಅಡಿಕ್ಷನ್ ಅವರಿಗೆ. ಹೌದು ಹೌದು ಹೌದು, ಇದು ಅಡಿಕ್ಷನ್ ಆದವರಿಗೆ. ಹೌದು ಹೌದು, ಅವರಿಗೆ ಏನಾದ್ರೂ ಸರ್ಕಾರದಿಂದ ಅಂತವರನ್ನು ಗುರುತಿಸಿ ಕೂಡ್ಲೆ ಪಿ ವಿ ಭಂಡಾರಿ. ಅದೇ ಅದೇ, ಅದನ್ನ ಮಾಡಿದ್ದೇವೆ. ಈಗ ಆಪ್ತ ಸಮಾಲೋಚನೆ. ಅದೇ ನಿಮಗೆ ಶಣೆ ಅವರೇ, ಒಂದು ಮೊನ್ನೆ ಡಿ ಸಿ ಆಫೀಸ್ ಮೀಟಿಂಗ್ ಅಲ್ಲಿ ಇದು ಚರ್ಚೆ ಬಂತು. ನಾವೇನ್ ಹೇಳಿದೇವೆ ಅಂದ್ರೆ, ಈಗ ನಮ್ಗೆ ಅದಕ್ಕೊಂದು ಈಗ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ, ನಮ್ಮ ಡಿ ಸಿ ಡಿಸ್ಟಿಕ್ನ ಕಾಲ್ ಸೆಂಟರ್ ಮಾಡಿದಾರಲ್ಲ ಈಗ ಕೋವಿಡ್ ಇದಕ್ಕೆ, ಅದಕ್ಕೆ ಇಂಥವ್ರು ಈಗ ಅವ್ರು ಹೇಳುದಿಲ್ಲ, ಯಾರು ಈ ಮದ್ಯ ವ್ಯಸನಿಗಳು ಹೇಳುದಿಲ್ಲ, ಅವ್ರ ಮನೆಯವ್ರಿ ಕಾಲ್ ಮಾಡಿ ಹೇಳಿದ್ರೆ, ಡಾಕ್ಟರ್ ಪಿ ವಿ ಭಂಡಾರಿ ಅವರಿಂದ ಅಥವಾ ನಮ್ಮ ಗೌರ್ಮೆಂಟ್ ಡಾಕ್ಟರ್ಸ್ ಇಂದ ಅವರಿಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡಿ ಅವರಿಗೆ ಈ ಇಂಥ ಸುಸೈಡ್ ಅಟೆಂಪ್ಟ್ ಅಂತ ಅದಕ್ಕೆ ಹೋಗದಿದ್ದಾಗೆ ಮಾಡಲಿಕ್ಕೆ ನಾವು ಸಪ್ರೇಟ್ ವಿಂಗ್ ಅನ್ನು ಈಗಾಗಲೇ ಡಿಸ್ಟ್ರಿಕ್ಟ್ ಇದರಲ್ಲಿ ಮಾಡಿದ್ದೇವೆ. ಅವರು ಬೇರೆ ಮಾಡಬೇಕಾಗಿಲ್ಲ. ಈಗ ಆ ಮನೆಯವರ ಅಥವಾ ಇದ್ರವರು ನಮ್ಮ ಕೋವಿಡ್ 19 ಏನೋ ಒಂದು ಕಾಲ್ ಸೆಂಟರ್ ಇದೆ ನಮ್ಮ ನಂಬರ್, ಈಗ ಡಿ ಎಚ್ ಓ ಆಫೀಸಿದ್ದು, ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿಂದಲೇ ಡಾಕ್ಟರ್ ಪಿ ವಿ ಭಂಡಾರಿ ಅವರನ್ನು ಮಾತಾಡಿಸಿ ಅಥವಾ ನಮ್ಮ ಗೌರ್ಮೆಂಟ್ ಡಾಕ್ಟರನ್ನು ಮಾತಾಡಿ ಅವರಿಗೆ ಸಮಾಲೋಚನಾ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆ ಸಲಹೆ. ಈಗ ಈ ಲಾಕ್ಡೌನ್ ಏನಾದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ ಈ ವಲಸೆ ಕಾರ್ಮಿಕರನ್ನ ಒಮ್ಮೆ ಅವರ ಊರಿಗೆ ಕಳಿಸೋದು ಒಳ್ಳೇದು. ಅವರಿಗೋಸ್ಕರ ಕಾಯ್ತಾ ಇರೋರು ಅಥವಾ ಏಜ್ ಆದವರು ಸಮಸ್ಯೆಯಲ್ಲಿ ಇರೋರು ಇರ್ತಾರಲ್ವಾ. ಹೌದು, ನಾನು ನಮ್ಮ ಹೋಮ್ ಮಿನಿಸ್ಟ್ರಿಗೂ ಮೊನ್ನೆ ಮಾತಾಡಿದ್ದೆ, ಈಗ 14 ಬೇಡ ಅಂತ ಹೇಳಿದ್ರು. 14 ಎಲ್ಲಿಯಾದ್ರೂ ಮತ್ತೆ ಕಂಟಿನ್ಯೂ ಆಗುವಂತ ಡಿಸಿಷನ್ ಬಂದ್ರೆ ಒಮ್ಮೆ ನಮ್ಮ ರಾಜ್ಯದ ಯಾರ್ಯಾರು ಅವರವರ ಊರುಗಳಿಗೆ ಹೋಗ್ಲಿಕ್ಕೆ ಒಂದು 2 ಡೇಸ್ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದೆವು ನಾವು. ಅದು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯಾಕಂದ್ರೆ ಇಲ್ದಿದ್ರೆ ಅವರಿಗೆ ಭಾರಿ ಕಷ್ಟ, ಅವರು ಪ್ಯಾನಿಕ್ ಆಗ್ತಾರೆ. ಅದು ನಿಮ್ಮ ಒಳ್ಳೆ ಸಲಹೆ, ಅದನ್ನು ಮಾಡಿ ಮಾಡ್ತಾರೆ. 14 ನಂತರ ಒಮ್ಮೆ ಅವರಿಗೆ ಅವರ ಊರಿಗೆ ಹೋಗ್ಲಿಕ್ಕೆ ಅವಕಾಶವನ್ನು. ಸರಿ ಅಮೃತ್ಸಣೆ ಅವರೇ, ತಾವು ಕೂಡ ಸಾಕಷ್ಟು ಮಂದಿ ಬಳಲಿದವರಿಗೆ ಬೆಂದವರಿಗೆ ಬಡವರಿಗೆ ಸಹಾಯವನ್ನು ಮಾಡ್ತಿದ್ದೀರಿ. ದೈಜಿವರ್ಲ್ಡ್ ಸ್ಟುಡಿಯೋದಿಂದ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಸರಿ, ನಾವು ಹೇಳಿದಾಗೆ ನಮ್ಮವರು
ಅವರ ಮಕ್ಕಳು ಹೊರದೇಶದಲ್ಲಿ ಇದ್ಕೊಂಡು ಅವರು ಪರಿತಪಿಸ್ತಿದ್ದಾರೆ. ಈಗ ಉತ್ತರ ಕರ್ನಾಟಕದವರು ಹಾವೇರಿ, ಗಂಗಾವತಿ, ಬಿಜಾಪುರ, ಬಾಗಲಕೋಟೆ, ನಮ್ಮೂರು ಇಲ್ಲಿ ಬರೋರು ತುಂಬಾ ಜನ ಇದ್ದಾರೆ ಸರ್. ಇವರು ಕನ್ನಡ ಆದರೂ ಕೂಡ ಮಾತಾಡ್ತಾರೆ ಸರ್, ಆದರೆ ಜಾರ್ಖಂಡ್ನವರಿದ್ದಾರೆ, ಬಿಹಾರ್ನವರಿದ್ದಾರೆ, ಇವರಿಗೆ ಏನಾದರೂ ಸಮಸ್ಯೆ ಕಂಡು ಬಂದದ್ದುಂಟ? ಅಲ್ಲ, ಈಗ ಎಲ್ಲರೂ ನಮ್ಮ ಈ ಲಿಸ್ಟಲ್ಲಿ ಅವರಿದ್ದಾರೆ, ಅವರಿಗೆ ರೇಷನ್ ಕೊಡೋದ್ರಲ್ಲಿ ಅವರಿದ್ದಾರೆ, ನಾವು ಊಟ ಕೊಡೋದ್ರಲ್ಲಿ ಅವರೇ ಇರೋದು ಜಾಸ್ತಿ. ಅಲ್ಲಿ ಕಮ್ಯುನಿಕೇಶನ್ಗೆ ಭಾಷೆ ಬರೋದಿಲ್ಲ, ಅವ್ರಿಗೆ ಹಿಂದಿ ಮಾತಾಡ್ತಾರೆ. ಸಾಮಾನ್ಯ ನಮಗೆ ಉಡುಪಿಯವ್ರಿಗೆ ಅರ್ಥ ಆಗುತ್ತೆ, ನಮ್ಮಲ್ಲಿ ಹಿಂದಿ ಇದ್ದಿದೆ. ಆದರೆ ನೋಡಿ, ಎಲ್ಲರೂ ಈಗ ಅಡ್ಜಸ್ಟ್ ಆಗಿದ್ದಾರೆ, ಎಲ್ಲರೂ 14ಕ್ಕೆ ಕಾಯ್ತಾ ಇದ್ದಾರೆ. ಇವರು ಅಮೃತ್ ಸೇನ್ ಅವ್ರು ಹೇಳಿದಾಗೆ 14ರಿಂದ ಮುಂದೆ ಹೋಗಬಾರ್ದು. 14ಕ್ಕೆ ಒಮ್ಮೆ, ಅದು ನಾನು ಆಲ್ರೆಡಿ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು, ನೋಡಿ ಸರ್, ನಮಗಿಲ್ಲಿ ಅಂತೂ ನಮಗಂತೂ ಉಡುಪಿಯಲ್ಲಿ ವೆರಿ ಜಾಸ್ತಿ ಕಾರ್ಮಿಕರು ಇರುವಂಥದ್ದು. ಅಲ್ಲ, ಪೇಟೆಗಳಲ್ಲೆಲ್ಲ ಹೊರ ಜಿಲ್ಲೆ, ಹೊರ ರಾಜ್ಯದ್ದು, ಅವ್ರಿಗೆ ಒಮ್ಮೆ ಹೊರಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ನಮಗೂ ಸೇಫ್ ಆಗ್ತದೆ ಸ್ವಲ್ಪ, ಅಂದರೆ ಅಷ್ಟು ಜನರನ್ನು ನಾವು ನೋಡ್ಕೊಳ್ಳೋದು ಕಷ್ಟ ಆಗ್ತದೆ, ಮತ್ತು ಅವರಿಗೂ ಸ್ವಲ್ಪ ಊರಿಗೆ ಹೋಗಿ ಬಂದೊಮ್ಮೆ ಕಮ್ಮಿ ಆದಮೇಲೆ ಬರೋದು, ಅದನ್ನು ಮಾಡಿಯೇ ಮಾಡ್ತೇವೆ ಅದನ್ನು ನಾವು ಖಂಡಿತ. ಸರ್, ಈ ಪೊಲೀಸ್ ಇಲಾಖೆ ಹಗಲು ರಾತ್ರಿ ನಿಮ್ಮೊಂದಿಗೆ ಜನರ ಸೇಫ್ಟಿಗೋಸ್ಕರ ಕೆಲಸವನ್ನು ಮಾಡ್ತಿದ್ದಾರೆ, ಬಹಳ ಶ್ಲಾಘನೀಯ ಕೆಲಸವನ್ನು ಮಾಡ್ತಿದ್ದಾರೆ, ರಿಸ್ಕನ್ನು ತೆಗೆದುಕೊಳ್ತಾರೆ, ಅವ್ರಿಗೆ ಕೂಡ ಫ್ಯಾಮಿಲಿ ಇದೆ, ಅವರಿಗೂ ಕೂಡ ಇದೇ ಇದೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ಉಡುಪಿ ಅವರಿಗೆಲ್ಲ ಅವರಿಗೆಲ್ಲ ನಾವು ದೊಡ್ಡ ಹ್ಯಾಟ್ಸ್ ಆಫ್ ಮತ್ತು ಸಲ್ಯೂಟ್ ಹೊಡಿಬೇಕು ಅವರಿಗೆ. ನೋಡಿ, ಅವರು ನಮ್ಮ ಹಾಗೆ ಮನುಷ್ಯರು. ಈಗ ನನ್ನ ಮನೆಯಲ್ಲಿ ನಾನೀಗ ಹೊರಗೆ ಹೋಗಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನ್ನ ನಿಮಗೆ ಕೇಳುವವರು ಇದ್ದಾರೆ, ನನ್ನ ಮಗು, ನನ್ನ ತಾಯಿ, ಮುದಿ ತಾಯಿ ಇದ್ದಾರೆ, ನಮ್ಮ ಮನೆಯಲ್ಲಿ ಟೆನ್ಷನ್ ಆಗ್ತದೆ. ನಾವು ಹೋದಾಗ ಬಟ್ಟೆ ಎಲ್ಲ ಬೇರೆ ಇಟ್ಟು, ನಾವು ಒಂಥರ ಕ್ವಾರಂಟೈನ್, ಬೇರೆ ರೂಮಲ್ಲಿದ್ದು ಸ್ನಾನ ಮಾಡಿ ಒಳಗೆ ಹೋಗುವಂಥ ಪರಿಸ್ಥಿತಿ ಇದೆ. ನಮ್ಮ ಈಗ ಎಲ್ಲ ಆರೋಗ್ಯ ಇಲಾಖೆಯಿಂದ ಹಿಡಿದು ಪೊಲೀಸ್ ಇಲಾಖೆಯವರು ಎಲ್ಲರದ್ದು ಪರಿಸ್ಥಿತಿ ಹೀಗೆ. ಅಂದರೆ ಅವ್ರು ಹೊರಗೆ ಬಂದ ಕೂಡಲೇ ಅವ್ರಿಗೊಂದು ರಿಸ್ಕ್ ಇದ್ದೆ, ಮತ್ತು ಅವರು ಆರೋಗ್ಯ ಇಲಾಖೆಯವರು ನೇರವಾಗಿ ಅವರೊಟ್ಟಿಗೆ ಕಾಂಟ್ಯಾಕ್ಟ್ ಇರು, ಕ್ವಾರಂಟೈನಲ್ಲಿ ಆಗಲಿರುವಂಥವ್ರು, ವಿ ಎಗಳು, ಪಿ ಡಿ ಒಗಳು, ಇದು ಸ್ವಲ್ಪ ಜನರಲ್ಲ, ಇದೊಂದು ದೊಡ್ಡ ಟೀಮ್. ನಮ್ಮ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಸೂಪರ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನಾನು ಒಬ್ಬ ಶಾಸಕನಾಗಿ ಅವ್ರನ್ನ ಅಭಿನಂದಿಸಲೇಬೇಕು, ಇಲ್ಲದಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಕಂಟ್ರೋಲ್. ನೀವು ನೋಡಿ, ಉಡುಪಿಯಲ್ಲಿ ಯಾವುದಾದ್ರೂ ಒಂದು ಲಾಠಿ ಚಾರ್ಜ್ ಮಾಡುವಂಥ ಸಂದರ್ಭ ಬರಲಿಲ್ಲ. ಅದು ಜನರನ್ನು ನಾವು ಅಭಿನಂದಿಸಬೇಕು, ಜನರೇ ಸ್ವಯಂವಾಗಿ ಅದಕ್ಕೆ ಸ್ಪಂದಿಸಿದ್ದಾರೆ. ಎರಡನೇದು, ಪೊಲೀಸ್ನವರು ಭಾಳ ಸೌಜನ್ಯದಿಂದ ನೋಡಿ, ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಯಾರು ಹೊರಗೆ ಹೋದವ್ರಿಗೆ ಡೈರೆಕ್ಟ್ ಕೇಸ್ ಆಗ್ತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ, ಲಾಠಿ ಚಾರ್ಜ್ ಇಲ್ಲ. ಯಾರು 11 ಗಂಟೆ ಮೇಲೆ ಹೊರಗೆ ಬರ್ತಾರೆ ಗಾಡಿ ಗೆಟ್ಟು ಒಳಗೆ ಬಿಟ್ಟು, ನಮಗೀಗ ಡೈಲಿ ಅದರದ್ದು ಫೋನ್ ಬರ್ಲಿಕ್ಕೆ. ನಾನೀಗ ಈ ಸರ್ತಿ ಒಂದು ಸ್ವಯಂ ಮಾಡಿದ್ದೇನೆ ನಾಡ್ದು. ನೋಡಿ, ಈ ಕೋವಿಡ್ ಬರೋದಕ್ಕಿಂತ ಮೊದಲೆಲ್ಲ ಒಂದು ಅಟೆಂಡ್ ಮಾಡ್ತಾ ಇತ್ತು. ಒಂದು ಊರಿಂದ ಇಲ್ಲಿ ಬರಲಿಕ್ಕೆ ನಾನು ಸಹಕಾರ ಕೊಡೋದಿಲ್ಲ, ಬೆಂಗಳೂರಿಂದ ಇಲ್ಲಿ ಬರಬೇಕು, ನಾನಿಲ್ಲ. ನೀವು ಪೊಲೀಸ್ ಕೇಸ್ ಆಯಿತು, ಗಾಡಿ ಹಿಡಿದ್ರು, ಅದಿಲ್ಲ. ಈಗ ನಮ್ದು ಆ ಸರ್ವಿಸ್ ಇಲ್ಲ, ನಾಡ್ದು 15ರ ಮೇಲೆ ಕಂಪ್ಲೇಂಟ್ ಮಾಡುವ. ಈಗ ನಮಗೆ ಇಂಥ ಯಾರು ಸಮಸ್ಯೆ ಇದ್ದಾರೆ ಅವ್ರಿಗೆ ಸ್ಪಂದಿಸುವಂಥದ್ದು ನಮಗೆ ಎಷ್ಟೋ ಫೋನ್ ಬಂದ ಹೇಳ್ತೀವಿ. ನೋ, ನಾವು ಯಾಕಂದರೆ ಈಗ ನಾವೆಲ್ಲರೂ ರೂಲ್ ಅಬೈಡ್ ಆಗಿರಬೇಕು, ರೂಲನ್ನು ಪಾಲಿಸ್ಕೊಂಡೇ ಇರಬೇಕು. ಇಲ್ಲಾದರೆ ಇದನ್ನು, ಇದೊಂದು ದೊಡ್ಡ ಮಹಾಮಾರಿ, ಇದೊಂದು ಸಾಧಾರಣ ಅಲ್ಲ. ನೀವು ಎಣಿಸ್ಕೊಳ್ಳಿ, 138 ಕೋಟಿ ಜನ ಇರುವಂಥ ಜನಸಂಖ್ಯೆಯ ದೇಶದಲ್ಲಿ ಇವತ್ತು ನಮ್ಮದು ಹಾರ್ಡ್ಲಿ ನಮ್ಮದು 2,500 ಸಂಖ್ಯೆ, 2,700 ಶೋಂಕಿತರು ಅಂತ ಹೇಳಿದ್ರೆ ಇಟ್ಸ್ ಗ್ರೇಟ್ ಆ್ಯಕ್ಚುಲಿ. ಇದು ನಮ್ಮ ಮೋದಿ ಕೂಡ, ನಮ್ಮಲ್ಲಿ ವಿದ್ಯಾರ್ಹತೆ ಅಷ್ಟು ಇಲ್ಲ, ಅವಿದ್ಯಾವಂತ. ನಮ್ಮದು ಡೆಲ್ಲಿದ್ದೊಂದು ಘಟನೆ ಅಲ್ದಿದ್ರೆ ನಾವು ಇಷ್ಟೊತ್ತಿಗೆ ಸೇಫ್ ಅಂತ ಹೇಳ್ಬೋದಿತ್ತು ಡೆಲ್ಲಿಯಲ್ಲೊಂದು ಇದಲ್ಲ, ಅದು ಅಲ್ದಿದ್ರೆ ಅದು ಇಲ್ಲದೆ ಇತ್ತು. ಆದರೆ ನಮಗೆ, ನಾವು ಉಡುಪಿ ಮಟ್ಟಿಗೆ, ನಮ್ಗೆ ಹೊರಗಿದ್ದು ನಮ್ಗೆ ಬೇಡ, ಉಡುಪಿ ಮಟ್ಟಿಗೆ ಸರ್ವ ಧರ್ಮದವರನ್ನು ನಾವು ಅಭಿನಂದಿಸ್ಬೇಕು. ಮಠ ಮಂದಿರಗಳು, ದೇವಸ್ಥಾನಗಳು ಲಾಕ್ಡೌನ್ ಮಾಡಿದ್ದಾರೆ. ನಮ್ಮ ಕೃಷ್ಣಮಠದಲ್ಲಿ ಇವತ್ತು ನಾವು ಆಹಾರ ತಗೊಳ್ಳಿಕ್ಕೆ ಬಂದರೆ ಅವ್ರು ಒಬ್ಬರ ಭಕ್ತರನ್ನು ಪ್ರವೇಶ ಮಾಡೋದಿಲ್ಲ, ಯಾಕಂದರೆ ಆಗಬಾರ್ದು ಅಂತ. ನಮ್ಮಲ್ಲಿ ಮಸೀದಿಗಳು, ಚರ್ಚ್ಗಳು, ಅವರ ಪ್ರಾರ್ಥನೆಗಳನ್ನು ಅವರವರ ಧರ್ಮಗಳಿಗೆ ಇದು ಮಾಡಿದೆ. ಬೇರೆ ಕಡೆಯಲ್ಲೆಲ್ಲ ಇರ್ಬೋದು, ಅದು ಕಲ್ಲು ಬಿಸಾಡೋದು, ಇದು ನಮ್ಮ ಜಿಲ್ಲೆಯಲ್ಲಿ ಅಂಥ ಘಟನೆ. ನಾವು ಹಾಗಾಗಿ ನಮ್ಮ ಜಿಲ್ಲೆಯ ಸರ್ವಧರ್ಮೀಯರನ್ನು ಅಭಿನಂದಿಸಬೇಕು, ಯಾಕಂದರೆ ಅವರೆಲ್ಲ ರಿವೋಟ್ ಆಗ್ತಾ ಬಂದರೆ ಇದು ಕಂಟ್ರೋಲ್ ಆಗಲ್ಲ. ಇದಕ್ಕೆ ಎಲ್ಲರೂ ನಾವು ಸ್ವತಃ ತಿಳ್ಕೊಂಡು ಸ್ವಯಂ ಜಾಗ್ರತೆಯನ್ನು ಮಾಡ್ಕೊಳ್ಳುವಂಥದ್ದೇ ಇದಕ್ಕಿರುವಂಥದ್ದು. ನಾವು ಇದಕ್ಕೆ ಧರ್ಮ ತಂದರೆ, ಪಕ್ಷ ತಂದರೆ, ಅಥವಾ ಕೋಮು ತಂದರೆ, ಇದು ನಮ್ಮ ದೇಶಕ್ಕೆ ಭಾಳ ಗಣ್ಣದ್ದು. ಆದರೆ ಸುದೈವಶಾತ್ ನಮ್ಮ ಜಿಲ್ಲೆಯಲ್ಲಿ ಅದು ಯಾವುದೂ ಆಗದೆ ಸ್ವಯಂವಾಗಿ ಎಲ್ಲ ಜನರು ಇದಕ್ಕೆ ಸಹಕರಿಸಿದ್ದಾರೆ. ಜಿಲ್ಲಾಡಳಿತ ಅಂತೂ ಇಡೀ ಟೀಮ್ ಒಳ್ಳೆಯ ಕೆಲಸವನ್ನು ಮಾಡಿದೆ. ಹಾಗಾಗಿ ನಾವೊಂದು ಸರಿ. ಹಲೋ, ನಮಸ್ತೆ ಸರ್. ನಮಸ್ತೆ. ನಾವು ಕಲ್ಮಾಡಿಯಿಂದ ಸುಜಾತ ಅಂತ. ಕಲ್ಮಾಡಿಯಿಂದ ಸುಜಾತ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸಕರು ಕೇಳ್ತಾ ಇದ್ದಾರೆ, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ಅಂದ್ರೆ ನಮ್ಗೆ ಇಂಡಿಯನ್ ಗ್ಯಾಸ್ ಅವರು ಬುಕ್ ಮಾಡಿದಾಗ 770 ಅಂತ ಹೇಳ್ತಾರೆ. ಈಗ ಕಡಿಮೆ ಅಂತ ಈಗ ಟಿವಿಯಲ್ಲಿ ಎಲ್ಲ ಬರ್ತಾ ಉಂಟಲ್ಲ, ಮೊಬೈಲಲ್ಲೆಲ್ಲ
ಕಡಿಮೆ ಉಂಟು ಅಂತ ಗ್ಯಾಸ್ಗೆ, ಆದ್ರೂ ಸಹ 720 ಇಷ್ಟು ಟೈಮ್ಗೆ 730 ತಗೊಳ್ತಿದ್ರು ಏಜೆಂಟ್ನವರು. 700 ಎಷ್ಟು ತಗೊಳ್ತಾ ಇದ್ರು? 730. ಈಗ ಈಗ ಎಷ್ಟು ಹೇಳ್ತಾ ಇದ್ದಾರೆ? 770. ನಿಮ್ದು ಯಾವ್ದಮ್ಮ ಇದು? ಇಂಡಿಯನ್ ಗ್ಯಾಸ್? ಅಲ್ಲ, ಯಾರು ಏಜೆಂಟ್? ಏಜೆಂಟ್ ಕೃಷ್ಣ ಅಂತ. ಕೃಷ್ಣ ಅಂತ, ಓಕೆ. ಅಲ್ಲ ಕೃಷ್ಣ ಅಲ್ಲ, ಗ್ಯಾಸ್ ಆಗಿದ್ದಾರೆ ಅವರು, ಈಗ ಚೇಂಜ್ ಆಗಿದ್ದಾರೆ. ಗ್ಯಾಸ್ ಏಜೆನ್ಸಿ ಯಾವುದು? ನಿಮ್ಮ ಗ್ಯಾಸ್ ಕಂಪನಿ ಇಂಡೇನ್ ಅಲ್ವಾ? ಹೌದು. ಅಲ್ಲ ಯಾವ ಗ್ಯಾಸ್ ಏಜೆನ್ಸಿ? ನಿಮ್ಗೆ ಸುಲಭ ಆಗ್ತದೆ. ಗ್ಯಾಸ್ ಏಜೆನ್ಸಿ ಗೊತ್ತುಂಟ? ಹೆಸರು ಗೊತ್ತುಂಟ? ಹೆಸರು ಅವರು ಕೃಷ್ಣ ಅಂತ. ಶಿವ 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 ಶಿವ. ಅದು ಇವ್ರಿಗೆ ತಂದು ಕೊಡುವವರು. ಆಯ್ತಾಯ್ತು, ನೋಡುವ. ಇದನ್ನ ನಾನು ಮಾತಾಡ್ತೇನೆ. ನಿಮ್ಗೆ ನೀವು ಏನು ಅಂತ ಹೇಳುದು? ಕಮ್ಮಿ ಆಗ್ಬೇಕು ಅಂತ ಹೇಳುದು? ಏನ್ ಹೇಳುದು? ಹೌದು, ಕಮ್ಮಿ ಆಗ್ಬೇಕು ಅಂದ್ರೆ ಈಗ ದುಡ್ಡು ಆಗ್ಬೇಕಲ್ಲ ಸರ್. ಈಗ ದುಡಿಯುದು ಡ್ರೈವಿಂಗ್ ಕೆಲಸ ಅದು. ಹಸ್ಬೆಂಡ್. ಗೊತ್ತಾಯ್ತು 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 ಗೊತ್ತಾಯ್ತು. ಹಾಗೆ ಸಮಸ್ಯೆ ಉಂಟಲ್ಲ, ಈಗ 2 ತಿಂಗಳು ಹೇಗೆ ಅಂತ ದುಡಿಯುವ ಹಾಗಿಲ್ಲ. ಹೌದೌದೌದೌದು. ಇಲ್ಲಮ್ಮ, ಇದನ್ನ ನಾನು ಎಂತ ಮಾಡ್ಲಿಕ್ಕಾಗ್ತದೆ? ಅಲ್ಲ, ಮಕ್ಕಳಿಗೆ 2 ಮಕ್ಳು ಇದ್ದಾರೆ, ಅವರಿಗೂ ನೋಡ್ಬೇಕು, ಆಗ್ಬೇಕಲ್ಲ ದುಡ್ಡು. ಖಂಡಿತ ಖಂಡಿತ. ಸರಿ ಅಮ್ಮ, ನಾನು ಇಂಡಿಯನ್ ಗ್ಯಾಸ್ ಅವ್ರ ಹತ್ರ ಮಾತಾಡೋದೇನೆ ಅಂತ ಪರಿಹಾರ ಮಾಡ್ತೇನೆ. ಅದೇ ನಮ್ಮ ತಮ್ಮ ಆರಂಭಿಕ ಮಾತುಗಳಲ್ಲಿ ನೀವು ಹೇಳಿದಿರಿ, ನಮಗೆ ಒಂದು ದಕ್ಷ ಮತ್ತು ಯೋಗ್ಯವಾದಂಥ ಜಿಲ್ಲಾಧಿಕಾರಿ ಅವರು ಸಿಕ್ಕಿದ್ದಾರೆ. ಅವರು ಈಗಾಗಲೇ ವಸ್ತುಗಳ ರೇಟಿನ ದರದ ಪಟ್ಟಿಯನ್ನು ನಿಗದಿಗೊಳಿಸಿ ಅವತ್ತು ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ಆವಾಗವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಜಾಗೃತಿ ಮೂಡಿಸಿದ್ದಾರೆ. ಪಟ್ಟಿ ಅಲ್ಲ ಅವ್ರದ್ದಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಯಾರೋ ಮಾಡಿದ್ದದು. ನಾನು ಮೊನ್ನೆ ಡಿ ಸಿ ಅವ್ರಿಗೆ ಕೇಳಿದೆ, ಬಟ್ ಅವ್ರು ಮಾಡಿದ್ದಲ್ಲ, ಬಟ್ ಜಾಗೃತಿಯನ್ನು ಮೂಡಿಸಿದ್ದಾರೆ. ಭಾಳ ಎಫೆಕ್ಟಿವ್ ಆಗಿ ಕೆಲಸ. ನೋಡಿ, ಇಲ್ಲದಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಕಂಟ್ರೋಲ್ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಮ್ಮಲ್ಲಿ ಲಾಕ್ಡೌನ್ ಬರೋದಕ್ಕಿಂತ ಮೊದಲು ನಮ್ಮಲ್ಲಿ ಎಲ್ಲ ಕಂಟ್ರೋಲನ್ನು ಮಾಡುವಂಥ ಸ್ಟಾರ್ಟ್ ಮಾಡಿದ್ದೀವಿ. ಕ್ವಾರಂಟೈನ್ ಸ್ಟಾರ್ಟ್ ಮಾಡಿದ್ದೇವೆ, ಭಾಳ ಎಫೆಕ್ಟಿವ್ ಆಗಿ ಕ್ವಾರಂಟೈನ್ ಆಗಿದೆ. ಸೊ ಹಾಗಾಗಿ ನಾವು ಈಗ ಈ ಮಟ್ಟಕ್ಕೆ ಸ್ವಲ್ಪ ನಿಟ್ಟುಸಿರು ಬಿಡುವಾಗಿದೆ, ಎಲ್ಲ ಇದನ್ನು ಪಾರಾಗಿದ್ದೇವೆ ಅಂತಲ್ಲ, ಸ್ವಲ್ಪ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಆಗಿದೆ. ಸೊ ಹಾಗಾಗಿ ಆ ಎಲ್ಲ ಅಧಿಕಾರಿಗಳಿಗೆ ನಾವು ವಿಶೇಷವಾದಂಥ ಅಭಿನಂದನೆ. ಸೊ ಜನರ ಶಿಸ್ತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀರಿ ನೀವು? ಖಂಡಿತ. ಯಾಕೆಂದ್ರೆ ಪ್ರಧಾನಮಂತ್ರಿಗೆ ಕರೆಗೆ ಒಂದು ಸಂಪೂರ್ಣ ಬೆಂಬಲವನ್ನು ನೀಡಿ ಪರಿಪಾಲನೆ ಮಾಡ್ತಾ ಇದ್ದಾರೆ. ಫಸ್ಟ್ ಒಂದು ದಿವಸದ ಸ್ವಯಂ ಇದನ್ನು ಪ್ರಧಾನಮಂತ್ರಿಗಳು ಮಾಡಿದರು. ಆ ದಿವಸ ಅಂತೂ ಟೋಟಲ್ ಜನ ಬೆಂಬಲ ಮಾಡಿ. ಆದರೆ ಸಂಜೆ ಬೀದಿಗೆ ಬಂದ್ರಲ್ಲ ಜನ? ಸಂಜೆ ಅಲ್ಲಿ ಇಲ್ಲಿ ಬರಲಿಲ್ಲ, ಉಡುಪಿಯಲ್ಲಿ ಬರಲಿಲ್ಲ, ಬೇರೆ ಕಡೆ ಬಂದಿರ್ಬೋದು. ನಮ್ಮಲ್ಲಿ ಯಾರೂ ಬರಲಿಲ್ಲ, 9 ಗಂಟೆವರೆಗೂ ಬರಲಿಲ್ಲ. ನಾನು ಆ ದಿವಸ ಇದ್ದೆ, ಆ ದಿವಸ ರಾತ್ರಿ ನಾನು ಬೆಂಗಳೂರಿಗೆ ಹೊರಟಕ್ಕೆ 9 ಗಂಟೆ ಮೇಲೆ, ಅದು ಬರಲಿಲ್ಲ. ಆಮೇಲೆ ಲಾಕ್ಡೌನ್ ಆದಮೇಲೆ ನೀವು ನೋಡಬೇಕು, ಜನ ಈಗ ಹೇಳಿದರು 7-11 ಅಂತ. ಮುಂಚೆ ಸ್ವಲ್ಪ ಆಚೆಚೆ ಓಡ್ತಾಯಿದ್ರು, ಅದು ರೇಷನ್ ರೇಷನ್ ಅಂತ ಹೇಳ್ತಾಯಿದ್ರು. ಈಗ 7-11 ನಂತರ ನಿಮಗೆ ನೋಡ್ಲಿಕ್ಕೆ ಸಿಕ್ಕಲ್ಲ. ಅಂದರೆ ಅವರೇ ಸ್ವಯಂವಾಗಿ ಜನರಿಗೆ, ಯಾರು ಪೊಲೀಸ್ನವರಿಗೆ, ನಾನು ಪೊಲೀಸರ ಹತ್ರ ಯಾವಾಗಲೂ ಕೇಳ್ತಾ ಇದ್ದೇನೆ ಏನೇನು ರಿಪೋರ್ಟ್ಸ್ ಅಂತ. ಅವ್ರಿಗಂಥ ಕಷ್ಟಗಳು ಬರ್ತಾ ಇಲ್ಲ, ನಿಲ್ಲಿಸ್ತಾರೆ. ಈಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಇನ್ನೀಗ ಇರುವಂಥ ಈಗದ ನಮಗೆ ಭಾಳ ಕ್ರೂಷಿಯಲ್ ಪಿರಿಯಡ್. ಈಗ ಹರಡುವಂಥದ್ದು ಇನ್ನು ಹರಡದೇ ಇದ್ದರೆ, ಈಗ ನಮಗೇನು ಕ್ವಾರಂಟೈನ್ ಆದ ಸ್ಟೇಜಿಗೆ ಹೋಗಬಾರ, ಥರ್ಡ್ ಸ್ಟೇಜಿಗೆ ಹೋಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿಲ್ಲ ಈಗದ ಮಟ್ಟಿಗೆ. ಇನ್ನು ಯಾರದ್ದಾದರೂ ಕ್ವಾರಂಟೈನಲ್ಲಿರುವವರು, ಯಾರಾದರೂ ಒಬ್ಬ ಪಾಸ್ ಆದವನು ಆದರೆ ಕಷ್ಟ. ಈಗ ಇರುವಂಥದ್ದು ಏನು ಅಂದರೆ, ಎಲ್ಲಿದ್ದಾರೆ ಅಲ್ಲಿ ಇರಬೇಕು. 14 ಇತ್ತು ಅಂತಾದರೆ ಉಡುಪಿ ಜಿಲ್ಲೆ ನಾವು ಪಾಸ್ ಆಗ್ತೇವೆ. ಉಡುಪಿ ಜಿಲ್ಲೆ 100-100 ಪಾಸ್ ಆಗ್ತೀವಿ. ಇವತ್ತಿನ ಕಂಡೀಷನ್ ನಾವು ಇನ್ನೂ ಆಗಿದ್ದೇವೆ ಅಂದರೆ, ಇನ್ನೂ ಇರುವಂಥ 14 ನಾವು ಕೂತ್ಕೊಳ್ಬೇಕು. ಯಾಕಂದರೆ ಅದಕ್ಕೆ ಸರಿ ಸರಿ ಚೈನ್ ಇದೆ, ನಾವು ಇದು ಬ್ರೇಕ್ ಮಾಡಬೇಕು. ಸರಿ, ನಾವು ಈಗ ಬೇಸಿಗೆ ಕಾಲಕ್ಕೆ ಕಾಲಿಡ್ತಾ ಇದ್ದೇವೆ. ಏಪ್ರಿಲ್ ಮೇ ಅಂತ ಹೇಳುವಾಗ ಉಡುಪಿಯಲ್ಲಿ ನೀರಿನ ಹಾಕಾರ ಇಲ್ಲ, ಮಳೆ ಎಷ್ಟೇ ಬರಲಿ. ಬಹುಶಃ ನಿನ್ನೆ ನಿಮ್ಮ ಇರುವಿಕೆಯನ್ನು ನಾವು ಯಾವಾಗ ಸಂಪರ್ಕ ಮಾಡಿದ್ದೇವೆ, ತಾವು ಮರಣೆ ಇಲ್ಲಿ ಹೋಗಿದ್ದೀರಿ ಅಂತೇಳಿ ಶಿರೂರಿನಲ್ಲಿ ಕೇಳಿ ಬಂದೆ. ಈ ಹೇಗಿದೆ ನೀರಿನ ವ್ಯವಸ್ಥೆ? ನೋಡಿ, ಏನಂದರೆ ಈ ವರ್ಷ ನಿಮ್ಗೇನು ಸಮಸ್ಯೆ ಆಗಲ್ಲ. ಕಾರಣ ಅಂದರೆ, ಹೋದ ವರ್ಷ ನಮಗೆ ಲೋಕಸಭೆ ಚುನಾವಣೆ ಇತ್ತು, ಅಧಿಕಾರಿಗಳು ಯಾರು ನಮ್ಮ ಹಂತೋಟೆಯಲ್ಲಿ, ನಮ್ಮ ಸರ್ಕಾರವೂ ಇರಲಿಲ್ಲ. ಒಂದೇದು ಯಾರು ಅಧಿಕಾರಿಗಳೆಲ್ಲ ಸ್ವಲ್ಪ ಸ್ಪಂದಿಸ್ತಾ ಇರಲಿಲ್ಲ. ಈಗ ನಾವು ಹೇಗೆ ಅಭಿನಂದನೆ ಅಧಿಕಾರಿಗಳಿಗೆ ಹೇಳ್ತೇವೆ, ಆ ಪರಿಸ್ಥಿತಿ ಇರಲಿಲ್ಲ. ನಾವು ಬೊಬ್ಬೆ ಹೊಡಿತಾ ಇದ್ದೆವು, ಪಂಪಿಂಗ್ ಸ್ಟಾರ್ಟ್ ಮಾಡಿ, ಪಂಪಿಂಗ್ ಸ್ಟಾರ್ಟ್. ಈಗ ನಾವು ನೋಡಿ, ಇವತ್ತಿನಿಂದ ಇವತ್ತು ಸಂಜೆ ಅಥವಾ ನಾಳೆಯಿಂದ ಪಂಪಿಂಗ್ ಸ್ಟಾರ್ಟ್ ಆಗ್ತದೆ. ಶಿರೂರಲ್ಲಿ ನಮ್ಮದು ನೀರು ಉಳಿತದೆ, ಅಲ್ಲಿ ಒಂದು ಘೋಷಣ ಅಂತ ಪ್ಲೀಸ್, ಅದನ್ನು ಪಂಪ್ ಮಾಡಿ ಈಚೆ ತೊಗೊಂಬರ್ಬೇಕು ನಾವು. ಅಲ್ಲಿ ಮಿನಿಮಮ್ 1 ತಿಂಗಳಿಗೆ ಬೇಕಾಗುವ ನೀರಿದೆ. ಅಲ್ಲಿಂದ ನಾವು ಶಿರೂರು ಮಾಣ ಹೀಗೆ ನೀರನ್ನು ಈ ಗೋರ್ಕೊಂಡು ಬರಬೇಕು ಅಂತ ಹೇಳ್ತೇವಲ್ಲ, ಆ ಥರ. ಅಂದರೆ ಅಲ್ಲಲ್ಲಿ ಗುಂಡಿ ಇದೆ. ಇದನ್ನು ನಾವು ಆಲ್ರೆಡಿ ಟೆಂಡರ್ ಮಾಡಿ ಈಗಾಗಲೇ ಒಬ್ಬರು ಗುತ್ತಿಗೆದಾರಿಗೆ ವಹಿಸಿ, ನಾನು ಮೊನ್ನೆ ಅಲ್ಲಿ ನೀವು ವಾಟ್ಸಪ್ಪಲ್ಲೆಲ್ಲ ನೋಡಿದ್ರಿ, ನಾನು ಅಲ್ಲಿ ಹೋಗಿ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಅವರಿಗೆ ವರ್ಕ್ ಆರ್ಡರ್ ಕೊಟ್ಟು ಇವತ್ತಿಂದ ಪಂಪಿಂಗ್ ಸ್ಟಾರ್ಟ್ ಆಗ್ತದೆ. ಮತ್ತು ಅದು ಕನೆಕ್ಟಿವಿಟಿ ತಪ್ಪಿ ಹೋದರೆ, ಅಂದರೆ ನೀರಿನ ಕನೆಕ್ಟಿವಿಟಿ ತಪ್ಪು ಹೋದರೆ ಅಲ್ಲಿ ನೀರು ಇಲ್ಲಿ ತರಲಿಕ್ಕಾಗಲ್ಲ. ಹೋದ ಸತಿ ಆದ ಹಾಗೆ, ಹೋದ ಸತಿ ನಮಗೆ ಲೋಕಸಭೆ ಚುನಾವಣೆ ಇತ್ತು, ನಮಗೆ ಹೆಚ್ಚು ಗಮನ ಕೊಡಲಿಕ್ಕಾಗಲಿಲ್ಲ. ನಾವು ನೀತಿ ಸಂಹಿತೆ ಇತ್ತು,
ನಾವು ಹೋಗಿ ನೋಡುವಾಗ ಬಜೆಯಲ್ಲಿ ನೀರು ಖಾಲಿಯಾಗಿ ಆಗಿತ್ತು. ಆಮೇಲೆ ಅಲ್ಲಿಂದ ನೀರು ತರಬೇಕು. ಈ ಸತಿ ಅಂಥ ಸಮಸ್ಯೆ ಬರುವುದಿಲ್ಲ. ಈ ಸತಿ ನಾವು ನೀರು ಅಲ್ಲಿಂದ ಇದ್ದದ್ದನ್ನು ತಗೊಂಡು ಬರ್ತಾ ಇದ್ದೇವೆ. ಕೊನೆವರೆಗೆ ನಮಗೆ ನೀರು ಸಿಗ್ತದೆ ಅಂತ ಸಮಸ್ಯೆ ಆಗುದಿಲ್ಲ. ಈ ಸತಿ ಅಂತ ಸಮಸ್ಯೆ ಆಗಲ್ಲ. ಸರಿ. ಹಲೋ 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 ನಮಸ್ಕಾರ. ಹೇಳಿ. ಸೋಮಶೇಖರ್ ಅಂತ ಮಾತಾಡುದು. ಸೋಮಶೇಖರ್ ಇಂದ್ರನಗರ. ಹೌದು ಸೋಮಶೇಖರ್ ಅಂತ ಹೇಳಿ. ನಮ್ಗೆ ಅಕ್ಕಿ ಬೆಳ್ತಿಗೆ ಸಿಗ್ತಾನೆ. ಕುಚ್ಚೆ ಕೊಟ್ಟಿದ್ರೆ ಒಳ್ಳೆದಿತ್ತಲ್ಲ ಸರ್. ಮತ್ತೆ ಬೇಳೆ ಇಲ್ಲ ಅಂತ ಗೋದಿಲ್ಲ ಅಂತಲ್ಲ, ಬೇರೆ ದಿಕ್ಕಲ್ಲ ಕೊಡ್ತಿದ್ದಲ್ಲ ಸರ್. ನಮ್ಗೇನಾಗಿಲ್ಲ. ಇಲ್ಲ ಇಲ್ಲ, ಯಾವ ದಿಕ್ಕಲ್ಲಿ ಕೊಡ್ತಾ ಇಲ್ಲ. ಈಗ ಈಗ ಇದಾದ್ರಿಂದ ಅಕ್ಕಿಯನ್ನ ಮಾತ್ರ ಕೊಟ್ಟಿದ್ದಾರೆ ಬಿ ಪಿ ಎಲ್ ಗೆ. ಮತ್ತೆ ಅಕ್ಕಿ ಮಾತ್ರ, ಕುಚ್ಚಿಗೆಯ ಸಮಸ್ಯೆ ಏನು ಅಂದ್ರೆ ಅವೈಲಬಿಲಿಟಿ ಇಲ್ಲ. ಬೇಳೆ ಎಲ್ಲ ಕೊಡ್ತಿದ್ದಾರೆ. ಬೇರೆಯವರಿಗೆ ಬೇಳೆ ಎಲ್ಲಿ ಕೊಡ್ತಾ ಇಲ್ಲ. ಮತ್ತೆ ಈಗ ನೋಡಿ, ನಾವು ರಿಕ್ಷಾ ದುಡಿಯೋರು, ನಮ್ಗೆ ರಿಕ್ಷಾ ದುಡಿಯೋರು, ನಮ್ಗೆ ಕೆಲಸ ಇಲ್ಲ. ಅಲ್ಲಲ್ಲ, ಈಗ ಇದು ನಿಮ್ಮಂತ 31,000 ಕುಟುಂಬದವರ ಸಮಸ್ಯೆ. ನಮ್ಮ ನಮ್ಮ ಕ್ಷೇತ್ರದ್ದು ಬಿ ಪಿ ಎಲ್ ಗೆ ಖಾಲಿ ಅಕ್ಕಿಗಳು ಮಾತ್ರ ಸಿಗ್ತಾ ಇದೆ, ರೇಷನ್ ಸಿಗ್ತಾ ಇದೆ. ಸರಿ, ಈಗ ಏನು ಅಂತ ಹೇಳಿದ್ರೆ, ಈಗ 2 ತಿಂಗಳ ರೇಷನ್ ಅನ್ನ ಕೊಟ್ಟಿದ್ದಾರೆ. ಯಾವುದು ಅಕ್ಕಿ ಕೊಟ್ಟಿದ್ದಾರೆ. ಈಗ ಇಡೀ ದೇಶ ವಿಶ್ವದಲ್ಲೇ ಸಂಕಷ್ಟದಲ್ಲಿರುವ ನಾವು ಸ್ವಲ್ಪ ಸಂಕಷ್ಟವನ್ನು ನೀವು ಹೇಳಿದಾಗೆ ಯಾವುದಾದ್ರೂ ನಾನು ಅದಕ್ಕೆ ದಾನಿಗಳಿಗೆ ಕರೆ ಕೊಡ್ತಾ ಇರುವಂಥದ್ದು ರೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ. ಈಗ ನೀವು ಹೇಳಿದ್ರಲ್ಲ ರಿಕ್ಷಾದವರು ಸುಮಾರು 6,000-10,000 ಜನ ಇದ್ದಾರೆ. 6,000 ಜನ ನಮ್ಮ ಉಡುಪಿ ನಗರದೊಳಗೆ ಇದ್ದಾರೆ. ಗ್ರಾಮಾಂತರ ಎಲ್ಲ ಸೇರಿದರೆ 10,000 ಜನ ನಮ್ಮ ರಿಕ್ಷಾದವರು ಇದ್ದಾರೆ, ಫ್ಯಾಮಿಲೀಸ್. ಅಲ್ಲ, ಎಲ್ರಿಗೂ ಅದೇ. ಇದು ನೋಡಿ ನೋಡಿ ಸೋಮಶೇಖರ್ರೆ, ಕುಚ್ಚಿಗೆ ಅವೈಲಬಿಲಿಟಿ ಇಲ್ಲ. ಅದನ್ನ ನಾವು ತುಂಬಾ ಪ್ರಯತ್ನ ಮಾಡ್ತೇವೆ. ಸಪ್ಲೈ ಇಲ್ಲ, ಸಪ್ಲೈ ಅವೈಲಬಿಲಿಟಿ ಇಲ್ಲ. ಅದು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಲ್ಲಿ ಜನಗೆ ಆಗ್ತಾ ಇಲ್ಲ, ಅದಕ್ಕೆ ಜನ ಬೇಕಾಗ್ತದೆ. ನಮ್ಗೆ ಈಗ ಕುಚ್ಚಿಗೆ ಅಕ್ಕಿಗಳು ಸಿಗ್ತಾ ಇಲ್ಲ, ಹಾಗಾಗಿ ಸಮಸ್ಯೆ. ನೀವು ಹೇಳಿದಂತ ಅಲ್ಲ ಹೇಳಿದ್ದಾರೆ, ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ. ನಾನು ಹೇಳಿದ್ದೇನೆ ಮೀಟಿಂಗ್ ಅಲ್ಲಿ, ಹೇಳಿದ್ದೇನೆ ನಾನು, ಹೇಳಿದ್ದೇನೆ ಕುಚ್ಚಿಗೆ ಕೊಡಬೇಕು ಅಂತ. ಬಟ್ ಕೊಡ್ಲಿಲ್ಲ, ಎಲ್ಲಿಯೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವೈಲಬಿಲಿಟಿ ಇಲ್ಲ, ಕುಚ್ಚಿಗೆ ಸಿಗ್ತಾ ಇಲ್ಲ. ಇದೀಗ ನಾವು ಬೇರೆ ಕಡೆಯಿಂದ ತರಿಸಿದಂತ ಅದಕ್ಕೆ. ಅಲ್ಲ ಇಲ್ಲ, ಅವ್ರು ಹೇಳಿದ್ ಸರಿ ಇದೆ. ಕುಚ್ಚಿಗೆ ಆದ್ರೆ ಗಂಜಿ ಮಾಡಿ ಊಟ ಮಾಡಬಹುದು. ಕುಚ್ಚಿಗೆ ಆದ್ರೆ ಗಂಜಿ ಮತ್ತು ಉಪ್ಪಿನಕಾಯಿ ಮಾಡಿ ದಿನ ತೆಗಿಲಿಕ್ಕೆ ಆಗ್ತದೆ. ಬೆಳ್ತಿಗೆ ನಮ್ಗೆ ಕುಚ್ಚಿಗೆ ಸಿಗ್ತಾ ಇಲ್ಲ. ಈಗ ಶಾರ್ಟೇಜ್ ಎಲ್ಲಿ, ಪ್ರೊಡಕ್ಷನ್ ಇಲ್ಲ, ಇಲ್ಲ ಪ್ರೊಡಕ್ಷನ್ ಸಿಗ್ತಾ ಇಲ್ಲ. ಈಗ ಸರಿ, ಎಲ್ಲಿ ಎಲ್ಲಿಯಾದರೂ ತಾವು ಮಾತಿನಲ್ಲಿ ಹೇಳಿದಿರಿ, ವೈದ್ಯಕೀಯ ಸಿಬ್ಬಂದಿಗಳು, ಡಾಕ್ಟರ್ ಆಗ್ಬೋದು, ದಾದಿಯರಾಗ್ಬೋದು, ಅಧಿಕಾರಿಗಳಾಗ್ಬೋದು, ಅವರು ಕೂಡ ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ ಪೊಲೀಸರನ್ನ ಹಾಗೆ ಅಂಥೇಳಿ. ಅಲ್ಲಿ ಎಲ್ಲಿಯಾದರೂ ಆರೋಗ್ಯ ಇಲಾಖೆಯಲ್ಲಿ ಅಥವಾ ನಮ್ಮ ಆಸ್ಪತ್ರೆಗಳಲ್ಲಿ ವೈದ್ಯರು ಅಥವಾ ದಾದಿಯರು ಡ್ಯೂಟಿಗೆ ಬರುವುದಿಲ್ಲ, ನಮಗಾಗುವುದಿಲ್ಲ, ಏನಾದರೂ ಇಲ್ಲ ಇಲ್ಲ ಅಂತ ಘಟನೆ ಕೆಲವು ಜಿಲ್ಲೆಗಳಲ್ಲಿ ಇಂಥ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಅಂಥ ಸಮಸ್ಯೆ ಇಲ್ಲ. ಗಮನಕ್ಕೆ ಬಂದ ನಿನ್ನೆ ನನ್ನ ಹತ್ರ ಒಂದು ಕೆಲವು ದಾದಿಯರು ಬಂದಿದ್ರು. ಅವರು ಕುಂದಾಪುರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೋಗಿ ಬರ್ಲಿಕ್ಕಿಲ್ಲ ಅಂದ್ರೆ ಅವರಿಗೆ ವ್ಯವಸ್ಥೆ ಇಲ್ಲ. ಈಗ ಪಬ್ಲಿಕ್ ಸರ್ವಿಸ್ ಇಲ್ಲಲ್ಲ, ಮುಂಚೆ ಬಸ್ಸಲ್ಲಿ ಹೋಗ್ತಾ. ಅದಕ್ಕೆ ನಾವು ನಿನ್ನೆ ಒಂದು 18 ಜನ ಇದ್ದಾರೆ ಅಂತ ಹೇಳಿದ್ರು. ನಾನು DHO ಹೇಳಿ ಅವರನ್ನ ಬೆಳಿಗ್ಗೆ ಕರ್ಕೊಂಡೋಗಿ ಸಂಜೆ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೇನೆ. ಅಂಥ ಸಮಸ್ಯೆ ಏನಿಲ್ಲ. ಈಗ ಏನು ಮಾಡಿದ್ದಾರೆ ಅಂದರೆ, ತುರ್ತು ಆರೋಗ್ಯ ಇಲಾಖೆಯಲ್ಲಿರುವಂಥ ತುರ್ತು ಅವರಿಗೆ, ಈಗ ಕುಂದಾಪುರದಲ್ಲಿ ಇವತ್ತು ಉಡುಪಿಯಲ್ಲಿದ್ದಾನೊಬ್ಬ ಒಬ್ಬರು ಇದ್ದಾರೆ, ಅವರ ಮನೆಯಲ್ಲಿಯೋ ಕಾರ್ಕಳವ ಕುಂದಾಪುರ ಇದೆ, ಮುಂಚೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು, ಈಗ ಅವರಿಗೆ ಇಲ್ಲೇ ನಾವು ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಇಲ್ಲೇ ಉಳಿಯುವಾಗೆ ಅವರಿಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಇಲ್ಲೇ ಹಾಲ್ಟ್ ಆಗುವಾಗೆ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ. ಹಾಗೆ ಕುಂದಾಪುರದಲ್ಲಿ ಕಾರ್ಕಳದೆಲ್ಲ ಅದೇ ರೀತಿ ಬರ್ಲಿಕ್ಕೆ ಕಷ್ಟ, ಆದರೆ ಸೇವೆ ಬೇಕು, ಸೇವೆ ಬೇಕು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನನಗೆ, ಹೀಗೆ ಇಲ್ಲ ನಾವು ಬರುವುದಿಲ್ಲ ಅಂತ ಯಾರು ಮಾಡಿದಂತೂ ಯಾವ ಇಲಾಖೆಯಲ್ಲೂ ಇಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ಒಂದು ವೇಳೆ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇದ್ದರೆ ನೀವು ನಮ್ಮ ಇಲಾಖೆಯಿಂದಲೇ ಮಾಡಿದ್ದೀರಿ. ಸರಿ ಸರಿ. ಇನ್ನೊಂದು ಪ್ರಶ್ನೆ ಇತ್ತು. ಈಗ ಬಡವರು ಹಸಿವಿಂದ ಇರಬಾರದು ಎನ್ನುವ ಕಾರಣಕ್ಕೆ ಲಾಕ್ಡೌನ್ ನ ಮೊದಲ ದಿನವೇ ಹಸಿದವರಿಗೆ ಅನ್ನ ನೀಡುವ ಕೆಲಸಕ್ಕೆ ಕೈ ಹಾಕಿದ್ರು. ಈಗ ಯಾರೆಲ್ಲ ಸಂಘಟನೆಗಳು ಕೈ ಜೋಡಿಸಿವೆ ಎಂಬುದಾಗಿ ನಾವು ಹೇಳಿ, ತಾವು ಆಸರಿಯ ಒಂದು ಹೆಸರನ್ನು ತೆಗೆದುಕೊಟ್ಟು. ಈಗ ಅದು ನಮ್ಮದೇ ಟ್ರಸ್ಟ್ ನೋಡಿ. ಆಸರೆ ಅಂತ ಹೇಳಿದರೆ, ನಾವು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ 50 ವರ್ಷ ಮಾಡಿದಾಗ, ನಾನು ಸವರ್ಣ ಸಮಿತಿ ಅಧ್ಯಕ್ಷ ಕಡಿಯಲ್ಲಿ ಬಹಳ ವಿಜೃಂಭಣೆಯಲ್ಲಿ ಮಾಡಿದ್ವಿ, ವಿಜೃಂಭಣೆ ಎಲ್ಲ. ಆಗ ನಾವು ಒಂದು ಆಸರೆ ಟ್ರಸ್ಟ್ ಅಂತ ಮಾಡಿತ್ತು. 25 ಯಾವ ಉದ್ದೇಶ ಇಟ್ಕೊಂಡ್ರೆ ಈ 25, ಅದರಲ್ಲಿ ಸ್ವಲ್ಪ ಹಣ ಉಳಿಸಿ, ನಾವು ಹಣವನ್ನು ಕಲೆಕ್ಷನ್ ಮಾಡಿ ಹಣ ಉಳಿಸಿ ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತ ಅದಕ್ಕೊಂದು ಆಸರೆ ಟ್ರಸ್ಟ್ ಅಂತ ಮಾಡಿ. 25 ತಂದೆ ತಾಯಿ ಇಲ್ಲದಿದ್ದ ಮಕ್ಕಳು, ಅಂದರೆ ಅಪ್ಪ ಅಮ್ಮ ಇಬ್ಬರು ಇರಬಾರ್ದು, ಅಪ್ಪ ಅಥವಾ ಅಮ್ಮ ಒಬ್ಬರು ಇದ್ದರೂ ಆಗಲ್ಲ, ತಂದೆ ತಾಯಿ ಕಳ್ಕೊಂಡಂಥ ಮಕ್ಕಳು 25 ಸ್ಪಾನ್ಸರ್ ಮಾಡ್ತೇವೆ.
ಅವರ ಎಜುಕೇಷನ್ ಎಲ್ಲಿ ಅವರು ಮೆಡಿಕಲ್ ಕಲಿಯುವುದಾದರೂ ನಾವು ಆಸರೆಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಅಂತ 25 ಮಕ್ಕಳನ್ನು ನಾವು 25ಕ್ಕೆ 25 ಸಿಕ್ಕಿದ್ದಾರೆ 25ಕ್ಕೆ ಒಂದು ಜಾಸ್ತಿ ಇದೆ, 26 ಮಕ್ಕಳಿದ್ದಾರೆ ಈಗ ಆಸರೆ ಟ್ರಸ್ಟಿಂದ. ಅವರನ್ನು ನಾವು ಎಲ್ಲ ಅವರಿಗೆ ಪುಸ್ತಕ ತಗೊಳ್ಳಿ, ಅವರಿಗೆ ಫೀಸ್ ತಗೊಳ್ಳಿ, ಅವರಿಗೆ ಏನು ಡ್ರೆಸ್ ಏನು ಬೇಕು ಅವರ ಇಡೀ ಸ್ಪಾನ್ಸರ್ಶಿಪ್ಪು ನಾವು ಆಸರೆ ಟ್ರಸ್ಟ್ ಅಂದರೆ ನಮ್ಗೆ ಆಗ ಸುಮಾರು ಹಣ ಉಳಿದಿತ್ತು, ಉಳಿಸಿದ್ದೇವೆ ನಾವೇ ಉಳಿಸಿ ಅದರಲ್ಲಿ ಅದರ ಇಂಟರ್ ಮಾಡಲಿ ನಾವು ಮಾಡ್ತಾ ಇದ್ದೇವೆ. ಸೊ ಈ ಸರ್ತಿ ನಾವು ಸಾರ್ವಜನಿಕ ಗಣೇಶೋತ್ಸವ ಸಮಾನ ಮನಸ್ಕರ ಒಂದು ಟೀಮ್, ಅದಕ್ಕೊಂದು ಯಾವುದಾದ್ರು ಟೀಮ್ ಬೇಕಂತ ಮಾಡಿದ್ದಷ್ಟೇ ಸಡನ್ನಿಗೆ ನಾವು ಮಾಡುವಾಗ ಅದೇ ನಮ್ಮ ಥೀಮ್. ಆ ಒಂದು ಟೀಮ್ನಲ್ಲಿ ನಾವು ಮಧ್ಯಾಹ್ನದ ಊಟದ ಒಂದು ನಮ್ಮ ಹೆಬ್ಬಾರ್ ನಮ್ಮ ಮಂಜುನಾಥ್ ಹೆಬ್ಬಾರ್ ಅಂತಿದ್ದಾರೆ ಅವರು ನಮ್ಮ ಕಾರ್ಯಕರ್ತರು, ನಮ್ಮ ಕೌನ್ಸಿಲರ್ ಗಂಡ ಅವರು, ನಮ್ಮ ರಾಘವೇಂದ್ರ ಕಿಣಿ ಅವರು ಪ್ರಧಾನ ಕಾರ್ಯದರ್ಶಿ ಅವರು, ಇವರೆಲ್ಲ ಒಂದು ನಾನು ಬೆಂಗಳೂರಲ್ಲಿರುವಾಗಲೇ ನನಗೆ ಫೋನ್ ಮಾಡಿದ್ರು, ಸರ್ ಈಗ ಲಾಕ್ಡೌನ್ ಇದೆ ನಾವು ಊಟ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ನೆಕ್ಸ್ಟ್ ಡೇ ನಾನು ಬಂದವು ನಾನು ಸೇರಿಕೊಂಡೆ. ನಾವು ಇಷ್ಟು ಮಟ್ಟಕ್ಕೆ ಹೋಗ್ತೇವೆ ಅಂತ ಎಣಿಸಲಿಲ್ಲ, ನಾವು ಫಸ್ಟ್ ಡೇ 200, 300, 400 ಆಗ್ಬೋದು ಅಂತ ಯೋಚನೆ ಇತ್ತು. ಆದರೆ ಈಗ ಅದು ದಿವಸಕ್ಕೆ 2,500 ಜನಕ್ಕೆ ಬಂದಿದೆ. ಆದರೆ ಸಂತೋಷ ಏನು ಅಂತ ಹೇಳಿದ್ರೆ ಇದಕ್ಕೆ ಜನರು ಮಾಡ್ತಾ ಇದ್ದಾರೆ. ಈಗ ಅವರ ಬರ್ತ್ಡೇ ಈಗ ಒಂದು ದಿವಸಕ್ಕೆ ಈಗ ಒಂದು 35,000 ಈಗ 40,000 ಏನೋ ಖರ್ಚು ಬೀಳ್ತದೆ 40,000 ರೂಪಾಯಿ ಖರ್ಚು ಬೀಳ್ತದೆ. ನಿನ್ನೆ ಒಬ್ಬರು ಬಂದರು 50,000 ರೂಪಾಯಿ ಕೊಟ್ಟರು ಅವ್ರ ಲೆಕ್ಕದಲ್ಲಿ. ಈಗ ಮೊನ್ನೆ ಒಬ್ಬರು ಬಂದರು, ಅವ್ರ ವೈಕುಂಠ ಸಮಾರಾಧನೆ ತಂದೆ ತೀರಿ ಹೋಗಿದ್ದಾರೆ, ನನಗೆ ಫೋನ್ ಮಾಡಿದರು ಸರ್ ಮಾಡ್ಬೋದಾ ಅಂತ. ನೀವೇನು ಮಾಡಲಿಕ್ಕಿಲ್ಲ, ನಿಮ್ಮ ತಿಥಿ ಮಾಡಿ ಅಷ್ಟೇ ಅಂತ. ನಾವೆಲ್ಲ ಅನ್ನದಾನ ಮಾಡಬೇಕು ಅಂತ ಒಂದು ಕೆಲಸ ಮಾಡಿ ನೀವು, ನಾವು ಈಗ ಊಟ ಇದಕ್ಕೆ ಕೂಡ ಹಾಂ ಅಂತೇಳಿ ಖುಷಿಯಲ್ಲಿ ಬಂದು 40,000 ರೂಪಾಯಿ ಕೊಟ್ಟು ಅನ್ನ ಸಂತರ್ಪಣೆ ಆದಾಗಾಯಿತು ಅಂದರೆ. ಮೊನ್ನೆ ಕೆಲವರಿಗೆ ಬರ್ತ್ಡೇ ಅವರ ಇದು ಎಂಥದ್ದು ಹುಟ್ಟಿದ ಹಬ್ಬ ಆಚರಣೆಗೆ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಇವತ್ತು ಅಂದರೆ ಒಬ್ಬೊಬ್ಬರೇ ಕೇಳ್ಕೊಳ್ತಾ ಇದ್ದಾರೆ. ಈಗ ಅಂಬಲ್ಪಾಡಿಯವರು ನಮಗೆ ಅಕ್ಕಿ ಕೊಟ್ಟರು, 2 ದಿವಸ ಅವರೇ ಮಾಡಿದರು ಕಡೆಗೆ ನಮಗೆ ವ್ಯವಸ್ಥೆ ಸರಿ ಆಗೋದಿಲ್ಲ ಅಂತ ಅಕ್ಕಿಯನ್ನು ನಮ್ಮ ಇದಕ್ಕೆ ಕೊಟ್ಟಿದ್ದಾರೆ, ಸುಮಾರು ಅಕ್ಕಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರುಗಳು ಇದಕ್ಕೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವರಾಗಿ ಡೊನೇಷನ್ಸನ್ನು ಫಾರಿನಿಂದ ನಮ್ಮ ಟ್ರಸ್ಟಿಗೆ ಇದು ದೇಣಿಗೆ ಮಾಡ್ತಾ ಇದ್ದಾರೆ. ಸೊ ಆ ಧೈರ್ಯ ಬಂದಮೇಲೆ ನಾವೀಗ 1,000 ಜನರಿಗೆ ನಾವೆಲ್ಲ ಸ್ವಲ್ಪ ಹಾಕ್ಕೊಂಡು 1,000 ಜನರಿಗೆ ರೇಷನ್ ಕೊಡುವ ಅಂತ. ನಾವು ರೇಷನ್ಗೆ ನಮ್ಗೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಈಗ 1,000 ಅಂದರೆ 1,000 ಕಿಟ್ ಅದು ಒಂದು 10 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆದರೆ ಯಾವುದೇ ಒಂದು ಸಂಘ ಸಂಸ್ಥೆ ಅಷ್ಟು ದೊಡ್ಡ ರೇಷನ್ ಕೊಟ್ಟಂತ ಉದಾಹರಣೆ ಇಲ್ಲ ಇಲ್ಲ ಇಲ್ಲ. ಆದರೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಆದರೆ ನಾಗರಿಕರು ನಮ್ಮ ಕೆಲಸ ನೋಡಿ ಊಟಕ್ಕೆ ಅವರಾಗಿ ಸಹಕಾರ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಸರಿ, ಇಷ್ಟುವರೆಗೆ ತಾವು ಕಿಟ್ಟನ್ನು ಕೊಟ್ಟಿದ್ದೀರಿ, ಎಷ್ಟು ಕಿಟ್ ಕೊಟ್ಟಿದ್ದೀರಿ ಸರ್, ಇನ್ನು ಎಷ್ಟು ಕೊಡುವಂಥ ಒಂದು ಆಲೋಚನೆ ಇದೆ? ಸುಮಾರು ಈಗಾಗಲೇ ನಾವೊಂದು 3,500 ಕಿಟ್ಟನ್ನು ಕೊಟ್ಟಾಗಿದೆ ಡೆಲಿವರಿ ಇವತ್ತಿನವರೆಗಿದ್ದು. ನಾಳೆ ನಾಡ್ದಲ್ಲಿ ಮತ್ತೆ ಬಂದು 1,500 ಕಿಟ್ ರೆಡಿ ಇದೆ ನಮ್ಮ ಹತ್ರ. ಈಗ 1,000 ಇದರದ್ದು ಯಾರ್ದು ಗಣೇಶೋತ್ಸವದ 500 ಪುತ್ತಿಗೆ ಸ್ವಾಮಿ ರೆಡಿ ಮಾಡ್ತಾ ಇದ್ದಾರೆ. ಎಂ ಪಿ ಅವರು ನಾಳೆ ಸ್ವಲ್ಪ ಕಿಟ್ ಅಂತ ತಗೊಂಡು ಎಷ್ಟು ಅಂತ ಗೊತ್ತಾಗಬೇಕು ನಾಳೆ ತಗೊಂಡು. ಸುಮಾರು 5,000 ಹೆಚ್ಚು ಕಿಟ್ ನಮ್ಮದು ನಾಳೆ ಒಳಗೆ ನಮ್ಮದೆಲ್ಲ ನಾಳೆ ಸಂಜೆ ಒಳಗೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈಗಾಗಲೇ ನಾವು ಕೂತ್ಕೊಂಡು 1.5 ಗಂಟೆ ಸ್ಟುಡಿಯೋದಲ್ಲಿ ಈಗಾಗಲೇ ತಮ್ಮ ಕಾರ್ಯಕರ್ತರು 4 ಮಂದಿಗೆ ಹೋಗಿ ವ್ಯವಸ್ಥೆಯನ್ನು ಮಾಡಿ ಬಂದಿರ್ತಾರೆ. ಹಾಗಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ನಿಮ್ಮ ನೆಟ್ವರ್ಕ್ ತುಂಬ ಸ್ಟ್ರಾಂಗ್ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾನು ಹೇಳುವಾಗ ಮಧ್ಯೆ ಕಟ್ಟಾಯಿದೆ. ಹೇಳಲೇಬೇಕಾದಂಥ ವಿಷಯ ಅಂದರೆ ಈಗ ನಾವು ಅಷ್ಟು ಜನ ಊಟ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಫ್ರಂಟ್ ಆಗಿ ನಾನಿರ್ಬೋದು, ಆದರೆ ಅದರ ಹಿಂದೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಕಿಚನ್ ಬೇಕಲ್ಲ ಸರ್, ಕಿಚನ್ ಮತ್ತೆ ನೋಡಿ ಹೆಬ್ಬಾರ್ ಅದಕ್ಕೆ ಜವಾಬ್ದಾರಿ. ಅಡುಗೆಯವರು ಫ್ರೀಯಾಗಿ ಮಾಡುವವರಿದ್ದಾರೆ. ಹೌದಾ? 2 ಜನ ಅಡುಗೆಯವರು 1 ರೂಪಾಯಿ ದುಡ್ಡು ತಗೊಳ್ಳದೆ ಮಾಡುವರು, ಸ್ವಲ್ಪ ಪೇಯ್ಡ್ ಇದ್ದಾರೆ. ಒಂದು 2 ಜನ 1 ರೂಪಾಯಿ ತಗೊಳ್ಳದೆ ಅಂದರೆ ಮತ್ತೆ ಖಾಲಿ ಆಗ್ತದೆ. ಕೆಲವೊಮ್ಮೆ ಈಗ 2,500 ಮಾಡಿದರು ಮತ್ತೆ 200-300 ಮಾಡಿ ಕೊಡಬೇಕಾಗ್ತದೆ, ಅದಕ್ಕೆ ಒಬ್ಬ ರೆಡಿ ಇರ್ತಾನೆ ಖಾಲಿ. ನಿಮಗೆ ಮಹಿಳೆಯರು ಬೆಳಿಗ್ಗೆ ಬಂದು ತರಕಾರಿಯನ್ನು ಕ್ಲೀನ್ ಮಾಡಿ ಹೆಚ್ಚಿ ಕೊಡ್ತಾರೆ, ಕ್ಲೀನ್ ಮಾಡಿ ಕೊಡ್ತಾರೆ, ಆಮೇಲೆ ಪ್ಯಾಕ್ ಮಾಡ್ತಾರೆ. ಅದು ಅಷ್ಟು 2.5 ಪ್ಯಾಕನ್ನು ಫ್ರೋಲಲ್ಲಿ ಹಾಕಿ ಅಂದರೆ ಕರೆಕ್ಟ್ ಸಿಸ್ಟಮ್ ಒಂದು ಹೈಜೆನಿಕ್ ಆಗಿ ಕೊಡ್ತೇವೆ. ಅವರೆಲ್ಲರೂ ಗ್ಲೌಸ್ ಹಾಕ್ಕೊಂಡು ನಿಮ್ಮ ಮಾಸ್ಕ್ ಹಾಕ್ಕೊಂಡು ನಿಮ್ಮ ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಒಳಗೆ ಹೋಗಬೇಕಾದ್ರೆ ಸ್ಯಾನಿಟೈಸರ್ ಆಗಿ ಯೂಸ್ ಮಾಡ್ತೇವೆ. ಮತ್ತು ಅಷ್ಟು ಪ್ಯಾಕ್ ಮಾಡ್ತಾರೆ, ಪ್ಯಾಕ್ ಮಾಡಿ ಬೇರೆ ಬೇರೆ ಇಡ್ತಾರೆ. ಆಮೇಲೆ ಎಷ್ಟೆಷ್ಟು ಅದೆಲ್ಲ ಇದು ನಮ್ಮ ಹತ್ರ ಈಗ 3 ವೆಹಿಕಲ್ಸ್ ಇದೆ. 3 ವೆಹಿಕಲ್ಸಲ್ಲಿ ಒಂದೊಂದು ಗಾಡಿಗೆ ಎಷ್ಟೆಷ್ಟು ಹಾಕೋದು, ಒಂದು ಸಾಧಾರಣ ಒಂದೊಂದು ಗಾಡಿಗೆ 700-750 ಈ ಥರ ಹಾಕ್ಕೊಂಡು ಹೋಗ್ತೇವೆ. 750-800 ಎಲ್ಲ ಅದು ಆ ಏರಿಯಾಕ್ಕೆ ಅವ್ರಿಗೆ 28 ಪ್ಲೇಸ್ಗಳನ್ನು ಗುರುತಿಸ್ತೇವೆ. ಈಗ ನಮ್ಮ 28 ಕೇಂದ್ರಗಳಲ್ಲಿ ಕೊಡ್ತೇವೆ. ಅದು ಯಾವ್ದ್ಯಾವುದು ಅಂತ ನಾವು ರೂಟ್ ಪಟ್ಟಿ ಮಾಡ್ತೇವೆ. ವೆಹಿಕಲ್ ನಂಬರ್ 1 ಎಲ್ಲಿ ಹೋಗಬೇಕು, ವೆಹಿಕಲ್ ನಂಬರ್ 2 ಎಲ್ಲಿ ಹೋಗಬೇಕು, 3 ಹೋಗಬೇಕು, ಅದಕ್ಕೆ ಒಬ್ಬೊಬ್ಬ ಹೆಡ್ ಮಾಡ್ತೇವೆ. ನಾನು 1 ವೆಹಿಕಲ್ ಒಟ್ಟಿಗೆ ಹೋಗ್ತೇನೆ ಮತ್ತು ಕೆಲವು ಕಡೆ ಹೋಗ್ತೇನೆ. ನಿಮಗೆ ಗಮನಿಸಬೇಕಾದಂಥದ್ದು ಮಹಿಳೆಯರು
ನಾವು ಪಾತ್ರೆ ತೊಳ್ಲಿಕ್ಕೆ ಸಮೇತ ದುಡ್ಡು ಕೊಡೋದಿಲ್ಲ. ಅದೇ ಮಹಿಳೆಯವರು ಬಂದು ಪಾತ್ರೆ ತೊಳೆದು ಕ್ಲೀನ್ ಮಾಡಿಟ್ಟು ಹೋಗ್ತಾರೆ. ಇಡೀ ನಮ್ಮ ಶಾರದಾ ಕಲ್ಯಾಣ ಮಂಟಪದಲ್ಲಿ ಇದು ಅವರು ಶಾರದಾ ಕಲ್ಯಾಣ ಮಂಟಪದವರು ಫ್ರೀ ಕೊಟ್ಟಿದ್ದಾರೆ, ಒಂದು ರೂಪಾಯಿ ನಮ್ಗೆ ಏನು ತಗೊಳ್ಳದೆ. ಅಂದರೆ ಇಷ್ಟು ವ್ಯವಸ್ಥೆ ನಿಮಗೆ 40,000 ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದರೆ ಅದು ಇಷ್ಟೆಲ್ಲ ಸ್ವಯಂ ಸೇವಕರು ಮಾಡ್ತಾರೆ. ಉಳಿಕೆ 3 ವೆಹಿಕಲ್ಗೆ ಯಾರು 1 ರೂಪಾಯಿ ಡೀಸೆಲ್ ತಗೊಳ್ಳಲ್ಲ, ಒಂದು ಬಾಡಿಗೆ ಇಲ್ಲ, ಎಲ್ಲ ನಮ್ಮ ಕಾರ್ಯಕರ್ತರದ್ದೇ. ಅವರು ಹೋಗುವಂಥವ್ರು ಯಾರು ಎಲ್ಲ ಫ್ರೀ ಸರ್ವಿಸ್, ಎಲ್ಲರೂ ಒಂದು ಡೆಡಿಕೇಟೆಡ್ ಆಗಿ ಮಾಡೋದು. ಅದು ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಕಡಿಯಾಳಿ ಇದ್ದು ಒಂದು ಒಳ್ಳೆ ಟೀಮ್ ಅದು, ಹಾಗಾಗಿ ಅಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಈಗ ಲಾಕ್ಡೌನ್ ಒಂದು ವೇಳೆ 14 April ಮುಗಿದರೆ, ಬಹುಶಃ ಹಂತ ಹಂತವಾಗಿ ಮುಗಿಸಿದ್ರೆ ಒಳ್ಳೇದು ಅನ್ನಾಗುತ್ತೆ, ಏನು ಹೇಳಲಿಕ್ಕೆ ಬಯಸ್ತೀರಿ ಉಡುಪಿ ಜನತೆ? ನನಗೇನು ಕಾಣ್ತದೆ ಅಂದರೆ ಒಮ್ಮೆಲೆ ಹೊರಗೆ ಲಾಕ್ಡೌನ್ ಮುಗ್ದ ನಂತರವು ಈ ಸಾರ್ವಜನಿಕ ಸ್ಥಳಗಳನ್ನು ಸ್ವಲ್ಪ ಬಂದ್ ಮಾಡ್ಬೋದು. ಹಿಂದೆ ಹೇಗಿತ್ತು ಲಾಕ್ಡೌನ್ ಆಗೋ ಮೊದಲು ಹೇಗಿತ್ತು, ಸಿನಿಮಾ ಮಂದಿರಗಳು, ಹೋಟೆಲ್ಸ್ಗಳು, ಅಂಥ ಕೆಲವು ಮಾಲ್ಸ್ಗಳು ಇದೆಲ್ಲವನ್ನು ಕ್ಲೋಸ್ ಮಾಡ್ಬೋದು. ಅಂತೂ ಒಂದೇನು ಅಂದರೆ ಇದು ಪಕ್ಕ ನಮ್ಮ ದೇಶದಿಂದ ಹೋಗುವಂಥ, ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋರಿಗೆ ನಾವು ತುಂಬ ಜಾಗ್ರತೆ ಇರಬೇಕಾಗ್ತದೆ. ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ನಾವು ಇನ್ನೂ ಇದನ್ನು ಕಂಟಿನ್ಯೂ ಇಟ್ಕೊಳ್ಳೇಬೇಕು. ಏನೋ ಒಂದು ಪಕ್ಷ ಲಾಕ್ಡೌನ್ ಕಮ್ಮಿ ಆದರೂ ನಾವು ಕೈ ಕುಲುಕುವಂಥದ್ದನ್ನು ಬಿಡಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದನ್ನು ನಾವು ಖಂಡಿತವಾಗಿ ಸ್ವಲ್ಪ ಸಮಯದ ಮಟ್ಟಿಗಂತೂ ನಾವು ಮಾಡಲೇಬೇಕಾಗ್ತದೆ. ಮತ್ತು ನಮ್ಮ ಜಿಲ್ಲೆಯ ಪರಿಸ್ಥಿತಿಯ ಪ್ರಕಾರ ಅಥವಾ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಇದೆ, ಆದರೆ ಅದು ಕಂಟ್ರೋಲ್ ಬರುವ ಸ್ವಲ್ಪ ನಮಗೆ ಬಡ್ಕಳ ರಿಸ್ಕ್ ಇದೆ. ಅದು ಬಿಟ್ಟರೆ ನಮ್ಮ ಜಿಲ್ಲೆ ಮಟ್ಟಿಗಂತೂ 14 ತನಕ ನಾವು ನಾರ್ಮಲ್ ಸ್ಥಿತಿಗೆ ಬರುವಂಥ ಪರಿಸ್ಥಿತಿ ಇದೆ, ಎಲ್ಲವೂ ದೇವರು ನಡೆಸಿದೆ ಹೀಗಾಗಿ ಸರಿ ಇದ್ದರೆ. ಆದರೆ ದೇಶದ ಪರಿಸ್ಥಿತಿ ನೋಡುವಾಗ ಸ್ವಲ್ಪ ಕಾಣ್ತಾ ಇದೆ. ಆದರೆ ಲಾಕ್ಡೌನ್ ಮುಂದುವರಿಸಲಿಕ್ಕಿಲ್ಲ ನನ್ನ ಅಂದಾಜಿ ಪ್ರಕಾರ, ನನ್ನ ಒಂದು ಮಾಹಿತಿಯ ಪ್ರಕಾರ ಲಾಕ್ಡೌನ್ ಮುಂದುವರಿಸಲಿಕ್ಕಿಲ್ಲ. ಈ ನಿರ್ಬಂಧಗಳನ್ನು ಖಂಡಿತವಾಗಿ ಮಾಡಲೇಬೇಕಾಗ್ತದೆ, ಯಾಕಂದರೆ ಇದೊಂದು ದೊಡ್ಡ ಇದು ವ್ಯಾಕ್ಸಿನ್ ಕಂಡು ಹುಡುಕುವವರೆಗೆ ಇದೊಂದು ಆತಂಕವೇ ಯಾವ ದೇಶಕ್ಕಾದರೂ. ಅಲ್ಲ, ಈ ಸಮಸ್ಯೆ ಬಂದದ್ದು ಒಂದು ಪೀಕ್ ಅವರ್ನಲ್ಲಿ, ಸಾಕಷ್ಟು ತರಕಾರಿ ಕಲ್ಲಂಗಡಿ ಇರ್ಬೋದು, ಅನಾನಸ್ ಇರ್ಬೋದು, ಇಂಥದ್ದೆಲ್ಲ ಬೆಳೆ ಅಲ್ಲಿಯಲ್ಲಿಯೇ ಇದೆ, ಟ್ರಾನ್ಸ್ಪೋರ್ಟ್ ಇಲ್ಲ, ಸಪ್ಲೈ ಇಲ್ಲ, ಇಂಥೆಲ್ಲ ಸಮಸ್ಯೆ ಅಂತ ಹೇಳುವಾಗ ಒಂದು ಆರ್ಥಿಕ ಹೊರೆಯಾಗಿದೆ. ಈ ಲಾಕ್ಡೌನ್ ನಂತರ ಈ ಆರ್ಥಿಕ ಸಮಸ್ಯೆ ಅಥವಾ ಆರ್ಥಿಕ ಕುಸಿತ ಮೇಲೆ ಬರ್ಬೋದಾ? ನಾವು ಹೇಳುವಂಥ ಈಗ ಕೊರೋನಾ ಬಂದದ್ದು ಅಂತ ಹೆದರಕ್ಕಿಂತ ಕೊರೋನಾದಿಂದ ಆಗುವಂಥ ಫೈನಾನ್ಷಿಯಲ್ ಕ್ರೈಸಿಸ್ ಎದುರಿಸೋದು ಈಗ ಕಷ್ಟ ನನಗೆ ಅನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರು ನೀವೀಗ ನೋಡಿದರೆ, ಎಷ್ಟು ಕಾಲರ್ಸ್ ನೋಡಿದ್ರೆ ಎಲ್ಲರೂ ಆರ್ಥಿಕ ಸಮಸ್ಯೆ ಇದೆ. ಅದು ದೊಡ್ಡವರಿಂದ ಹಿಡಿದು ಮಿಡ್ಲ್ ಕ್ಲಾಸ್ ಬಡವರು, ನಿಮಗೆ ಯಾರೇ ಒಬ್ಬ ವ್ಯಾಪಾರಸ್ಥ ಅವನ ಹತ್ರ ಒಂದು 100-150 ಜನ ಕೆಲಸವರಿದ್ದಾರೆ, ಅವ್ನ ಕುತ್ಕೊಳ್ಸಿಟ್ಟು ಸಂಬಳ ಕೊಡಬೇಕು, ಊಟ ಕೊಡಬೇಕು. ಈಗ ರಿಕ್ಷಾದವರೇ ತುಂಬಾ ಮಂದಿ ಫೋನ್ ಮಾಡಿದ್ರು, ರಿಕ್ಷಾದವರಿದ್ದಾರೆ, ಶ್ರೀಮಂತರಿದ್ದಾರೆ, ಮಿಡ್ಲ್ ಕ್ಲಾಸ್ ಯಾರು ಇವತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಇದು ಹೊರಗೆ ಬರಬೇಕಾದ್ರೆ ಭಾಳ ಕಷ್ಟ ಇದೆ ದೇಶಕ್ಕೆ. ಮತ್ತೆ ಇಂಥ ಕ್ರೈಸಿಸಲ್ಲಿ ಭಾರತ ಹೊರಬಂದಂಥ ಉದಾಹರಣೆಗಳಿದೆ. ಭಾರತಕ್ಕೆ ಇದನ್ನು ಎದುರಿಸುವ ಶಕ್ತಿ ಇದೆ. ಯಾಕಂದರೆ ನಮಗೆ ಎಲ್ಲವನ್ನ ಸಹಿಸುವಂಥ ಶಕ್ತಿ ಇದೆ, ನಾವು ಗಂಜಿ ಊಟ ಮಾಡಿಯೂ ದಿನ ತೆಗೆಯುವಂಥ ಶಕ್ತಿಯೂ ಇದೆ, ಅಥವಾ ಐಷಾರಾಮಿ ಮಾಡಲಿಕ್ಕೂ ನಮ್ಗೆ ಗೊತ್ತಿದೆ. ಹಾಗಾಗಿ ನಾನು ಜನತೆಯಲ್ಲೂ ಕೇಳುವಂಥದ್ದು, ಇದೊಂದು ಸಂಕಷ್ಟದ ಕಾಲ ದೇಶಕ್ಕೆ, ವಿಶ್ವಕ್ಕೆ ಇದೆ, ಅದರಲ್ಲಿ ನಮ್ಮ ದೇಶಕ್ಕೆ ಕಷ್ಟ. ಈ ಸಂದರ್ಭದಲ್ಲಿ ನಾವು ದೇಶದ ಒಟ್ಟಿಗೆ ಇರುವಂಥದ್ದೇ ದೇಶಪ್ರೇಮಕ್ಕೆ ಬಾಡುವಂಥದ್ದು ಅಂತ. ನಮ್ಮಲ್ಲಿಗೆ ತುಂಬ ಜನ ಸ್ವಯಂ ಸೇವಕರು ನಂಗೆ ಫೋನ್ ಮಾಡ್ತಾರೆ ಕೆಲವರೆಲ್ಲ, ಸರ್ ನಮ್ಮದೇನ ನಮ್ದು ಈಗ ಕೆಲಸ ಎಲ್ಲ ನೋಡಿ ವಾಟ್ಸಪ್ಪಲ್ಲೆಲ್ಲ ಬರೋದು ನೋಡಿ, ಸರ್ ನಮ್ದೇನ ಸರ್ವಿಸ್ ಅಂತ, ನಾವೇನಾದ್ರು ಸಮಾಜ ಸೇವೆ ಮಾಡಬೇಕು. ನಾನು ಹೇಳಿದೆ ನೀವು ಒಳ್ಳೆ ಸಮಾಜ ಸೇವೆ ಅಂದರೆ ಮನೆಯಲ್ಲೇ ಕೂತ್ಕೊಳ್ಳಿ, ಅದು ಒಳ್ಳೆ ಸಮಾಜ ಸೇವೆ. ಇಲ್ಲಿ ಈಗ ನಮಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಜನ ಇದ್ದಾರೆ, ನೀವು ಮನೆಯಲ್ಲಿ ಕೂತ್ಕೊಂಡು ಹೊರಗೆ ಹೋಗದೆ ಇರುವ ಈಗ ಸೋಷಿಯಲ್ ಡಿಸ್ಟೆನ್ಸ್ ನೀವು ಕೂತ್ಕೊಳ್ಳಿ ಮನೆ ಪಕ್ಕದವರನ್ನು ಕೂತ್ಕೊಳ್ಳಿ ಸರಿ. ಅಷ್ಟೇ, ನಾವೀಗ 14 ಒಂದು ತಪಸ್ಸಿನ ರೀತಿಯಲ್ಲಿ ಮಾಡಿದರೆ ನಾವು ಯಶಸ್ಸಾಗ್ತದೆ. ಸರಿ, ಈಗ ಪ್ರಧಾನಮಂತ್ರಿಯ ಕರೆಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಬರ್ತೇವೆ. ಈಗ ನಾಳೆ 9:09 ದೀಪವನ್ನು ಉರಿಸಬೇಕು, ಇಲ್ಲದಿದ್ದರೆ ಕ್ಯಾಂಡಲ್ ಉರಿಸಬೇಕು, ಇಲ್ಲದಿದ್ದರೆ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಹಾಕಬೇಕು ಅಂತೇಳಿ ಹೇಳಿದ್ದಾರೆ. ಇದಕ್ಕೆ ಸಾಕಷ್ಟು ಮಂದಿ ವಿರೋಧ ವ್ಯಕ್ತಪಡಿಸಿದರು. ಇದರ ಬದಲಿಗೆ ನಾವು ಅಕ್ಕಿ ಕೊಡ್ತೇವೆ, ಬೇಳೆ ಕೊಡುವ ವ್ಯವಸ್ಥೆ ಮಾಡ್ತೇವೆ, ಹಾಸ್ಪಿಟಲ್ ಮಾಡ್ತೇವೆ, ಎಷ್ಟು ಇದನ್ನು ಸಮರ್ಥಿಸ್ತೀರಿ ನೀವು? ನೋಡಿ, ಅಕ್ಕಿ ಕೊಡ್ತೇವೆ, ಬೇಳೆ ಕೊಡ್ತೇವೆ, ಅದೆಲ್ಲ ಮಾಡ್ತಾನೇ ಇದ್ದಾರೆ. ಅದನ್ನು ಬಿಟ್ಟು ಇದು ಮಾತ್ರ ಮಾಡಿದ್ದಲ್ಲ. ಈಗ ಒಂದು ಪಕ್ಷ ಪ್ರಧಾನಿಯವರು ಅದೆಲ್ಲವನ್ನು ಬಿಟ್ಟು ಖಾಲಿ ಲೈಟ್ ಹೊಡೀರಿ ಅಂತ ಹೇಳ್ತಾರೆ, ಅವ್ರು ತಪ್ಪಾಗ್ತಿತ್ತು. ಅದು ಏನು ಮಾಡಬೇಕಾ, 24/7 ಒಬ್ಬ ಪ್ರಧಾನಿಯಾಗಿ ವಾರ್ ರೂಮಲ್ಲಿ ಕೂತ್ಕೊಂಡು ಪ್ರತಿಯೊಂದು ಚೀಫ್ ಮಿನಿಸ್ಟರ್ ಒಟ್ಟಿಗೆ 2 ದಿವಸಕ್ಕೊಮ್ಮೆ ಕೋಆರ್ಡಿನೇಟ್ ಮಾಡಿಕೊಂಡು ಏನೇನಾಗಬೇಕು, ಆರ್ಥಿಕವಾಗಿ ಎಷ್ಟದ್ದು ಘೋಷಣೆಯನ್ನು ಮಾಡಿದರು, ಎಷ್ಟು ಪ್ಯಾಕೇಜಸ್ಸನ್ನು ಕೊಟ್ಟರು, ಕಾರ್ಮಿಕರಿಂದ ಹಿಡಿದು ರೇಷನಿಂದ ಹಿಡಿದು ಅಥವಾ ಬ್ಯಾಂಕ್ ಸಾಲದ. ಹಲೋ,
ಹಲೋ ಹಲೋ ನಮಸ್ತೆ ನಮಸ್ತೆ ನಾನು ವಾಸ್ತವಾಚಾರ್ಯ ಅಂತ ಚಿಕ್ಕ ಒಳಕಾಡಿನಿಂದ ಮಾತಾಡ್ತಿದ್ದೇನೆ ಶೌಚಾಲಯ ಹತ್ರದಿಂದ ಹಾ ಹೇಳಿ ನಾನು ಕಟ್ಟಡ ಕಾರ್ಮಿಕ ನಂಗೆ ಅಂದ್ರೆ ಆಹಾರಕ್ಕೆ ಈಗ ಅಂದ್ರೆ ಡೈಲಿ ದಿನಸಿನ ಇದಕ್ಕೆ ಈಗ ಪ್ರಾಬ್ಲಮ್ ಆಗ್ತಾ ಉಂಟು ಕೆಲಸ ಇಲ್ಲ ಅಲ್ಲ ಕೆಲಸ ಇಲ್ಲದೆ ತುಂಬಾ ಪ್ರಾಬ್ಲಮ್ ಆಗ್ತಾ ಅಲ್ಲ ಗೊತ್ತಾಯ್ತು ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಅಲ್ಲ ಸರ್ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಹಾ ನನ್ನಂದ್ರೆ ರೇಷನ್ ಕಾರ್ಡ್ ಮೊದಲಿತ್ತು ಅದು ಚೇಂಜ್ ಮಾಡುವಾಗ ಮನೆಯವರು ತೆಗ್ದಾಕಿದ್ದಾರೆ ನೀವ್ ಎಲ್ಲಿರುವುದು ಈಗ ನಾನೀಗ ಚಿಕ್ಕಪಾಡಿಯಲ್ಲಿ ಒಳಕಾಡಲ್ಲಿ ಇದ್ದೇನೆ ಶೌಚಾಲಯ ಹತ್ರ ಬಾಡಿಗೆಗೆ ಒಳಕಾಡಲ್ಲಿ ಬಾಡಿಗೆಯಲ್ಲಿ ಇದ್ದೀರಾ ನಿಮ್ಮ ಒರಿಜಿನಲ್ ಉಂಟು ರೇಷನ್ ಕಾರ್ಡ್ ಸರ್ ಒರಿಜಿನಲ್ ರೇಷನ್ ಕಾರ್ಡ್ ಎಲ್ಲಿ ನಿಮ್ಮ ಮೂಲ ರೇಷನ್ ಕಾರ್ಡ್ ನಿಮ್ಮಲ್ಲಿ ಇಲ್ವಾ ಮೂಲ ರೇಷನ್ ಕಾರ್ಡ್ ನನ್ನ ಹತ್ರ ರೇಷನ್ ಮೂಲ ಮನೆಯಲ್ಲಿ ಉಂಟು ನನ್ನ ಹತ್ರ ಯಾವ್ದು ರೇಷನ್ ಕಾರ್ಡ್ ಎಲ್ಲಿ ಮನೆ ಎಲ್ಲಿ ಮನೆ ನಂದು ಒರಿಜಿನಲ್ ಮನೆ ಕೊಳಂಬೆಯಲ್ಲಿ ಕೊಳಂಬೆ ಕೊಳಂಬೆ ಅಂದ್ರೆ ಇಲ್ಲೇ ಅಲ್ವಾ ಅಲ್ಲಿ ಯಾರಿದ್ದಾರೆ ಮನೆಯಲ್ಲಿ ಮನೆಯಲ್ಲಿ ಅಣ್ಣ ಅತ್ತಿಗೆ ಇದ್ದಾರೆ ಆಯ್ತು ನಿಮಗೆ ರೇಷನ್ನ ಒಂದು ವ್ಯವಸ್ಥೆಯನ್ನು ಮಾಡೋಣ ಆಯ್ತಾ ನಿಮ್ಮ ನಂಬರಿಗೆ ಫೋನ್ ಬರ್ತದೆ ನಮ್ಮವರು ಅಂದರೆ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇಲ್ದಿದ್ದರಿಂದ ನೀವು ಬಾಡಿಗೆ ಮನೆಯಲ್ಲಿರೋದ್ರಿಂದ ಇದಕ್ಕೆ ರೇಷನ್ನ ವ್ಯವಸ್ಥೆಯನ್ನು ಮಾಡೋಣ ಆಯ್ತಾ ಈಗ 14ರವರೆಗೆ ಆಮೇಲೆ ನೀವು ನಿಮ್ಮ ರೇಷನ್ ಕಾರ್ಡ್ ಬೇರೆ ಮಾಡ್ಕೊಳ್ಳಿ ಸರಿ ಸರಿ ಓಕೆ ಸರಿ ಇದೆ ಪ್ರಧಾನಮಂತ್ರಿಯವರು ಸಮರ್ಥಿಸುವ ಅಂತ ಹೇಳಿದ್ರೆ ಅದೆಲ್ಲವನ್ನು ಮಾಡಿಕೊಂಡು ಅದರ ಮಧ್ಯೆ ಇಡೀ ದೇಶ ಯುನೈಟ್ ಆಗಿರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಒಂದು ಜನರಿಗೆ ಪ್ರೇರಣೆ ಬರುವಂತಹ ದೃಷ್ಟಿಯಿಂದ ಮಾಡಿದ್ದಾರೆ ನೋಡಿ ಮೊನ್ನೆ ಒಂದು ದಿವಸ ಸ್ವಯಂ ಲಾಕ್ಡೌನ್ ಮಾಡಿ ಜನತಾ ಕರ್ಫ್ಯೂ ಮಾಡಿದ್ರು ಎಷ್ಟು ಯಶಸ್ಸಾಯಿತು ಕ್ಲ್ಯಾಪ್ ಬಡಿಯೋದು ಅಂತ ಮಾಡಿದರು ಎಲ್ಲ ವಿರೋಧಿಗಳು ಅವರ ರಾಜಕೀಯ ವಿರೋಧಿಗಳು ಕ್ಲ್ಯಾಪ್ ಬಡಿದಿದ್ದಾರೆ ಇದನ್ನು ನೀವು ನೋಡಿ ಕೆಲವರು ಏನು ಅಂತ ಹೇಳಿದ್ರೆ ಎಲ್ಲದರಲ್ಲಿಯೂ ತಪ್ಪು ಹುಡುಕುವಂಥವ್ರು ಇರ್ತಾರೆ ಮಾತಾಡಲಿಕ್ಕೋಸ್ಕರ ಅದು ಒಳ್ಳೆಯದಲ್ಲ ಈ ಸಂದರ್ಭದಲ್ಲಿ ಪ್ರಧಾನಿಯವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಅವರು ಯಾವುದೇ ರಾಜಕೀಯ ಪಕ್ಷದ ನಾಯಕಲ್ಲ ಅವರು ನಮ್ಮ ಪ್ರಧಾನಿ ಆಯ್ಕೆ ಆದಂಥ ಪ್ರಧಾನಿ ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರೊಟ್ಟಿಗೆ ನಾವು ಕೈ ಜೋಡಿಸ್ಬೇಕು ಈಗ ದೇಶ ಸಂಕಷ್ಟದಲ್ಲಿದೆ ದೇಶ ಆರ್ಥಿಕ ಸಂಕಷ್ಟದಲ್ಲಿದೆ ಆರೋಗ್ಯದ ವಿಷಯದಲ್ಲಿ ಸಂಕಷ್ಟದಲ್ಲಿದೆ ಈ ಕಾಲದಲ್ಲಿ ನಾವು ದೇಶದ ಜನತೆ ಒಗ್ಗಟ್ಟಾಗಿ ಈಗ ಅದಕ್ಕೆ ಸ್ಪಂದನ ಮಾಡಬೇಕಾಗಿದೆ ಹಾಗಾಗಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಅವ್ರು ಯಾಕೆ ದೀಪ ಬೆಳಗಿಸ್ಲಿಕ್ಕೆ ಹೇಳಿದ್ರು ಅಂದರೆ ನಮ್ಮ ಎಲ್ಲರ ಒಂದು ಯುನಿಟಿ ಭಾರತದ ಯುನಿಟಿ ಎಷ್ಟಿದೆ ಅಂತ ಹೇಳುವಂತಹದ್ದನ್ನ ಇಡೀ ವಿಶ್ವಕ್ಕೆ ತೋರಿಸ್ಬೇಕು ಇವತ್ತು WHO ನಮ್ಮ ಭಾರತದಲ್ಲಿ ಮಾಡಿದಂತ COVID-19 ಬಗ್ಗೆ ಕ್ರಮದ ಬಗ್ಗೆ ಪ್ರಶಂಸೆಯನ್ನು ಮಾಡಿದೆ ಬೇರೆ ಅಮೇರಿಕದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವತ್ತು ಭಾರತದೊಟ್ಟಿಗೆ ನೋಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಅಮೇರಿಕ ಅಂದರೆ ಭಾಳ ಮುಂದುವರಿದ ದೇಶ ಅಂತಿತ್ತು ಅಲ್ಲಿ ಪರಿಸ್ಥಿತಿ ಏನಿದೆ ಭಾರತದ ಪರಿಸ್ಥಿತಿ ಇಟಲಿಯ ಪರಿಸ್ಥಿತಿ ಇಟಲಿ ಪರಿಸ್ಥಿತಿ ಎಷ್ಟಿದೆ ಸ್ಪೇನ್ ರಾಷ್ಟ್ರ ಎಜುಕೇಟೆಡ್ ಸಣ್ಣ ಸಣ್ಣ ಅಲ್ಲೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಒಂದು ರಾಜ್ಯ ಒಂದು ಗ್ರಾಮ ಒಂದು ರಾಜ್ಯದ ಜನಸಂಖ್ಯೆ 8 ಕೋಟಿ ಜನಸಂಖ್ಯೆ ಅಲ್ಲಿದ್ದು ನಮ್ದೊಂದು ಕರ್ನಾಟಕ ಸೇರಿದರೆ 6.5 ಕೋಟಿ ನಮ್ಮ ಹತ್ರ ಇದೆ ಸೊ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನಿ ಭಾಳ ಇದಕ್ಕೆ ಯಶಸ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶ ಒಟ್ಟುಗಟ್ಟಾಗಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ಒಂದು ಮತ್ತೆ ಇವತ್ತು ನೀವು ಕೆಲವು ಲೇಖನ ಬಂದಿದೆ ನೋಡಿ ಈ ಮಾನಸಿಕ ತಜ್ಞರದ್ದೆಲ್ಲ ಅಂದರೆ ಈ ಸೈಕೆಟ್ರಿಸ್ಟ್ ಎಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಂಥರ ಗೊಂದಲದಲ್ಲಿರ್ತಾರೆ ಇಂಥದ್ದೊಂದು ಸಡನ್ ಒಂದು ಸಾಮೂಹಿಕವಾದಂಥ ಒಂದು ಕ್ರಿಯೆಗಳಾದಾಗ ಮಾನಸಿಕವಾದಂಥ ದೊಡ್ಡ ಬದಲಾವಣೆಗಾಗ್ತದೆ ಅಂತ ಹೇಳುವಂಥದ್ದು ಮಾನಸಿಕ ಡಾಕ್ಟರ್ಸ್ ಹೇಳುವಂಥದ್ದು ಕೇಳಿದ್ದೇವೆ ಸರಿ ಕರೆ ಇದೆ ಹಲೋ 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 ನಮಸ್ಕಾರ ಹೇಳಿ ಮೇಡಮ್ ಸರ್ ನಾವು ಪರ್ಕಳದಿಂದ ಮಾತಾಡೋದು ಹೆಸರು ಹೆಸರು ಪುಷ್ಪ ಅಂತ ಹೇಳಿ ಹೇಳಿ ಸರ್ ನಮ್ದೊಂದು ಇದು APL ಕಾರ್ಡ್ ಇತ್ತು ಸರ್ ಆ ಕಾರ್ಡ್ ಈಗ ನಾವು ರೇಷನ್ ತರ್ಲಿಕ್ಕೆ ಅಂತ ಹೇಳಿ ಹೋದೆವು ಅದು BPL ಕಾರ್ಡ್ ಮಾಡಿಸ್ಲಿಕ್ಕೆ ಹಾಕಿದಾರೆ ಈಗ ಅದು ಈಗ ರೇಷನ್ಗೆ ಹೋದ ತಕ್ಷಣ ಅಲ್ಲಿ ರೇಷನ್ ಇಲ್ಲ ಕಾರ್ಡ್ ನಂಬರ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅಲ್ಲ ನಿಮ್ದು APL ಇಲ್ವಾ ಈಗ APL ಕಾರ್ಡ್ ಉಂಟು APL ಕಾರ್ಡ್ ಇಟ್ಕೊಂಡು ನಿನ್ನೆ ಹೋದ ತಕ್ಷಣ ಅವ್ರು ಹೇಳಿದ್ರು 10 ಕೆಜಿ ಅಕ್ಕಿ ಕೊಡ್ತಾರಲ್ಲ ಈಗ ಅದರಲ್ಲಿ ಇಲ್ಲ ಸರ್ ನಾವು ನಿನ್ನೆ ಹೋದ ತಕ್ಷಣ ಇಲ್ಲ ಅಂತ ಹೇಳಿದ್ರು ಇದ್ರ ನಂಬರ್ ಡಿಲೀಟ್ ಆಗಿದೆ ಡಿಲೀಟ್ ಆಗಿದೆ ಇಲ್ಲ ಅಂತ ಹೇಳಿದ್ರು ಅಲ್ಲ BPL ಡಿಲೀಟ್ ಆದ್ ಕೇಳಿದೇನೆ APL ಡಿಲೀಟ್ ಆದ್ ಗೊತ್ತಿಲ್ಲ APL ಅದು BPL ಮಾಡ್ಲಿಕ್ಕೆ ಕೊಟ್ಟದ್ದಂತೆ ಹಾಗೆ ಡಿಲೀಟ್ ಆಗಿದೆ ಆಯ್ತು ನೋಡೋಣ ಇದಾಗಿದ್ರೆ ನಿಮ್ಮ ನಂಬರ್ ನೋಟ್ ಮಾಡಿದ್ದಾರೆ ಶಾಸಕರ ನಿಮಗೆ ರೇಷನ್ ವ್ಯವಸ್ಥೆಯನ್ನ ಮಾಡೋಣ VA ಮೂಲಕ ಈಗ ಸದ್ಯಕ್ಕೆ ಮತ್ತೆ ನಿಮ್ಮದನ್ನ VA ಹತ್ರ ಹೇಳಿ ನಾನು ಅದ ರೇಷನ್ ಕಾರ್ಡ್ ಸರಿ ಮಾಡುವಂತ ವ್ಯವಸ್ಥೆ ಮಾಡ್ತೇನೆ ನೀವು ನೀವು APL ಇಂದ BPL ಗೆ ಅಪ್ಲೈ ಮಾಡಿದ್ದೀರಾ ಹೌದು ಹೌದು ಸರ್ ಹೌದು ಸರ್ ಆಯ್ತಾಯ್ತು ಮಾಡ್ತಾರೆ ನೀವು ಏನ್ ಮಾಡ್ತಾ ಇದ್ದೀರಿ ನಿಮ್ದು
ಅವ್ರೀಗ ಮನೇಲಿ ಇರೋದು ಪುಷ್ಪ ಅಂತ ಹೇಳಿ, ಪುಷ್ಪನ ಅಮ್ಮನು ಮನೇಲಿ ಇದ್ದಾರೆ ಈಗ. ಸರಿ ಸರಿ ಸರಿ, ಹಾಗೆ ಅವ್ರಿಗೆ ಈಗ ರೇಷನ್ ಅಂತ ಸಿಗ್ಲಿಲ್ಲ, ಈಗ ಎಂತ ಮಾಡ್ಬೇಕಾಗ್ತದೆ ಸರ್? ಇಲ್ಲ, ನಿಮಗೆ ನಮ್ಮ ವಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಾಳೆ ನಾಡ್ದಿನ ಒಳಗೆ ನಿಮಗೆ ರೇಷನ್ ಬರ್ತದೆ. ಅಂದರೆ ಒಂದು ಕಿಟ್ಟನ್ನು ಕಳಿಸ್ಕೊಡ್ತೇವೆ ನಾವು, ಇಂಥ ರೇಷನ್ ಇಲ್ದಿದ್ದವರ ಪಟ್ಟಿಗೆ ನಿಮ್ಮನ್ನು ಸೇರಿ, ನೋಡಿ ರೇಷನ್ ಕಾರ್ಡ್ ಇಲ್ದಿದ್ದವರ ಪಟ್ಟಿಯಲ್ಲಿ ನಿಮ್ಮನ್ನು ಸೇರಿಸಿ ಕಳಿಸೋ ವ್ಯವಸ್ಥೆ ಮಾಡ್ತೇವೆ. ಸರಿ, ಇನ್ನೊಂದು ಸಿ ಸುದ್ದಿ ಸರ್, ಪೂರ್ಣಿಮಾ ಒಳಕಾಡಿನಿಂದ ಕರೆ ಮಾಡಿದರು, ಅವರಿಗೆ ಈಗಾಗಲೇ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಕಿಟ್ಟನ್ನು ತಲುಪಿಸಿದ್ದಾರೆ. ನಾವು ಸ್ಟುಡಿಯೋದಲ್ಲಿ ಇರುವಾಗಲೇ ನೋಡಿ ಫೋಟೋವನ್ನು ನೀವು ನೋಡ್ಕೊಳ್ಬೋದು. ಬಹುಶಃ ನಿಮಗೆ ಪರಿಚಯ ಇದ್ದು ಅವರು ಇನ್ಸ್ಪೆಕ್ಟರ್? ಹೌದು ಹೌದು, ಅವ ವಿ ಎ ನಮ್ಮದು. ಹಾಂ, ವಿ ಎ ನಮ್ಮ ವಿ ಎ ಅವರು ಅಲ್ಲಿಯ. ಸರಿ, ವಿ ಎ ಅವರು ಪೂರ್ಣಿಮಾ ಒಳಕಾಡು ಎಂಬುವರಿಗೆ ಇದು ತಲುಪಿಸಿದ್ದಾರೆ. ಹಾಗಾಗಿ ಅವರಿಗೆ ವಿ ಅವರಿಗೆ ಅಭಿನಂದನೆ. ನಾವೇನಂದ್ರೆ ನಾನೊಂದು ಈಗಾಗಲೇ ಬರುವ ನಮ್ಮ ವಾರ್ ರೂಮ್ ಅಂದರೆ ನಮ್ಮದು ವಾರ್ ರೂಮ್ ಅಂದರೆ ಸಣ್ಣದು, ನಮ್ಮದು ಶಾಸಕರ ಕಚೇರಿಯಲ್ಲಿ ಒಂದು 3-4 ಜನ ನಾವು ಇದ್ದೇವೆ. 2 ಜನ ಅಟೆಂಡಿಗೆ, 2 ಜನ ಬೈಕ್ ಇಟ್ಕೊಂಡು ಅವರಿಗೆ ಪಾಸ್ ಇಟ್ಕೊಂಡು ಹೀಗೆಲ್ಲ ತಗೊಳ್ಳಿಕ್ಕೆ. ಇಲ್ಲಿ ನಾವು ಏನು ಹೇಳಿದೆವು, ಇಂಥ ಬಂದದ್ದಕ್ಕೆ ಯಾಕಂದರೆ ಇಲ್ಲಿ ಬಂದು ಸುಮ್ಮನೆ ನಾವು ಕೂತ್ಕೊಂಡು ಜನರ ಸಮಸ್ಯೆ ಕೇಳ್ಕೊಂಡು, ಬೇರೆ ಬಿಡಿ ಏನೋ ರಸ್ತೆ ಬೇಕು ಚರಂಡಿ ಬೇಕು ಅಂತ ಹೇಳಿದಾಗ ಒಂದು ವಾರ ಬಿಟ್ಟು ಮಾಡ್ಬೋದು ಅಥವಾ 1 ಬಿಟ್ಟು ಮಾಡ್ಬೋದು, ಮಾಡದೆ ಇದ್ರೂ ಒಂದು ದೊಡ್ಡ ಅಪರಾಧ ಅಂತ ವಿಚಾರ ಅಲ್ಲ ಸರ್. ಇದು ಹೊಟ್ಟೆ ವಿಚಾರಕ್ಕೆ ಯಾರ್ದಾರು ಹೀಗೆ ಬೇಡಿಕೆ ಬಂದ ನಾವು ಕೊಡದಿದ್ರೆ ಇಲ್ಲಿ ಕೂತ್ಕೊಂಡು ಏನು ಪ್ರಯೋಜನ ಬರೋದಕ್ಕೆ? ನಾನು ನಮ್ಮ ಕಚೇರಿಗೆ ನಮ್ಮ ಪಿ ಎಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ, ಇಲ್ಲಿ ಯಾವ್ದು ಬರ್ತದೆ ತಕ್ಷಣ ಹಾಗೆ ನಮ್ಮ ವಿ ಎಗಳು ಎಲ್ಲ ಆಕ್ಟಿವ್ ಆಗಿದ್ದಾರೆ. ಅಲ್ಲಲ್ಲ, ಉಡುಪಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ನೀವು ಮಹಿಳೆಯರನ್ನ, ನಿಮ್ಮ ಸಮಿತಿಯ ಮಹಿಳೆಯರನ್ನ ಹೊಗಳ್ತಿದ್ರಿ, ಅಡುಗೆಗೂ ಕೂಡ ಬರ್ತಾರೆ, ಮತ್ತೆ ಪಾತ್ರೆ ಕ್ಲೀನ್ ಮಾಡ್ಲಿಕ್ಕೆ ಬರುತ್ತೆ. ಒಂದು ರೀತಿಯಲ್ಲಿ ಇದೊಂದು ದೇಶ ಸೇವೆ. ಇವರನ್ನು ನೋಡುವಾಗ ಇವರು ಇಷ್ಟು ಮಂದಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳುವಾಗ ತುಂಬಾ ಜನ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಹೆದರ್ತಾರೆ ಈಗ, ಯಾಕಂದ್ರೆ ಕೊರೋನಾ ಇದೆ ಅಂತ ತಪ್ಪು ಮಾಹಿತಿ ಕೂಡ. ತಪ್ಪು ಮಾಹಿತಿಯಲ್ಲಿ ಅಂಥದ್ರಲ್ಲಿ ಇಷ್ಟು ಜನ ಮಹಿಳೆಯರು, ಇಷ್ಟು ಜನ ನೋಡಿ, ಇಷ್ಟು ಎರಡು ಇಷ್ಟು ಜನರಿಗೆ ಊಟ ಕೊಡಬೇಕಾದ್ರೆ ಸುಲಭ ಇಲ್ಲಲ್ಲ. ಅದು ಅಷ್ಟು ವ್ಯವಸ್ಥೆಗಳಾಗಬೇಕು, ಅಡುಗೆ ಆಗಬೇಕು, ಕ್ಲೀನ್ ಆಗಬೇಕು, ಪ್ಯಾಕ್ ಮಾಡಬೇಕು, ತಗೊಂಡೋಗಿ ಕೊಡಬೇಕು, ಅಲ್ಲಿ ವಾಪಸ್ ಕ್ಲೀನ್ ಮಾಡಬೇಕು, ಇದೆಲ್ಲ ಇದೆ. ಆದರೆ ಅದನ್ನೆಲ್ಲ ಭಾಳ ಯಶಸ್ವಿಯಾಗಿ ನಮ್ಮ ಟೀಮ್ ಮಾಡ್ತಾ ಇದ್ದಾರೆ. ಸರಿ, ಹಲೋ ಹಲೋ ಹಲೋ, ಹಾಂ ಹೇಳಿ ಹೇಳಿ ಮೇಡಮ್, ಹೆಸರು ಮತ್ತು ಊರು ಹೇಳಿ. ಕಸ್ತೂರ್ಬಾ ನಗರ. ಹಾಂ ಹೇಳಿ. ಹಾ ಸರಿ, ಈಗ 15 ದಿವಸದಿಂದ ಲಾಕ್ಡೌನ್ ಆಗಿದೆ. ಸರಿ, ಹೌದು, ಸಮಸ್ಯೆ ಹೇಳಿ ನಿಮ್ದು. ಸಮಸ್ಯೆ ಅಂದ್ರೆ ಈಗ ಎಲ್ರಿಗೂ ಕೆಲ್ಸಕ್ಕೆ ಹೋಗುವಾಗಿಲ್ಲ, ರೋಡಿಗೆ ಹೋಗುವಾಗಿಲ್ಲ. ಈಗ ರೇಷನ್ ಸಿಗ್ತದೆ ಹೇಳ್ತಾರೆ, ರೇಷನ್ ಅಲ್ಲಿ ಬೆಳ್ಟಿಗೆ ಅಕ್ಕಿ ಸಿಕ್ಕಿದ್ರೆ ಆಯ್ತಾ ಸರ್? ಹೌದೌದು, ಬೇರೆ ಯಾವ್ದು ಇಲ್ಲ. ಹೌದಮ್ಮ, ಸಮಸ್ಯೆ ಗೊತ್ತಿದೆ, ಇದು ದೇಶದ ಸಮಸ್ಯೆ, ಇದು ಏನ್ ಮಾಡೋದು ಹೇಳಿ. ಈ ಇದೆಲ್ಲ ಸಂಕಷ್ಟಗಳು, ಇದೆಲ್ಲ ತೀವ್ರ ಬಡವರಿದ್ದಾರೆ. ಅಲ್ಲ ನೋಡಮ್ಮ, ಇಲ್ಲಿ ಕೇಳಿ, ನಾನು ಹೇಳುದನ್ನು ಕೇಳಿ. ಇದು ಎಲ್ಲ ನಮ್ಮ ಏರಿಯಾದಲ್ಲಿ ಕಾರ್ಮಿಕ ಪೌರ ಕಾರ್ಮಿಕರು ತುಂಬಾ ಇದ್ದಾರೆ, ಅವ್ರಿಗೆ ಎಲ್ರಿಗೂ ರೇಷನ್ ಕಾರ್ಡ್ ಉಂಟು. ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಪುನಃ ಅದ್ರ ಒಟ್ಟಿಗೆ ಕಿಟ್ ಇದೆಲ್ಲ ಕೊಡ್ತಾ ಇದ್ದಾರೆ. ಹಾಗಿರುವಾಗ ಈಗ ಒಬ್ರು ದುಡ್ಡು ತಿನ್ನುವವರು ಕೆಲ್ಸಕ್ಕೆ ಹೋಗದಿದ್ರೆ ಅವರವರು ಆಯಾ ದಿವಸದ್ದೇ ದುಡ್ಡೇ ತಂದು ತಿನ್ಬೇಕಲ್ಲ ಸರ್? ಈಗ 15 ದಿವಸದಿಂದ ದುಡಿಲಿಕ್ಕಿಲ್ಲ, ಅಂಗಡಿ ಓಪನ್ ಉಂಟೌದು, ಅಂಗಡಿಯವರಿಗೆ ಕೊಡುವುದೆಂತ? ಹಾಗಿರುವಾಗ ಎಲ್ಲ ಅದನ್ನು ಕಾಲ್ ಮಾಡಿ ಸೇರಿಸಿ ಕೊಡ್ಬೇಕಲ್ಲ ಸರ್? ನೋಡಿ, ಇಲ್ಲದವರಿಗೆ ಇಲ್ಲ. ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು ಯಾರಿಗೆ ಕೊಡ್ತಾ ಇದ್ದೇವೆ ಅಂದ್ರೆ, ಈಗ ರೇಷನ್ ನೀವು ನೋಡ್ತಾ ಇದ್ದೀರಿ ಕಾರ್ಯಕ್ರಮ, ರೇಷನ್ನೇ ಇಲ್ಲ ಅಂಥವರಿಗೆ ಒಂದು ಕಿಟ್ ಮಾಡಿ ಕೊಡ್ತಾ ಇದ್ದೇವೆ. ನಿಮ್ಮ ಸಮಸ್ಯೆ ನಾನು ಫಸ್ಟೇ ಹೇಳಿದ್ದೇನೆ, ರೇಷನ್ ಕಾರ್ಡಲ್ಲಿ ಅಕ್ಕಿ ಮಾತ್ರ ಸಿಗ್ತಾ ಇದೆ, ಅವರಿಗೆ ಕೆಲಸ ಇಲ್ಲ, ಬಡತನ ಎಲ್ಲ. ನೋಡಿ ಅಮ್ಮ, ನಾವು ಒಂದು ಅರ್ಥ ಮಾಡ್ಕೊಳ್ಬೇಕೀಗ, ಇದರಲ್ಲಿ ಯಾವುದೇ ಒಂದು ಇದು ಯಾರನ್ನೋ ದೂಷಿಸೋದು, ಯಾರನ್ನೋ ಇದು ಮಾಡುವಂಥ ವಿಷಯ ಅಲ್ಲ. ಇಲ್ಲಿ ಏನು ಅಂತ ಹೇಳಿದರೆ, ಇಡೀ ವಿಶ್ವವೇ ಸಂಕಷ್ಟದಲ್ಲಿದೆ, ಇಡೀ ವಿಶ್ವದಲ್ಲಿ ಬೆಟರ್ ಭಾರತ, ಭಾರತವೇ ಸಂಕಷ್ಟದಲ್ಲಿದೆ. ಹಾಗಾಗಿ ನಾವು ಇದರಲ್ಲಿ ಸ್ವಲ್ಪ ಸಮಸ್ಯೆ ಎದುರಿಸ್ತಾ ಇದೆ. ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ, ಅದರರ್ಥ ನೀವು ನಿಮ್ಗೆ ಸಮಸ್ಯೆ ಇಲ್ಲ ಅಂತಲ್ಲ. ಸಮಸ್ಯೆ ಇದೆ ನೋಡಿ, ಎಲ್ಲರಿಗೂ ಸಮಸ್ಯೆ ಇದೆ, ಶ್ರೀಮಂತರಿಗೂ ಸಮಸ್ಯೆ ಇದೆ, ಮಿಡ್ಲ್ ಕ್ಲಾಸ್ನವರಿಗೂ. ಶ್ರೀಮಂತರಿಗೆ ಅವರ ಇಂಡಸ್ಟ್ರಿ ಇದ್ದರೆ, ಅವರದ್ದು ವ್ಯಾಪಾರ ಇದ್ದರೆ ಬಂದ್ ಮಾಡಿ ಅದರದ್ದು ಬಡ್ಡಿ ಕಟ್ಟಬೇಕು, ಅದರದ್ದು ಕೆಲಸದವರಿಗೆ ಸಂಬಳ ಕೊಡಬೇಕು, ಅವರನ್ನು ಸಾಕಬೇಕು, ಅವರಿಗೆ ಅವ್ರದ್ದು ಸಮಸ್ಯೆ. ಮಿಡ್ಲ್ ಕ್ಲಾಸ್ನವರಿಗೂ ಸಮಸ್ಯೆ ಇದೆ, ಇಂಥ ಬಡವರಿಗಂತೂ ತುಂಬ ಸಮಸ್ಯೆ ಇದೆ. ಸೊ ನಾವೇನು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಅಂದರೆ, ಈ 14 ತಾರೀಕಿಗೆ ಸ್ವಲ್ಪ 14 ತಾರೀಕವರೆಗೆ ಕಷ್ಟ ಆದರೂ ನಾವು ಹೊಟ್ಟೆಯ ಬಟ್ಟೆಯ ಕಟ್ಟುಕೊಂಡ ಗಂಜಿ ಊಟ ಮಾಡಿಯಾ, 14 ತಾರೀಕಿನ ನಂತರ ಸಹಜ ಸ್ಥಿತಿಗೆ ಬರಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು. ಹಾಗೆ ಎಷ್ಟೋ ಜನರಿಗೆ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಬಹುಶಃ ನಾಳೆಯೂ ಕೂಡ ದೀಪ ಇಡುವಂಥ ದೇವರಲ್ಲಿ ಒಂದು ರೀತಿಯ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಿರುತ್ತೆ. ನೋಡಿ, ಅದೇ ಅದನ್ನಂದರೆ ಒಂದು ರೀತಿಯಲ್ಲಿ ನೋಡಿ, ಇದರಲ್ಲಿ ದೇವರು ಅಂತ ಹೇಳಿದ್ರೆ ಎಲ್ಲ ಧರ್ಮದ ದೇವರುಗಳಿಗೂ
ಮೇಣಬತ್ತಿ, ಟಾರ್ಚ್ ಮತ್ತು ದೀಪ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ್ದನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಕೆಲವರಿಗೆ ಗೊತ್ತಿದೆ ನಮಗೆ ಅವ್ರ ಆಚರಣೆಯಲ್ಲಿ ಕೆಲವೊಂದು ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಅವರು ಮೆಸೇಜ್ ಕೊಟ್ಟದ್ದು. ಅಂದ್ರೆ ದೇವರು ಬೇರೆ ಬೇರೆ ಧರ್ಮ ಬೇರೆ ಬೇರೆ ದೇವರು ಇದ್ದಾರೆ, ದೇವರು ಇದ್ದೇ ಇದ್ದಾರೆ. ಸೊ ಇಂಥ ಒಂದು ಸಾಮೂಹಿಕ ಪ್ರಾರ್ಥನೆಗಾದಾಗ ಏನಾದರೂ ಒಂದು ಫಲಿಸ್ತದೆ ಭಾರತದಲ್ಲಿ ಆಗಿದೆ ಅಂತ ಆಗ್ಲಿ ಅಂತ ಪ್ರಧಾನಿಯ ಬಯಕೆ. ಅದನ್ನೇ ನಾವು ಬಯಸುವಂತ ಪಾಪ ಇಂಥ ಸಂಕಷ್ಟದಲ್ಲಿರುವಂತಹ ಕೋಟ್ಯಾಂತಗಂಟೆ ಜನ ಇದ್ದಾರೆ. ಈಗ ಇವ್ರು ಏನ್ ಫೋನ್ ಮಾಡಿದ್ದಾರೆ, ಇಂಥ ಕೋಟ್ಯಾಂತಗಂಟೆ ಭಾರತದಲ್ಲಿದ್ದಾರೆ. ಅಟ್ ಲೀಸ್ಟ್ ನಮ್ಮಲ್ಲಿ ನಾವು ಏನೋ ಒಂದು ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಮಾಡ್ತಾ ಇದ್ದೇವೆ, ಊಟ ಕೊಡ್ತಾ ಇದ್ದೇವೆ, ಏನೋ ಅವರಿಂದ ಇವರಿಂದ ಕಾಡಿ ಬೇಡಿ ಸ್ವಲ್ಪ ರೇಷನ್ ಕೊಡ್ತಾ ಇದ್ದೇವೆ, ಯಾರಿಗೂ ಇವ್ರಿಗೆ ಸಿಕ್ಕದೆ ಹೇಳ್ಬೋದು, ಆದ್ರೆ ಹೊಟ್ಟೆಯಲ್ಲಿದ್ದವರಿಗೆ ಆಗ್ತಾ ಇದೆ. ಅಂತದ್ರಲ್ಲಿ ಒಂದು ಎಲ್ಲ ಸಮಸ್ಯೆ ಪರಿಹಾರ ಆಗ್ಲಿಲ್ಲ, ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು. ಸರಿ, ಶಾಸಕರೇ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಇಟ್ಟುಕೊಂಡು ನಮ್ಮ ಸ್ಟುಡಿಯೋಗೆ ಬಂದು ಸ್ಟುಡಿಯೋದಿಂದಲೇ ಕರೆ ಮಾಡಿದವರಿಗೆ, ಸಾಕಷ್ಟು ಮಂದಿಗೆ ಈಗಾಗಲೇ ಸಹಾಯ ಸಿಕ್ಕಿದೆ. ಇನ್ನು ಉಳಿದವರಿಗೂ ಕೂಡ ತಮ್ಮ ಕಾರ್ಯಕರ್ತರು ಸಹಾಯ ಮಾಡ್ತಾರೆ. ಶಾಸಕರ ಸಂಖ್ಯೆ, ಅವರ ಕಚೇರಿಯ ಸಂಖ್ಯೆ ಇದೆ, 253-07-00. ದಯವಿಟ್ಟು ಸಮಸ್ಯೆ ಇದ್ದವರು ಕರೆ ಮಾಡಿಕೊಂಡು ತಮ್ಮ ಪರಿಹಾರವನ್ನು ಕಂಡುಕೊಳ್ಳಬಹುದು. ತಾವು ಸ್ಟುಡಿಯೋಗೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಿಮ್ಮ ಜನತೆಗೆ ಏನಾಗುತ್ತೆ ಆ ಸಲಹೆಯನ್ನು ಕೊಟ್ಟಿದ್ದೀರಿ, ಸಹಕಾರವನ್ನು ಕೊಟ್ಟಿದ್ದೀರಿ, ಸಹಾನುಭೂತಿಯನ್ನು ತೋರಿಸಿದ್ದೀರಿ. ತಮಗೆ ವೀಕ್ಷಕರ ಪರವಾಗಿ, ಸ್ಟುಡಿಯೋದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.